ತುಂಬಾ ಮುಖ್ಯವಾದ ಸಮಯ, ಇನ್ನೊಂದು 50 ನಿಮಿಷದಲ್ಲಿ ನಿಮ್ಗೆ ಒಂದು 10-20-30 ಮಾರ್ಕ್ಸ್ ಸಿಕ್ಬಿಡುತ್ತೆ. ಅಷ್ಟು ಸೂತ್ರಗಳು ಕೊಡ್ತೀನಿ. ಹಿಂದೆಂದು ಕೇಳಿಲ್ಲದ ಕೆಲವು ವಿಚಾರ ಸ್ಟಾರ್ಟ್. ಈ ಜನವರಿ 1 ಮಾಡಿರಬೇಕಾಗಿದ್ದದ್ದು ಮಾಡಬಾರದು, ಡೂಸ್ ಅಂಡ್ ಡೋಂಟ್ಸ್ ಆನ್ January 1st ಅಂತ ಹೇಳ್ತೀನಿ. ಒಬ್ಬ ಆದರ್ಶ ವಿದ್ಯಾರ್ಥಿ January 1 ಇಷ್ಟು ಕೆಲಸ ನನಗೆ ಹೇಳ್ತೀನಿ, ಅಷ್ಟು ಮಾಡಿರಬೇಕಾಗಿತ್ತು. ನೀವು ಮಾಡಿದ್ರು ಇಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಹೇಳಿದ್ಮೇಲೆ ನನ್ನ ಪ್ರಕಾರ 1 ಮಾಡಿರಲ್ಲ. ನೋಡೋಣ, ಈಗ January 20 ಬಂತು, ನಾನು January 1 ಮಾತಾಡ್ತೇನೆ. ಹಾಗೆ ನಾಳೆಯಿಂದ January 1 ಮಾಡಬಾರದು ಒಂದು ಲಿಸ್ಟ್ ಇದೆ, ಆ ಲಿಸ್ಟ್ ಕೊಡ್ತಾ ಇದ್ದೀನಿ ಈಗ. ಸ್ಟಾರ್ಟ್. ಮಾಡಿರಬೇಕಾಗಿದ್ದದ್ದು ಡೂಸ್. ಹಲೋ, ಮೂರು ಬಾರಿ ಪಠ್ಯ ಪುಸ್ತಕವನ್ನು, ಎಲ್ಲಾ ಪಠ್ಯ ಪುಸ್ತಕಗಳನ್ನು ವರ್ಡ್ ಬೈ ವರ್ಡ್ ಪದ ಸಹಿತ ಪದ ಓದಿ ಮುಗಿಸಿರಬೇಕಾಗಿತ್ತು. ನೀವು ಒಂದ್ಸಲ ಓದಿಲ್ಲ ಅಂತ ಆಗ ಹೇಳಿದ್ರಲ್ಲ, ಇನ್ ಮೂರ್ ಸಲ ಹೇಳಿದೆ. ನಿಮ್ ಮೇಷ್ಟ್ರು ನೋಟ್ಸ್ ಕೊಟ್ಟಿದ್ದಾರೆ, ಮೇಷ್ಟ್ರು ಮೇಡಮ್ ಕ್ವಶನ್ ಆನ್ಸರ್ ರೂಪದಲ್ಲೋ ಅಥವಾ ಪ್ಯಾರಾ ರೂಪದಲ್ಲೋ ಹೇಗೋ ನೋಟ್ಸ್ ಕೊಟ್ಟಿದ್ದಾರೆ. ನೀವೆಲ್ಲ PA1, PA2, PA3, PA4 SA1 ಮಿಡ್ ಟರ್ಮ್ ಯೂನಿಟ್ ಟೆಸ್ಟ್ ಇದರಲ್ಲೆಲ್ಲ ಓದಿದ್ದೆ, ಅದನ್ನ ನಂಗೊತ್ತು. ಆದ್ರೆ ಹೇಗೆ ಓದಿದ್ರೆ ನಿಮ್ಗೆ ಗೊತ್ತಿಲ್ಲ. 20 ಬಾರಿಯಾದರೂ December 31 January 1 20 ಬಾರಿಯಾದರೂ ವರ್ಡ್ ಬೈ ವರ್ಡ್ ಆ ನೋಟ್ಸ್ ಅನ್ನ ಓದಿ ಮುಗಿಸಿರಬೇಕಾಗಿತ್ತು. ನೀವೆಷ್ಟು ಚೆನ್ನಾಗಿ ಓದಿದ್ರಿ, ಎಷ್ಟು ಬಗೆಯಲ್ಲಿ ರೂಪದಲ್ಲಿ ಓದಿದ್ರಿ, ಎಷ್ಟು ಸರಿ ಓದಿದ್ರಿ ನಂಗೆ ಗೊತ್ತಿಲ್ಲ, ಬಟ್ 20% ಓದಿರ್ಬೇಕಾಗಿತ್ತು. ನೀನು January 1 ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಹಂತದಲ್ಲಿ ಇದೀಯಾ ಎನ್ನುವುದನ್ನು ತಿಳಿದುಕೊಂಡಿರಬೇಕಾಗಿತ್ತು. ಸೈನ್ಸ್ 76, ಮ್ಯಾಥಮೆಟಿಕ್ಸ್ 92, ಇಂಗ್ಲಿಷ್ 48. ನಾನು ಎಲ್ಲಿದ್ದೀನಿ ಅಂತ ತಿಳ್ಕೋಬೇಕಾಗಿತ್ತು January 1. 3, 4 ನಿಮ್ಮ ಹತ್ರ ಯಾರತ್ರ ಇಲ್ಲ ಬಹುಶಃ, ಬಟ್ June 1 ಇದಿರಬೇಕಾಗಿತ್ತು. ಮುಂದಿನ ದಿನಗಳಲ್ಲಾದರೂ ಇದನ್ನು ರೆಡಿ ಮಾಡ್ಕೊಳ್ಳಿ ಮುಂದಿನ ಕ್ಲಾಸ್ಗಳಲ್ಲಿ. ಕೆಲವು ಟೀಚರ್ಸು ಮಾಡೋ ಸಾಧ್ಯತೆಗಳಿರುತ್ತೆ, ನಂಗೆ ಗೊತ್ತಿಲ್ಲ ನಿಮ್ಮ ಶಾಲೆ. ಹಲೋ, ನನ್ನ ನೋಡಿಯಲ್ಲ, 2-3-4 ಮಾರ್ಕ್ಸ್ಗೆಲ್ಲ 1-2-3, 1-2-3-4, 1-2-3-4, 1-2-3-4-5, 1-2-3-4-5-6, 1-2-3, 1-2-3 ಈ ತರ ಮುಖ್ಯಾಂಶಗಳ ಪಟ್ಟಿ ಇರಬೇಕಾಗಿತ್ತು ಆ್ಯಂಡ್ ಪ್ರತಿ ಕ್ವಶನ್. ಈ ಪಟ್ಟಿ ಹೇಗಿರ್ಬೇಕು ಗೊತ್ತಾ, ನೀವೇ ಮಾಡೋದು ಆ್ಯಕ್ಚುಲಿ. ಇದನ್ನ ಚಾಪ್ಟರ್ ಆದ್ಮೇಲೆ ನೋಟ್ಸ್ ಕೊಟ್ಟಮೇಲೆ ಟೆಸ್ಟ್ಗಳೆಲ್ಲ ಆದಮೇಲೆ ಆ ಚಾಪ್ಟರ್ ಆದ್ಮೇಲೆ ಕೂತ್ಕೊಂಡು ಒಂದಿನ ಎಲ್ಲದಕ್ಕೂ ಅವ್ರದ್ದೇ ನೋಟ್ಸ್ ಇರುತ್ತೆ, ನೀನೇನು ಎಕ್ಸ್ಟ್ರಾ ಎಲ್ಲೂ ಹುಟ್ಟ ಹೋಗ್ಬೇಕಾಗಿಲ್ಲ. ಅಲ್ಲೇ ಟೆಕ್ಸ್ಟ್ ಬುಕ್ ಓದಿರ್ತೀಯ, ಇದನ್ನು ಓದಿರ್ತೀಯ, ನೋಟ್ಸ್ ಕೊಟ್ಟಿರ್ತಾರೆ. 1 ಇದಕ್ಕೆ 3-4 ಲೈನ್ ಕೊಟ್ಟಿರ್ತಾರೆ, ನೀನು 1-2-3, 1-2-3 ಬರಿ ಪಾಯಿಂಟ್ಸ್ ಬರೀ. ಆ ಪಾಯಿಂಟ್ಸ್ ಹೇಗಿರ್ಬೇಕು ಗೊತ್ತಾ, 3-5 ಪದಕ್ಕಿಂತ ಜಾಸ್ತಿ ಇರಬಾರ್ದು, ಕ್ರಿಯಾಪದಗಳು ಇರಬಾರ್ದು, ವರ್ಬ್ಸ್ ಇರಬಾರ್ದು. ಆತರ 3-4 ಪದಕ್ಕೆ ಪಾಯಿಂಟ್ ಹಾಕಿ. ಹಲೋ, ಈ ತರ June 1 ಎಲ್ಲಾ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಬಿಟ್ಟು ಮಾಡ್ಕೊಂಡು ಬಂದಿದ್ದಿದ್ದರೆ January 1 ಒಂದು 50 ಬಾರಿಯಾದರೂ ಅದನ್ನು ತಿರುಗಿ ಹಾಕಿರಬೇಕಾಗಿತ್ತು, ಓದಿರಬೇಕಾಗಿತ್ತು. ನೀನು ರೆಡಿನೇ ಮಾಡ್ಕೊಂಡಿಲ್ಲ, ಯಾರ್ದನ್ನ ಲಿಖಿ ಆಯ್ತಾರ. ಸಿಲೆಬಸ್ ಮುಗಿದಿರಬೇಕಾಗಿತ್ತು. ಆಕ್ಚುಲಿ ಕೆಲಸ ನಿಂದಲ್ಲ, ಮೇಟ್ರದು ಪಾಪ, ಅವ್ರ ಕೆಲಸ ಅವ್ರು ಮುಗಿಸಿದ್ದಾರೆ. ಇನ್ನು 4 ನಿಂದಿತ್ತು, ನೀನು ಮಾಡಿಲ್ಲ, ಮುಂದಿನ ದಿನಗಳಲ್ಲಾದ್ರೂ ಮಾಡಿ, ಮುಗೀತು. ಇದೇ ಮಾಡಿರಬೇಕಾಗಿದ್ದದ್ದು ಮಾಡಬಾರದು. ನಾಳೆಯಿಂದ January 1 ಮಾಡಬಾರದು, ಯು ಶುಡ್ ನಾಟ್ ಡೂ, ಐ ಶುಡ್ ನಾಟ್ ಡೂ. ಏನು ಹತ್ರ ತುಂಬ ಇದೆ, ನಾನು ಒಂದು ವಾಕ್ಯದಲ್ಲೇ ಮುಗಿಸ್ಬಿಡ್ತೀನಿ, ಒಂದೇ ಒಂದು ಸೂತ್ರದಲ್ಲಿ. ನೋ ಅಪ್ಪ, ನೋ ಅಮ್ಮ, ನೋ ಈಟಿಂಗ್ ಔಟ್ಸೈಡ್, ನೋ ಡ್ರಿಂಕಿಂಗ್ ಔಟ್ಸೈಡ್, ನೋ ಫ್ರೆಂಡ್ಸ್, ನೋ TV, no mobile, no gadgets, no, 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 no. ಭಾರತ್ ಬಂದ್, ಕರ್ನಾಟಕ ಬಂದ್, ಮೈಸೂರು ಬಂದ್. ಕ್ಲೋಸ್. January 1 ಮಾಡಿರಬೇಕಾಗಿದ್ದದ್ದು ಮಾಡಬಾರದ್ದು ಅಂತ ಹೇಳಿದ್ದೀನಿ. ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀನಿ. ಸರ್, ಎಲ್ಲ ಬಂದ್ ನೋಡ್ರಿ, ಎಲ್ಲ ನೋ ನೋಡ್ರಿ, ಏನ್ ಮಾಡ್ಬೇಕು ನಾಳೆಯಿಂದ? 3 ಕೆಲಸಗಳನ್ನ ಮಾಡ್ಬೇಕು. 4 ಇಲ್ಲ, 3. 3 4 ಇಲ್ಲ, 3 ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ, ಮೊದಲನೇದು ನಿದ್ದೆ, 2 ರೆಸ್ಟ್ ನೋಡಿ. 3 2 ಇನ್ನೂ ಓದಲೇ ಬಂದಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತೀನಿ ನಾನು, ನಿಮ್ಮನ್ನು ಅಷ್ಟು ಚೆನ್ನಾಗಿ ಇಟ್ಟಿದ್ದೀನಿ.
ನಿದ್ದೆ, ರೆಸ್ಟ್, ವಿಶ್ರಾಂತಿ, ಮೂರನೇದು ಓದು. ಈಗ ಅದು ಕೊನೆ. ಈಗ ಒಂದೊಂದಾಗಿ ಮುಗಿಸ್ತೀನಿ. ನಿದ್ದೆ ಜನವರಿ ಒಂದರಿಂದ ಕೊನೆ ಎಕ್ಸಾಮ್ವರೆಗೆ ನಿದ್ದೆಯ ವಿಷಯ. ಬರೀ ಈ ಟೈಮಲ್ಲ, ನಿಮ್ಮ ಜೀವನಕ್ಕೆ ಈ ವಾಕ್ಯಗಳನ್ನು ಇಟ್ಕೋಬಹುದು. ಹೆಚ್ಚಿನ ಮಾಹಿತಿಯನ್ನು ಆಮೇಲೆ ಅವತಾರ ನೋಡೋಣ. ಕ್ಯಾನ್ ಎನಿಬಡಿ ಟೆಲ್ ಮಿ, ಇದು ಪ್ರೈಸಿನ ವಿಚಾರ, ವಾಟ್ ಇಸ್ ಸ್ಲೀಪ್? ನಿದ್ದೆ ಅಂದ್ರೇನು? ಯಾರು ನಿಂತ್ಕೊಂಡು ಹೇಳ್ಬೋದು ವಾಕ್ಯ, ಒಂದು ವಾಕ್ಯ ಡೆಫಿನೇಷನ್ ಹೇಳಬೇಕು. ನಿಂತ್ಕೊಂಡು ಹೇಳ್ಬೇಕು, ಸುಮ್ಮನೆ ಏನೇನು ಗೊಣಗದ್ರಾಗಲ್ಲ. ದಿನ ಮಾಡ್ತೀರಿ, ಊಟದಲ್ಲಿ ಮಾಡ್ತಿದ್ರಿ, ಹಂಗಂದ್ರೆ ಏನು ಅಂತ ಗೊತ್ತಿಲ್ವ? ಪ್ರಾಣಿಗಳೆಲ್ಲ ಮಲ್ಕತ್ತವೆ ಅಲ್ವಾ, ಮನುಷ್ಯನ ಪ್ರಾಣಿ ಅಲ್ಲ, ಯಾಕೆ ಮಲ್ಕೋಬೇಕು? ನಿದ್ದೆ ಅಂದ್ರೆ ಏನು? ನಿದ್ದೆ ಯಾಕೆ ಬಂತು? ನಿದ್ದೆ ಮಾಡದೆ ಇರೋ ಪ್ರಾಣಿ ಇದೆಯಾ? ಇದ್ರು ಪೀಸ್ 100 ರೂಪಾಯಿ ಇರುವೆ ನಿದ್ದೆ ಮಾಡೋಣ. ಯಾರು ಹೇಳಿದ್ರು ನಿಮಗೆ? ಅಮ್ಮ ಹೇಳಿದ್ರ? ಅಮ್ಮ ಮಗಳಿಬ್ರು ಒಂದಿನ ನಾನು ಮೀಟ್ ಮಾಡಿ, ಇಂಥ ವಿಚಾರಗಳನ್ನು ತಿಳ್ಕೊಂಡಿರ್ತಿರಲ್ಲ. ಬಟ್ ಯು ಆರ್ ರೈಟ್ ಇನ್ ಎ ವೇ, ಬಟ್ ಯು ಆರ್ ರಾಂಗ್. ಕರೆಕ್ಟ್, ಓಕೆ. ಅತಿ ಕಡಿಮೆ ನಿದ್ದೆ ಮಾಡುವ ಪ್ರಾಣಿ ಇರುವೆ. ಆಯ್ತು, ನಿಮಗೆ ಬೆನಿಫಿಟ್ ಆಫ್ ಡೌಟ್ ಕೊಟ್ಟು ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಅಮ್ಮ ಮಗಳಿಗೆ ಎಷ್ಟೊತ್ತು ಮಾಡುತ್ತಿದ್ದೆ ಇರುವೆ ಗೊತ್ತಾ ನಿಮಗೆ? ಹೇಗೆ ಮಾಡುತ್ತೆ ಗೊತ್ತಾ? ಯಾವ ಪ್ರಾಣಿನೂ ಮಾಡಲ್ಲ, ಅಂಥ ಅದ್ಭುತವಾಗಿ ನಿದ್ದೆ ಮಾಡುತ್ತೆ ಇರುವೆ. ಅಳಿ ತಿಳ್ಕೋಬೇಕು. ನೀವೆಲ್ಲ ಏನು ನೋಡ್ತೀರಿ ಟಿ ವಿನಲ್ಲಿ? ಮನೆ ಒಂದು 3 ಬಾಗಿಲು, ಅನಿಲ್ ಅನಿಮಲ್ ಕಿಂಗ್ಡಮ್, ಇಂಥವೆಲ್ಲ ಡಿಸ್ಕವರಿ ಚಾನಲ್, ಇಂಥವ್ ನೋಡ್ಬೇಕಂಡ್ರ ಜ್ಞಾನ ಆಗಂಡ್ರ ಇರುವೆ ಹೋಗ್ತಿರ್ತಲ್ಲ ಅಲ್ಲೇ ನಿಂತ್ಕೊಂಡ್ಬಿಡತ್ತೆ. ನಿಂತು ನಿದ್ದೆ ನಂಬರ್ 1 ಎಷ್ಟೊತ್ತು ಗೊತ್ತಾ? 8 ಸೆಕೆಂಡ್ಸ್. 8 ಸೆಕೆಂಡ್ ಇದೆ ಬಿಡ್ತು ಸುಮ್ಮನೆ ಬಂದು ಮತ್ತೆ 8 ಸೆಕೆಂಡ್ಸ್. 8 ಸೆಕೆಂಡ್ ಅಲ್ಲಿ ನೀನು 8 ಗಂಟೆ ಹಲೋ ಬಿಡಿ ಅಕ್ಷ, ಏನು ಮಾತಾಡ್ತೀವಿ? ನಿದ್ದೆ, ನಿದ್ದೆ ಅಂದ್ರೆ ಏನು ಅಂತ ಡೆಫಿನೇಷನ್ ಕೇಳಿ. ನಿದ್ದೆ ಎಂದರೆ ದೇಹ ಮತ್ತು ಮೆದುಳಿಗೆ ಕೊಡುವ ವಿಶ್ರಾಂತಿ ಅಷ್ಟೇ. ಇಟ್ ದ ರೆಸ್ಟ್ ಗಿವ್ ಇಟ್ ಟು ದ ಬಾಡಿ ಅಂಡ್ ದ ಬ್ರೈನ್. ನಿದ್ದೆಗೆ ಫಿಕ್ಸ್ಡ್ ಟೈಮ್ ಇದೆಯಾ? ಇದೆ. ಎಲ್ಲ ಕೇಳಿಸ್ಕೊಳ್ಳಿ, ಮನುಷ್ಯನ ವಿಚಾರ ಮಾತಾಡ್ತೀವಿ. ಫಿಕ್ಸ್ಡ್ ಟೈಮ್ ಅದೇ 11:00 to 5:00, 11 to 5:00. ಎಷ್ಟೊತ್ತು? 6 hours. ಜಾಸ್ತಿ ಬೇಕು? 10:30 to 5:30, 7 hours. ಜಾಸ್ತಿ ಬೇಕು? 10 to 6, 8 hours. ಬಟ್ 11 to 5 ಗ್ಯಾರಂಟಿ ಟೈಮ್. ಇವತ್ತು ಇಲ್ಲಿ ಬಂದಿರೋರಲ್ಲಿ ತುಂಬ ಜನ ಜಾಣರು, ಅದರಲ್ಲೂ ಹೆಣ್ಣು ಮಕ್ಕಳು ಜಾಸ್ತಿ ಬಂದಿದ್ದೀರಿ. ನೀವೆಲ್ಲ ತುಂಬ ರ್ಯಾಂಕ್ ಸ್ಟೂಡೆಂಟ್ಸ್ ಅಂತಿದ್ದೀರಿ. ಈ ರ್ಯಾಂಕ್ ಸ್ಟೂಡೆಂಟ್ಸು ಜಾಣರು, ಕೆಲವು ಹೆಣ್ಣು ಮಕ್ಕಳು ಸ್ವಲ್ಪ ತಿಕ್ಕಲ್ತನನೂ ಇರುತ್ತೆ ಅಲ್ವಾ, ಹುಚ್ಚು ಹುಚ್ಚು ಐಲ್ಪೈಲು. ನೀವು ಹೇಗೆ ಓದಬಾರದು ಅಂತ ತಿಳ್ಕೊಳ್ಳೋದಕ್ಕೆ ಗಂಡು ಮಕ್ಕಳು ನೋಡಿ ಕಲ್ತ್ಕೋಬೇಕು. ಓಕೆ, ಏ ಇದು ಚಪ್ಪಳೆ ಬೇರೆ ಅವ್ರ ಕತೆ ಹೋಗದಿದ್ದು ಕಣೋ ನಾನು. ಹಲೋ ಬಿಡಿ, ಹಲೋ ಹೆಣ್ಮಕ್ಳ ವಿಷಯ ಕೇಳಿಸ್ಕೊಳ್ಳಿ. ಅಥವಾ ಕೆಲವು ಹೆಣ್ಮಕ್ಳು ಹಿಂಗೆ ಮಾಡ್ಬೋದು, ನೈಟ್ ಔಟು, ರಾತ್ರಿಯಲ್ಲ ಓದ್ಬಿಡೋದು, 12 ಗಂಟೆವರೆಗೆ ಓದೋದು, 2 ಗಂಟೆವರೆಗೆ ಓದೋದು, ಬೆಳಗ್ಗೆ 3 ಗಂಟೆಗೆ ಎದ್ಬಿಡೋದು, ಈ ಥರ ತಿಕ್ಕಲ್ತನಗಳು ಜಾಸ್ತಿ ಹಂಗೆಲ್ಲ ಮಾಡ್ಬೋದು. ಕೇಳಿಸ್ಕೊಳ್ಳಿ, ಇವತ್ತಿಗಲ್ಲ, ಅಗತ್ಯನೂ ಇಲ್ಲ, ಆ ಅಭ್ಯಾಸನೂ ಬೆಳೆಸ್ಕೋಬೇಡಿ. ನೀವು ಏನೇ ಓದಿ, ಇಂಜಿನಿಯರಿಂಗ್, ಮೆಡಿಕಲ್, IIT, ಜೀವನದಲ್ಲಿ ಎಷ್ಟೇ ಓದಿ, ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ, ಇಡೀ ಜೀವನದ ಸೂತ್ರ 11 to 5 ನಿದ್ದೆ. ಈ ಬ್ರೈನ್ ಇದೆಯಲ್ಲ, ಇದೊಂದು ಸಿಸ್ಟಮಟೈಸ್ ಆಗಿರುತ್ತೆ. ಇದು ಹಿಂಗೆ ನಡಿಬೇಕು. ಒಂದು ಚೂರಿ ಇರ್ಬೇಕು ನಿಮ್ಗೆ, ಇದಕ್ಕೆ ಒಂದು ಪ್ರಯೋಗ ಹೇಳ್ಕೊಡ್ತೀನಿ ಬೇಕಾದ್ರೆ ಮಾಡಿ. ನೀನು ರಾತ್ರಿ 10:30 ಮಲ್ಕೊಳ್ಳೋದು ಜಿಟ್ಕೋ. ಇವತ್ತೊಂದು ಕೆಲಸ ಮಾಡೋದು, ಒಂದು 1/2 ಗಂಟೆ 1 ಗಂಟೆ ಜಾಸ್ತಿ ಎದ್ದಿರು ಇವತ್ತು, 11:30 ತನಕ ಎದ್ದಿರು ಇವತ್ತು. ನೋಡು, ಇನ್ನು 2 ದಿನ 3 ದಿನ ರಸ್ತೆಲೆ ಹಂಗೆ ಬಿಟ್ಕೊಂಡ್ಬಿಟ್ಟಿಯ, ಮೇಟ್ರ್ ಪಾಠ ಮಾಡ್ತಿದ್ರು ಎಲ್ಲೋ ತೇಲಾಡ್ತಿರ್ತೀವಿ, ಒಳ್ಳೆ ಬಾಟ್ಲ್ ಹಾಕ್ತಾರೆ ಅಂತಾರ. ನೀನು ಎಲ್ಲರೂ ತಲೆ ಓಡಾಡ್ತಿರುತ್ತೆ 2 ದಿನ 3 ದಿನ. ಯೂಸ್ ಯು ಲೂಸ್ ಬಿಕಾಸ್ ಆಫ್ ಆ ಸಿಸ್ಟಮ್ನ ಹಾಳು ಮಾಡಿದ್ದಕ್ಕೆ. ಅದರಿಂದ ಬ್ರೈನ್ ಒಂದು ಸಿಸ್ಟಮ್ ಕೊಟ್ಬಿಡು, 11 to 5 ಸಿಸ್ಟಮ್ ಅದೇ ತಗೊಂಡಿದೆ ಗೌರವದಿಂದ. 11 to 5 ಇದೆ ಮಾಡು. ಜಾಸ್ತಿ ಬೇಕಾದ್ರೆ ನಾನು ಹೇಳಿದ್ರೆ 10:30 to 5, ನೀನು ಜಾಸ್ತಿ ಬೇಕಾದ್ರೆ 10 to 5, 6. ಆಯ್ತು, ಎಷ್ಟೊತ್ತು ಮಾಡಬೇಕು? ನಿದ್ದೆ ಬರದೇ ಇದ್ರೆ ಅದೊಂದು ಪ್ರಾಬ್ಲಮ್ ಇದೆಯಲ್ಲ. ನಿದ್ದೆ ಜಾಸ್ತಿ ಬರೋದು, ನಿದ್ದೆ ಬರದೇ ಇರೋದು. ನಿದ್ದೆ ಬರದೇ ಇದ್ರೆ, ಆಮೇಲೆ ನಿದ್ದೆ ವಿಚಾರ ಒಂದು ವಿಚಾರ, ಒಂದು ವಿಷಯ, ಬರ್ಬೇಕ ಟೈಮಲ್ಲಿ ಬರದೇ ಇಲ್ಲ, ಬರಬಾರ ಟೈಮಲ್ಲಿ ಹೊಡೆದು ಬಾರಿಸುತ್ತೆ. ಇದೊಂದು ನಿದ್ದೆ ವಿಶೇಷ. ಆಮೇಲೆ ಮಾಮೂಲಾಗಿ ಬರಲ್ಲ, ಹೋಲ್ಡ್ ದ ಬುಕ್, ಅಮೇಝಿಂಗ್ ಸ್ಲೀಪ್. ಪುಸ್ತಕ ಇಟ್ಕೊಂಡು ಬರುತ್ತೆ ಟೆಕ್ಸ್ಟ್, ಅದು ಟೆಕ್ಸ್ಟ್ ಬುಕ್. ನಾನು ಎಷ್ಟು ಯೋಗರಾಜ್ ಪಟ್ಟಿರ್ತಾರ ಒಂದು ಕವನ ಬರೆದಿದ್ದೀನಿ, ಪುಟ ಪುಟದಲ್ಲಿ ನಿದ್ದೆ ಏನು ಇಟ್ಟವರು ಯಾರು? ಶಿವ ಯಾರು ಗೊತ್ತಿಲ್ಲ ಶಿವ. ಹಲೋ,
ನಿದ್ದೆ ಯಾಕೆ ಬರಲ್ಲ ಅನ್ನೋದಕ್ಕೆ ಒಂದು ಉತ್ತರ ಕೇಳಿಸ್ಕೊಂಡು ಒಂದೇ ವಾಕ್ಯದಲ್ಲಿ ಉತ್ತರ, 11 to 5 ನೀನು ನಿದ್ದೆ ಬರಲ್ಲ ಅಂದ್ರೆ ಬರಬೇಕು ಅಂದ್ರೆ ಕೇಳಿಸ್ಕೊತಾ ಇಲ್ಲ, 11 to 5 ನಿದ್ದೆ ಮಾಡಬೇಕು ಅಂದ್ರೆ ಕೇಳಿಸ್ಕೊತಾ ಇಲ್ಲ, 5 to 11 ಆಕ್ಟಿವ್ ಆಗಿದ್ದು, ಮೆದುಳಿಗೂ ಕೆಲಸ ಕೊಟ್ಟು ದೇಹಕ್ಕೂ ಶ್ರಮ ಕೊಟ್ಟು ಆಕ್ಟಿವ್ ಆಗಿದ್ದು ಅಲ್ಲಿ ರೆಸ್ಟ್ ತಗೊಳ್ದ್ರೆ ಪೂರ್ಣ ಮಾಡಿ 5 to 11 ನೀನು ಕೆಲಸ ಮಾಡಿದ್ರೆ 11 to 5 ಅದ್ಭುತವಾಗಿ ನಿದ್ದೆ ಬರುತ್ತೆ. ತಾವು ಇಲ್ಲೂ ಕ್ಲಾಸಲ್ಲೂ ನಿದ್ದೆ, ಮನೆಯಲ್ಲೂ ನಿದ್ದೆ, ಮಾಡಬಾರದ್ದೇ ಕೆಲಸ, ಸುಮ್ಮನೆ ರೆಸ್ಟ್ ತರದ್ದೇ ಕೆಲಸ, ಏನು ಶ್ರಮ ಕೊಡಲಿಲ್ಲ, ಇಲ್ಲಿ ನಿದ್ದೆ ಹೇಗೆ ಬರುತ್ತೆ? ಸೊ ಅದರಿಂದ 5 to 11 ಆಕ್ಟಿವ್ ಆಗಿರು, 11 to 5 ಇದೆ. ಇನ್ನೂ ನಿದ್ದೆ ಬರದೆ ಬರ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಇದ್ರೆ ಅದು ಬೇರೆ ಬೇರೆ ರೋಗದ್ದು, ದೇಹ ಮನಸ್ಸಿನ ರೋಗಗಳಿರುತ್ತೆ, ಸ್ಟ್ರೆಸ್ ರಿಲೇಟೆಡ್, ಇನ್ಸಾಮ್ನಿಯಾ ಅಂತ ಒಂದು ದೊಡ್ಡ ಸಮಸ್ಯೆಗಳು, ಅಥವಾ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಮಕ್ಕಳಿಗೂ ಈಗೆಲ್ಲ ಸ್ವಲ್ಪ ಡಿಪ್ರೆಷನ್ ಬೇರೆ ಬೇರೆ ಥರದ್ದು ಕಾಡ್ತಾ ಇದೆ, ಅದರಿಂದ ಮಾನಸಿಕ ಸಮಸ್ಯೆಗಳಿರ್ಬೋದು, ದೈಹಿಕ ಸಮಸ್ಯೆಗಳಿರ್ಬೋದು, ನಿಜವಾದ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಮನೋದೈಹಿಕ ರೋಗಗಳು. ಗೋ ಟು ದ ಡಾಕ್ಟರ್, ಗೋ ಟು ದ ಸೈಕಾಲಜಿಸ್ಟ್, ಗೋ ಟು ದ ಸೈಕಿಯಾಟ್ರಿಸ್ಟ್, ಗೋ ಟು ದ ನ್ಯೂರಾಲಜಿಸ್ಟ್, ಗೋ ಟು ಪೀಪಲ್ ಗೆಟ್ ಇಟ್ ಡನ್. ಹೋಗಿತ್ತು ನಿದ್ದೆ, ನಿದ್ದೆ ವಿಷಯ ಮುಗಿತು. ಇನ್ನೆರಡು ಹೇಳಿದ್ದೆ, ರೆಸ್ಟು ಓದು. ಇದೆರಡಕ್ಕೂ ಸೇರಿಸಿದ ಒಂದು ಸೂತ್ರ ಇವತ್ತಿನಿಂದ ಓದೋ ರೀತಿ ಹೇಗೆ, ಜನವರಿ 1 ಓದೋ ರೀತಿನೇ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಂಬಿಡಿ ನನ್ನ. ನೀವು ಇವತ್ತು ಸಿಕ್ಕಿರೋದು 20 20 ತಡ ಆಯ್ತು, ಆದ್ರೂ ಇವತ್ತಿನಿಂದ ಓದೋ ರೀತಿ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಕೈ ನೋಡಿ, ಸೀಮ ಹ್ಯಾಂಡ್ಸ್ ಎಲ್ಲ ನನ್ನ ಕೈ ನೋಡಿ. ಹಲೋ, ಓದು ಬರೇ ವಿಶ್ರಾಂತಿ. ದಯವಿಟ್ಟು ನನ್ನ ಜೊತೆ ಇರಿ, ಇವತ್ತಿಂದ ಓದೋ ರೀತಿ ಹೇಳ್ಕೊಡ್ತೀನಿ. ರೀಡ್, ರೈಟ್, ರೆಸ್ಟ್. ಚಿಕ್ಕ ಚಿಕ್ಕದಾಗಿ ಓದಿ, ಚಿಕ್ಕ ಚಿಕ್ಕದಾಗಿ ಬರೆದು, ಚಿಕ್ಕ ಚಿಕ್ಕದಾಗಿ ರೆಸ್ಟ್ ತಗೊಂಡು 30 ಓದು, 10 ಬರಿ, 5 ರೆಸ್ಟ್ ತಗೋ. ಹಲೋ, ಇದಕ್ಕಿಂತ ಇದು ಕಡಿಮೆ ಇರ್ಬೇಕು ಅವಧಿ, ಇದಕ್ಕಿಂತ ಇದು ಕಡಿಮೆ ಇರ್ಬೇಕು, ಡಿಕ್ರೀಸಿಂಗ್ ಆರ್ಡರ್. ಓದು, ಬರ, ರೆಸ್ಟ್, ಈ ಆರ್ಡರ್ನೆಲ್ಲ ನಡೀಬೇಕು. ಹೋಲ್ಡ್ ಆನ್. ರಿಫ್ಲೆಕ್ಷನ್, ಫಿಸಿಕ್ಸ್, ಲೈಟ್ ರಿಫ್ಲೆಕ್ಷನ್, ಚಿಕ್ಕ ಪೀಸ್. 2, 3, 4 ಮಾರ್ಕ್ಸ್ ಎಲ್ಲ ಒಡೆದು 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 ಸಹಸ್ರ ಸಹಸ್ರ ಪೀಸ್ಗಳು ಮಾಡ್ಕೊಂಬಿಡು. ನೀನೇನ್ ಮಾಡಬೇಡ, ಮೇಲ್ ಕೊಟ್ಟರೆ ನೋಟ್ಸ್ ಅಲ್ಲೇ ಕ್ವಶನ್ ಆನ್ಸರ್ ಪ್ರಕಾರ ಇಲ್ವಾ ಅಲ್ಲಿ ಚಿಕ್ಕ 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 ಪೀಸ್? ಡಿಫೈನ್ ಅನ್ ಆಟಮ್ ಬಿಡು, ಒಂದ್ 2 ಮಾರ್ಕ್ ಕ್ವಶನ್ ಚಿಕ್ಕ. ವಿಚ್ ಆರ್ ದ ಕಂಟ್ರೀಸ್ ಪಾರ್ಟಿಸಿಪೇಟೆಡ್ ಇನ್ ಇನ್ ದ 2 ಬ್ಲಾಕ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್? ಇಲ್ಲೊಂದು ಇಷ್ಟು, ಇಲ್ಲೊಂದು ಇಷ್ಟು. ಚಲೋ, ಚಿಕ್ಕ ಟೈಮ್. ಹಲೋ, ಚಿಕ್ಕದಾಗ ಓದು, ಸೆಂಟ್ ಪೀಸ್ ರಿಫ್ಲೆಕ್ಷನ್. ಓದು, ನೋಡಿಕೊಂಡಾಗಲಿ ನೋಡಿಕೊಳ್ಳದೇ ಆಗಲಿ ಬರೇ ರೆಸ್ಟ್ ತಗೋ. ರಿಫ್ಲೆಕ್ಷನ್ ಆಯ್ತಲ್ಲ, ಸೀದಾ ಶೇಕ್ಸ್ಪಿಯರ್ ಸಾನಿಟ್ಗೆ ಹೋಗ್ಬಿಡು. ಆ ಸಾನಿಟ್ 30 ಓದು, 10 ಬರಿ, 5 ರೆಡ್. ಸೀದಾ ಸೋಷಿಯಲಿಗೆ ಬಾ, ಫಸ್ಟ್ ವರ್ಲ್ಡ್ ಬಾ. ಅದ್ರ ಯಾವುದೋ ಒಂದು ಚಿಕ್ಕದು ಪೀಸು, ಅದರಲ್ಲಿ 30 ಓದು, 10 ಬರಿ, 5. ಸೀದಾ ತುಳಸಿದಾಸ್ ಹೋಗ್ಬಿಡು, 20 ಓದು, 10 ಬರಿ, 5. ಹಲೋ, ಕೋರ್ ಸಬ್ಜೆಕ್ಟ್ಸ್ಗೂ ಲ್ಯಾಂಗ್ವೇಜ್ಗೂ ಒಂದಾದ್ಮೇಲೆ ಒಂದು, ನಂಬರ್ 1 ಚಿಕ್ಕ ಚಿಕ್ಕ ಪೀಸು, ನಂಬರ್ 2 ಓದಿ ಬರೆದು ರೆಸ್ಟ್, ಓದಿ ಬರೆದು ರೆಸ್ಟ್. ಹೇಗೆ ಮಾಡಿದ್ದಾರೆ, 7 ಲಾಭಗಳಿವೆ ಈ ರೀತಿ ಓದಿದ್ರೆ. ಇದನ್ನ ನಾನು ನನ್ನ ದೊಡ್ಡ ಬುಕ್ ಅಲ್ಲಿ ಬರೆದಿದ್ದೀನಿ, ಆದ್ರೆ ಇವತ್ತು ಅದೆಲ್ಲ ಹೇಳೋ ಟೈಮ್ ಇಲ್ಲ. ಬಟ್ ಹೀಗೆ ಓದಬೇಕು, ಹೀಗೆ ಓದಿದ್ರೆ ಒಂದು ಲಾಭ ಹೇಳ್ತಾ ಇದ್ದೀನಿ, 5-6 ನೀನು ಓದೋ ಮುಗಿಸಿದ ಮೇಲೆ ಅಷ್ಟೂ ಸಬ್ಜೆಕ್ಟ್ ಕವರ್ ಆಗಿರುತ್ತೆ. ಆದ್ರೆ ಈಗ ಹೇಗಾಗ್ತಿದೆ ನೋಡು, ನಿಮ್ಮ ಅಮ್ಮ ಓದು ಅಂತಾರೆ, ಅಥವಾ ನೀನೇ ಓದಕ್ಕೆ ಕೂತಿದ್ಯಾ, 2 hours ಅಂದ್ರೆ ಪೇಜ್ ನಂಬರ್ 32 ಸೋಷಿಯಲ್ ಸೈನ್ಸ್ ಅಲ್ಲ ಇದೆಯಾ? ಹೀಗೆ ಮಾಡಿದ್ರೆ ರೋಲ್ ಫಾಸ್ಟ್ ಆಗುತ್ತೆ, ಎಲ್ಲರಿಗೂ ಏರುತ್ತೆ ಸಬ್ಜೆಕ್ಟ್. ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಿದ್ದೀನಿ, ಯಾರಿಗೂ ಅರ್ಥ ಆಗಲಿಲ್ಲ ಕೇಳಿ ನಾನು ಈ ವಿಷಯ, ದಯವಿಟ್ಟು ಕೇಳ್ಕೊಂಡ್ಬಿಡ್ಬೇಕು. ಹಿಂಗೆ ಓದ್ಬೇಕು. ಎನಿ ಕ್ವಶನ್ ಆನ್ ದಿಸ್? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫ್ರಮ್ ಟುಮಾರೋ ಆರ್ ಫ್ರಮ್ ಟುಡೇ. ಕ್ವಶನ್ ಕೇಳಬೇಕು. ಮುಂದಕ್ಕೋಗ್ಲ, 2 ವಿಚಾರ ಹೇಳಿದ್ದೀನಿ ಇದರಲ್ಲಿ. ನೀವು ಕ್ವಶನ್ ಕೇಳೋದೇ ಇಲ್ವಲ್ಲ, ಒಳ್ಳೆ ಕ್ವಶನ್ ಇತ್ತು, 2 ಕ್ವಶನ್ ಇತ್ತು ಒಳ್ಳೇದು ಕೇಳಿ. ಈಗಲೂ ನಾನು ಕೊರೋನಾ ಆದ್ಮೇಲೆ
ನಾವು ಸುಮ್ಮನೆ ಇಷ್ಟೆಲ್ಲ ಹೊಡ್ಕತೀವಿ ಬಡ್ಕತೀವಿ, ಟೀಚರ್ಸ್ ಇಷ್ಟು ಕಷ್ಟಪಡ್ತಾರೆ, ಸಮಾಜ ದೇಶ ಇಷ್ಟು ಕಷ್ಟಪಡ್ತಿದೆ ಜಾಂಡ್ರನ್ ಮಾಡಕ್ಕೆ ನಿಮ್ಮನ್ನೆಲ್ಲ ಮಕ್ಕಳನ್ನೆಲ್ಲ ಅಲ್ವಾ? ಇಷ್ಟು ಕಷ್ಟಪಟ್ಟರು ಏನೂ ಆಗ್ತಿಲ್ವಲ್ಲ, ಮುಂದಕ್ಕೆ ಫಾಸ್ಟ್ ಆಗಿ ಹೋಗ್ತಾ ಇಲ್ವಲ್ಲ. ಹಾಗಾದ್ರೆ ಎಲ್ಲಿ ಇರೋದು ಈ ಬುದ್ಧಿವಂತಿಕೆ ಅನ್ನೋದಂದ್ರೇನು? ನೀವೆಲ್ಲ ಈ ಐ ಕ್ಯೂ ಅಂತ ಕೇಳಿದ್ದೀರ, ಐ ಕ್ಯೂ ಐ ಕ್ಯೂ ಇಂಟೆಲಿಜೆಂಟ್ ಕ್ವೆಶನ್, ಐ ಕ್ಯೂ ಪಿ ಕ್ಯೂ ಇ ಕ್ಯೂ ಎಸ್ ಕ್ಯೂ ಕೇಳಿಲ್ವಲ್ಲ, ಓದ್ಬೇಕು ತಿಳ್ಕೋಬೇಕು. ಐ ಕ್ಯೂ ಅಂದ್ರೆ ಬುದ್ಧಿವಂತಿಕೆ. ಓಕೆ, ಈ ಐ ಕ್ಯೂನೇ ಜಾಸ್ತಿ ಮಾಡ್ರಿ. ನಿಮ್ಗೆ ಗೊತ್ತಾ, ಕಳೆದ 300 ವರ್ಷದಲ್ಲಿ ಬುದ್ಧಿವಂತಿಕೆ ಬೆಳೆದು ಇನ್ವೆನ್ಷನ್ಸ್ ಡಿಸ್ಕವರೀಸ್ ನಡೆದಿದೆ. ಈಗ ಯಾರು ಹೆಚ್ಚು ಬ್ರೈನ್ ಉಪಯೋಗಿಸೋದ್ರು ಅಂತ ಗೊತ್ತಾ? ಯಾರು ಜನ ಕಣ, ನೀನು ಪುಸ್ತಕ ಇಸ್ಕೊಳ್ತಾ ನೀನು ಎದ್ದಿತ್ಕೊಳ, ಐನ್ಸ್ಟೀನ್ ಹೇಳ್ದು ನಿಂತ್ಕೊಳ, ನೀನೇ ಕಣ, ವೆರಿ ಗುಡ್. ಅವನು ಚಪ್ಪಾಳೆ ಬಿಡಿರಿ. ಐನ್ಸ್ಟೀನ್ ಬಗ್ಗೆ ಇನ್ನೊಂದು ವಾಕ್ಯ ಹೇಳ, ಅವನೇನ್ ಕಂಡಿಡಿದ್ರ ಏನಂದ್ರೆ, ಈ ಅಂದ್ರೆ ಎಮ್ ಅಂದ್ರೆ ಸಿ ಅಂದ್ರೆ, ಅವ್ರು ಯಾವ ಯಾವ್ದ್ರ ಮೇಲೆ ಅದು ಬರ್ತಿರೋದು, ಯಾವ ಹಿರಿಯ ಮೆಚ್ಚಿಗೆ ಎಷ್ಟನೇ ಕ್ಲಾಸ್ ನಿಟ್ಟಿಂತೇನಾ ನೈನ್ತ್ ಗುಡ್. ಥಿಯರಿ ಆಫ್ ರಿಲೇಟಿವಿಟಿ, ಸಾಪೇಕ್ಷ ಸಿದ್ಧಾಂತದ ಮೇಲೆ ಬರೆದಿರೋದು ಈಸ್ ಈಕ್ವಲ್ ಟು, ಅವನೇ ಹೈಯೆಸ್ಟ್ ಅಂತೆ ಬ್ರೈನ್ ಉಪಯೋಗಿಸಿರೋದು. ಎಷ್ಟು ಗೊತ್ತಾ? 5-5.5% ಅವನೇ 5%. ನೀವೆಲ್ಲ ತುಂಬ ಜಾಣೆ ಅಂತೀಯಲ್ಲ, ನಿನ್ನ ತುಂಬ ಜಾಣೆ ಹುಟ್ಕೊಂಡ್ಬಿಟ್ಟಿದ್ದಾಳೆ ನಮ್ಮ ವಂಶದಲ್ಲೇ ಅಂತ ಹೊಗಳ್ತಾರಲ್ಲ ಎಲ್ಲರೂ ರ್ಯಾಂಕ್ ಬರೋರು. ನಾವೆಲ್ಲ ನಮ್ಮಂಥ ಬುದ್ಧಿವಂತರು ಇನ್ನೊಬ್ರು ಇಲ್ಲ ಅಂತೀವಲ್ಲ ನಾವೆಲ್ಲ, ಎಷ್ಟು ಗೊತ್ತಾ ನಾವೆಲ್ಲ ಉಪಯೋಗಿಸ್ತಿರೋದು ಬ್ರೈನ್ ಒಂದೂವರೆ ಒಂದು ಮುಕ್ಕಾಲು ಅಬ್ಬಬ್ಬ ಅಂದ್ರೆ ಎರಡು ಎಲ್ಲ ಇರ್ಬೋದು, ಮೈಸೂರು ಒಬ್ರು ಇಬ್ರು ಎರಡು ಉಪಯೋಗಿಸ್ತಾರೆ. ಇವತ್ತು ಐನ್ಸ್ಟೀನ್ ಆದ್ಮೇಲೆ ಅತಿ ಹೆಚ್ಚು ಬುದ್ಧಿವಂತನಾಗಿರೋ ನಮ್ಮ ಜೊತೆನೆ ಇದ್ದಾನೆ, ಇನ್ನು ಬದುಕಿದ್ದಾನೆ ನಮ್ಮ ಜೊತೆನೆ. ಅವನೇ ಪ್ರಪಂಚದ ನಂಬರ್ ಒನ್ ಶ್ರೀಮಂತ, ಟೆಸ್ಲಾ, ಸ್ಪೇಸ್ ಎಕ್ಸ್, ಇಲಾನ್ ಮಸ್ಕ್. ಒಂದು ಗಂಟೆಗೊಂದು ಐಡಿಯಾ ಉಂಟಾಗ್ತಾನೆ, ಒಂದು ಗಂಟೆಗೊಂದು, ಅದಕ್ಕೆ ದೊಡ್ಡ ಮನುಷ್ಯ. ಜಾರ್ಜ್ ಬರ್ನಾಡ್ ಶಾ ಯಾವಾಗಲೂ ಹೇಳೋ, ನೀವು ಯಾಕೆ ಇಷ್ಟು ದೊಡ್ಡ ಮನುಷ್ಯರಾದ್ರಿ ಅಂತ ಕೇಳಿದ್ರೆ, ಪ್ರಖ್ಯಾತ ನಾಟಕಕಾರ, ಅವ್ರು ಯಾವಾಗಲೂ ಹೇಳೋರು, ನೀವೆಲ್ಲರೂ ಎಷ್ಟು ದಿನಕ್ಕೆ ಒಂದ್ಸಲಿ ಬುದ್ಧಿ ಉಪಯೋಗಿಸ್ತೀರೋ ಐಡಿಯಾ ಉಪಯೋಗಿಸ್ತೀರ ಗೊತ್ತಿಲ್ಲ, ನಾನು ವಾರಕ್ಕೊಂದ್ಸಲಿ ಐಡಿಯಾ ಉಪಯೋಗಿಸ್ತೀನಿ, ಅದಕ್ಕೆ ನಾನು ದೊಡ್ಡ ಮನುಷ್ಯ ಆಗಿ. ಸೊ ಇಫ್ ಇಟ್ ಆಲ್ ಯು ಕ್ಯಾನ್ ಇನ್ಹ್ಯಾನ್ಸ್ ಯುವರ್ ಐ ಕ್ಯೂ, ಯು ಬಿಕಮ್ ಗ್ರೇಟ್. ನಾನು ಅದಕ್ಕೆ ಕೂತ್ಕೊಂಡು, ಕೊರೋನಾದ ಮೊದಲೇ ಇದ್ವಲ್ಲ ಎಲ್ರೂ, ನಾನು ಕೂತ್ಕೊಂಡು ಐ ಕ್ಯೂ ಜಾಸ್ತಿ ಮಾಡೋದು ಹೆಂಗೆ ಮಕ್ಕಳಲ್ಲಿ ಅಂತ ಒಂದು ಸಿಲೆಬಸ್ ಬರೆಯೋಣ ಅಂತ ಅಂದೆ. ಅವಾಗೆಲ್ಲ ಓದಿ ಮಾಡಿ ತಿಳ್ಕೊಂಡು ಎಲ್ಲೆಲ್ಲ ಕೇಳಿ ಏನ ಮಾಡಿ ಒಂದು ಸಿಲೆಬಸ್ ಬರೆದು, ಆ ಸಿಲೆಬಸ್ ಬರೆದಾಗ ಅದರಲ್ಲೊಂದು ಪಾಯಿಂಟ್ ಭಾಳ ವಿಶೇಷವಾದ ಕಾಣಿಸ್ತು. ಆದರೆ ಅದು ಐ ಕ್ಯೂ ಬೆಳಿಬೇಕಾದ್ರೆ ಯು ಶುಡ್ ಆಸ್ಕ್ ಕ್ವಶನ್ಸ್. ನೀನು ಕ್ವಶನ್ ಕೇಳಿದ್ನಲ್ಲ ಅದಕ್ಕೆ ಜ್ಞಾಪಕ ಬಂತಂಗೆ. ಸೊ ಯು ಸ್ಟಾರ್ಟ್ ಆಸ್ಕಿಂಗ್ ಕ್ವಶನ್ಸ್. ನೋಡಿ, ಸರ್ ಇಸಾಕ್ ನ್ಯೂಟನ್, ಅವನಿಗೆ ಮ್ಯಾಥಮೆಟಿಕ್ಸ್ ಬರಲ್ಲ ಅಂತ ಅವ್ನ ಮೇಷ್ಟ್ರು ಒದ್ದೋಡ್ಸ್ಬಿಟ್ಟಿದ್ರು. ಗಣಿತ ಬರಲ್ಲ ಅವನಿಗೆ, ದಡ ಡೊಂಡ್. ಅವ್ರ ಅಮ್ಮನೇ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟಿದ್ರು, ಅವ್ರ ಅಮ್ಮ ಶೀ ಟಾಟ್ ಹಿಮ್ ದ ಮ್ಯಾಥ್ಸ್. ಟುಡೇ ಅವನು ಫಿಸಿಕ್ಸ್ ಅಲ್ಲಿ ಬರೆದಿರೋ ಮ್ಯಾಥ್ಸ್ ಅನ್ನ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ಸು ಅರ್ಥ ಮಾಡ್ಕೊಳಕ್ಕೆ ಅಂತದ್ದು. ಹಲೋ, ಅವ್ನು ನೋಡಿ, ಒಂದು ಸೇಬಿನ ತೋಪಿನ ಸೇಬಿನ ಮರದ ಕೆಳಗೆ ಕೂತು ಎದುರಿಗಿನ ಸೇಬಿನ ಮರದಿಂದ ಸೇಬಿನ ಹಣ್ಣು ಕೆಳಗೆ ಬಿದ್ದಿದ್ದಕ್ಕೆ ಆ ಕೆಳಗೆ ಬಿತ್ತು, ಮೇಲಕ್ಕೆ ಹೋಗಿಲ್ಲ, ಎಡಕ್ಕೆ ಹೋಗಿಲ್ಲ, ಬಲಕ್ಕೆ ಹೋಗಿಲ್ಲ, ಇವನ ಅರ್ಧ ಇವನ ಕೆಳಗೆ ಬಿದ್ದ, ಕಲ್ಲೆಸ್ದ ಕೆಳಗೆ ಬಿತ್ತು, ಮಳೆ ಬಿತ್ತು ಕೆಳಗೆ ಬಿತ್ತು, ಅಲ್ಲ. ಈ ಭೂಮಿಗೆ ಎಲ್ಲವನ್ನು ಎಳೆದುಕೊಳ್ಳುವ ಶಕ್ತಿ ಇದೆ, ಕ್ಯಾಪಿಟಲ್ ಜಿ, ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಶಕ್ತಿ. ಕಂಡಿಡಿ ಕ್ವಶನ್ ಕ್ವಶನ್ ದ ಪೀಪಲ್, ಕ್ವಶನ್ ದ ಆಕ್ಟಿವಿಟಿ, ಕ್ವಶನ್ ದ ಥಿಂಗ್ಸ್. ಉಪ್ಪು ಹಾಕೊಂಡ್ರೆ ಉಪ್ಪಿನಲ್ಲಿ ಉಪ್ಪಿನಂಶ ಏನಿದೆ ಬಂತು, ಕ್ವಶನ್ ಮಾಡಿದ್ಯಾ ಒಮ್ಮೆ ಉಪ್ಪು ಹಾಕದೆ ತಿಂತೀಯ? ಕ್ವಶನ್ ಮಾಡು, ಎಲ್ಲನೂ ಕ್ವಶನ್ ಮಾಡು. ಜಗದೀಶ್ ಚಂದ್ರ ಬೋಸ್ ನೋಡು, ಜೀವ ಇಲ್ಲದೆ ಅಳ್ಳಾಡಕ್ಕೆ ಸಾಧ್ಯ ಇಲ್ಲ. ಅಳ್ಳಾಡುತ್ತೆ ಅಂದ್ರೆ ಇದಕ್ಕೆ ಏನು ಇಲ್ಲಿ, ಏನು ಇದು, ಏನು ಇದು, ಹಸು ಬಿಡುತ್ತೆ, ಇದೇನೋ ಇಲ್ಲಿ ಒಂದು ಫಲ ಬರೀತಾ ಇದೆ ಅಂದ್ರೆ ಜೀವಿಗೆ ಮಾತ್ರ ಇರಬೇಕು. ಇದು ಬೆಳೆಯುತ್ತೆ ಅಂದ್ರೆ ಹಾಗಾದ್ರೆ ಅದಕ್ಕೂ ಜೀವ ಇರಬೇಕು, ಜೀವ ಇರಬೇಕು ಅಂತ ಕಂಡಿಡಿದ್ರು. ಕ್ವಶನ್ ಮಾಡ್ಬೇಕು ಕಂಡ್ರು, ಓದು ಬರೆ ರೆಸ್ಟ್. ಇಲ್ಲೇನೋ ಒಂದು ಕ್ವಶನ್, ಎರಡು ಕ್ವಶನ್ ಇದೆ ಕಣ, ಪರ್ಟೆಂಟ್ ಕ್ವಶನ್ ಕೇಳು. ಇದ್ರಲ್ಲಿ ಹೇಳೋ ಆಯ್ತಾರೆ, ಜೋರಾಗೆ ಓದ್ಬೇಕು. ಹಲೋ, ರೆಸ್ಟ್ ಚಿಕ್ಕ ರೆಸ್ಟ್ ಅಲ್ವಾ, 2-3 ನಿಮಿಷ ಹೆಂಗ್ ರೆಸ್ಟ್ ತಗೋಬೇಕು ಅಂತ ಕೇಳಿದ್ಯಾ?
ಯಾವುದೇ ಹಾರ್ಡ್ ಚಿಂಪ ಟೈಪ್ ಚಿಕ್ಕ ಟೈಮ್ ಎರಡು ನಿಮಿಷ ಮೂರು ನಿಮಿಷ ನಾಲ್ಕು ನಿಮಿಷ ಓದು ಬರೇ ರೆಸ್ಟ್ ಪ್ರತಿ ಪೀಸಲ್ಲಿ ಪ್ರತಿ 40 ನಿಮಿಷಕ್ಕೆ ಒಂದ್ಸರಿ ಬರುತ್ತದೆ ಎರಡು ನಿಮಿಷ ಮೂರು ನಿಮಿಷ ನೋ ಹಾರ್ಡ್ ಈಟಿಂಗ್ ಆಕ್ಟಿವಿಟೀಸ್ ಕಿರ್ಚ್ಕೊಂಬಿಡೋದು ಕೂಕೊಂಬಿಡೋದು ಮೇಲಿಂದ ಹಾರ್ಬಿಡೋದು ಅಕ್ಕನ ಜೊತೆ ಅಣ್ಣನ ಜೊತೆ ಜಗಳ ಆಡೋದು ಓಡ್ಬಿಡೋದು ಬಿದ್ದೋಗ್ಬಿಡೋದು ಅಮ್ಮನ ಜೊತೆ ಜಗಳ ಆಡೋದು ಪಾತ್ರೆ ಗಿತ್ರ ತಗೊಂಡು ಜಾಸ್ತಿ ಹೊಡೆದಾಡೋದು ಇವೆಲ್ಲ ಮಾಡೋಂಗಿಲ್ಲ ಅರ್ಥ ಆಗ್ತದೆ ಮ್ಯೂಸಿಕ್ ಕೇಳ್ಬೋದು ಬೇಕಾದ ಸ್ನಾನ ಮಾಡ್ಬೋದು ಮುಖ ತೊಳ್ಕೊಬೋದು ನೀರು ಕುಡಿಬೋದು ಲೈಟ್ ಮ್ಯೂಸಿಕ್ ಕೇಳ್ಬೋದು ವಾಕಿಂಗ್ ಮಾಡ್ಬೋದು ಮೆಡಿಟೇಷನ್ ಮಾಡ್ಬೋದು ಚಿಕ್ಕ 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 ಈ ಥರ ಲೈಟ್ ಆಕ್ಟಿವಿಟೀಸನ್ನು ಮಾಡ್ಬೋದು ಡನ್ ಇಲ್ಲೊಂದು ಪ್ರಶ್ನೆ ಇತ್ತು ಅದೇ ಸರ್ ನಾವು ಯಾರು ಮಾಡದೇ ಇರೋ ಒಂದು ದೊಡ್ಡ ಕೆಲಸ ಹೇಳ್ಬಿಟ್ರೆ ಓದಿದ ತಕ್ಷಣ ಬರೆಯೋ ತಗೊಂಡು ಸೇರಿಸ್ಕೊಂಬಿಟ್ರಿ ತುಂಬ ದೊಡ್ಡ ವಿಷಯ ಆದರೂ ಎರಡು ವಾಕ್ಯ ಹೇಳಲೇಬೇಕು ಒಂದು ಸರ್ವೆ ಮಾಡಿದ್ರು ಭಾರತ ದೇಶದಲ್ಲಿ ಎಷ್ಟು ಜನ ಮಕ್ಕಳು ಬರೆದು ಓದುತ್ತಾರೆ ಅಂತ ಬಹಳ ಶಾಕಿಂಗ್ ನ್ಯೂಸ್ ಬಹಳ ಶಾಕಿಂಗ್ ನ್ಯೂಸ್ ಎಲ್ಲರೂ ಆತಂಕದಿಂದ ತಲೆ ತಗ್ಗಿಸಬೇಕಾದ ವಿಚಾರ ಭಾರತದಲ್ಲಿ ಭಾರತ ಕರ್ನಾಟಕ ಒಂದೇ ರೀತಿಯಲ್ಲಿದೆ ಭಾರತ ಮತ್ತು ಕರ್ನಾಟಕದಲ್ಲಿ 100 to 95 ಮಕ್ಕಳು 95% ಆಫ್ ದ ಇಂಡಿಯನ್ ಸ್ಟೂಡೆಂಟ್ಸ್ ದೇ ರೈಟ್ ಫಾರ್ ದ ಫಸ್ಟ್ ಟೈಮ್ ಇನ್ ದರ್ ಎಕ್ಸಾಮ್ಸ್ ಪರೀಕ್ಷೆಯಲ್ಲಿಯೇ ಮೊದಲ ಬಾರಿಗೆ ಬರೆಯುವುದು ಒಂದು ನಿಮಿಷ ಇರಿ ನೀನು ಉತ್ತರನ ಹೇಗೆ ತೋರಿಸ್ಬೇಕು ಪರೀಕ್ಷೆಯಲ್ಲಿ ಬರೆದು ತೋರಿಸಬೇಕು ಅಲ್ಲ ನನ್ನ ನೋಡಿ ಬರೆದು ತೋರಿಸಬೇಕು ನನ್ನ ನೋಡಿ ಬರೆದೇ ತೋರಿಸಬೇಕು ಬರೆದೇ ತೋರಿಸಬೇಕು ಇಡೀ ವರ್ಷ ಬರೆಯದೆ 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 ಹೇಗೆ ಬರೆದು ತೋರಿಸುತ್ತೀಯ ಅರ್ಥ ಆಗ್ತಿದೆಯಾ ನಿಮಗೆ ಯು ಗಾಟ್ ಮೀ ಬರದೇ ಅಭ್ಯಾಸ ಮಾಡಲ್ಲ ಎಲ್ಲ ಕೇಳಿಸ್ಕೊಳ್ಳಿ ನಾನು ಪುಸ್ತಕ ಬರೆದೆ ಟ್ರೈನಿಂಗ್ ಮಾಡಿದೆ ಲಕ್ಷಾಂತರ ಮಕ್ಕಳಿಗೆ ಹೇಳಿದೆ ಈಗ ದೊಡ್ಡ ಪುಸ್ತಕ ಬರ್ತಾ ಇದ್ದೀನಿ ಸ್ಟಡಿ ಸ್ಕಿಲ್ಸ್ಗೆ 1000 ಪುಟದ ಒಂದು ಎನ್ಸೈಕ್ಲೋಪೀಡಿಯಾ ತರ ಬರಿತಾ ಇದ್ದೀನಿ ಇದೆಲ್ಲ ಆಯ್ತು ಈಗ ಆ್ಯಪ್ ತರ್ತಾ ಇದ್ದೀನಿ ಮೊನ್ನೆ ಯಾರು ಕೇಳ್ಬಿಟ್ರು ಬಳ್ಳಾರಿನಲ್ಲಿ ಸಾರ್ ನಿಮ್ ಪುಸ್ತಕ ಓದೋಕ್ಕೂ ಕಷ್ಟ ಸರ್ 100 ಪೇಜ್ ನಿಮ್ ಟ್ರೈನಿಂಗು 3 ಗಂಟೆ 4 ಗಂಟೆ ಕೇಳಕ್ಕಾಗಲ್ಲ ಸರ್ ಒಂದು ವಾಕ್ಯದಲ್ಲಿ ಇಡೀ ಅಧ್ಯಯನವನ್ನು ಹೇಳ್ಬಿಡಿ ಸರ್ ಅದು ಹೇಳ್ದೆ ತಕ್ಷಣ ಅಧ್ಯಯನ ಸ್ಟಡಿ ಅಂದ್ರೆ ಇಷ್ಟೇ ಕೇಳಿಸ್ಕೊಳ್ಳಿ ನನ್ನ ಕೈ ನೋಡಿ ಚೆನ್ನಾಗಿ ಅರ್ಥ ಆಗತ್ತೆ ಕೇಳಿ 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 ಓದಿ 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 ಬರೆದು 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 ಓದಿ ಬರೆದು ಓದಿ ಬರೆದು ಓದಿ ಬರೆದು ಬರೆದು ಓದಿ ಬರೆದು ಓದಿ ಬರೆದು ಓದಿ ಬರೆದು 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 ಇಷ್ಟೇ ಅಧ್ಯಯನ ಇಷ್ಟೇ ಸ್ಟಡಿ ಅಂದ್ರೆ ಇಷ್ಟೇ ನೀವು ಬರೆಯೋದೇ ಇಲ್ಲ ಒಂದು ಕೆಲಸ ಮಾಡಿ ಈಗ ನಾಳೆಯಿಂದ ಟೆಕ್ಸ್ಟ್ ಬುಕ್ ಓದಬೇಕು ಅಂತ ಹೇಳ್ದೆ ಅಲ್ವಾ ನೋಟ್ಸು ಓದಬೇಕು ಅಂತ ಹೇಳಿ ಬೆರಳಿಟ್ಕೊಳ್ಳಿ ಶಬ್ದ ಮಾಡ್ತಾ ಜೋರಾಗಿ ಓದಿ ಓದುತ್ತೆ ಒಂದು ಪ್ಯಾರ ಓದ್ತೀರಿ ನೋಡಿಕೊಳ್ಳದೇ ಬರೀರಿ ಏನಂತ ಸರಿ ಸರಿ ನೋಡಿಕೊಂಡು ಬರೀರಿ ನೋಡಿಕೊಂಡು ಬರೀರಿ ಆಮೇಲೆ ನೋಡಿಕೊಳ್ಳದೆ ಬರೆಯಿರಿ ಹಲೋ ಈಗ ತಾನೇ ಓದ್ದೆ ಈಗ ತಾನೇ ನೋಡಿಕೊಂಡು ಬರದೆ ಈಗ ತಾನೇ ನೋಡ್ಕೊಳ್ಳದೆ ಬರದೆ ತಮ್ಮ ಮುಖ ದರ್ಶನ ತಮಗೆ ಆಗುತ್ತೆ ನೋಡ್ಕೊಂಡು ಬರೆದಿದ್ದಕ್ಕೂ ನೋಡ್ಕೊಳ್ಳದೆ ಬರೆದು ಒಂದು ನಿಮಿಷದಲ್ಲಿ ತಾವು ಎಷ್ಟು ಪರ್ಸೆಂಟೇಜ್ ಬರೀತೀರಿ ಅಂತ ಇಲ್ಲಿ 8 ಲೈನ್ ಬರೆದಿದೆ ಇಲ್ಲಿ 2 ಲೈನ್ ಬರೋಣ ಓ ಹಿಂಗಿದ್ದೀರಿ ನಾವು ಅಂತ ಗೊತ್ತಾಯ್ತಲ್ಲ ಮತ್ತೆ ಓದಿ ಬರೆದು ರೆಸ್ಟ್ ಓದಿ ಬರೆದು ಅದರಿಂದ ಬರೆಯೋ ಕ್ರಿಯೆ ಜಾಸ್ತಿ ನಿಮ್ಗೆಲ್ಲರಿಗೂ ಸಮಸ್ಯೆ ಇರೋದು ಗೊತ್ತಿಲ್ಲ ಅಲ್ಲ ಗೊತ್ತಿರೋದನ್ನ ಬರಿತಾ ಇಲ್ಲ ಮೇಷ್ಟ್ರು ನಿಮ್ಮ ಮನೆಗೆ ಬಂದು ಕೆಲವು ತಂದೆ ತಾಯಿಂದ್ರಿ ತಾಯಿಂದ್ರೆ ಹೇಳ್ತಾರೆ ಸರ್ ಏನ್ ಬೇಕಾದ್ರೂ ಕೇಳಿ ಸರ್ ಹೆಂಗ ಹೇಳ್ತಾನೆ ಏನ್ ಮಾಡ್ತೀರಿ ನಮ್ಮ ಸಿಸ್ಟಮ್ನಲ್ಲಿ ಹೇಳಪ್ಪ ಓ ಮಾರ್ಕ್ಸ್ ಈ ತರ ಇಲ್ವಲ್ಲ ನೀನ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಮಾಡೋ ತರ ಈಗ ಸದ್ಯಕ್ಕೆ ಬರೆಯೋದು ಹೇಳಿದರೆ ಬರಿ ಅಟ ಅದರಿಂದ ಬರದ್ ಬರದ್ ಬರದ ಅಭ್ಯಾಸ ಕಳೆದ 3 ವರ್ಷದಿಂದ ಒಂದು ನಾನೊಂದು ಸರ್ವೆ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಯಾರು ಇದ್ರೆ ನನ್ನ ಕರೀರಿ ನಿಮ್ಮ ಮನೆಗೆ ಬಂದು ಟೆಸ್ಟ್ ಮಾಡಿ 1000 ರೂಪಾಯಿ ಕೊಟ್ಟು ಹೋಗ್ತೀನಿ 1 ಲಕ್ಷ ಮಕ್ಕಳನ್ನ ಟ್ರೈ ಮಾಡಿದ್ದೀನಿ ಯಾರು ಸಿಕ್ಕಿಲ್ಲ ಏನು ಏನು ಇಲ್ಲ ಕನ್ನಡ ಇಂಗ್ಲಿಷ್ ಹಿಂದಿ 8 ಲೈನ್ ನಾನು ಮುಕ್ತ ಲೇಖನ ಡಿಕ್ಟೇಷನ್ ಹೇಳ್ತೀನಿ ನೀವು ಸರಿಯಾಗಿ ಬರೆದ್ಬಿಟ್ರೆ 1 ತಪ್ಪಿಲ್ಲದೆ 1000 ರೂಪಾಯಿ ಕೊಡ್ತೀನಿ ಯಾರು ನಿಮ್ಮಲ್ಲಿ ಹುಟ್ಕೊಂಡಿದ್ರೆ ಮಕ್ಕಳು ನನಗೆ ಫೋನ್ ಮಾಡಿ ಬರ್ತೀನಿ ಮನೆ ನಾನೇ ಬರ್ತೀನಿ ಯಾರು ಯಾರು ಸಿಕ್ಕಿಲ್ಲ ಶುದ್ಧ ಸರ್ಕಾರದಲ್ಲಿ ಒಂದು ಯೋಜನೆ ಇದೆ ಸ್ವಚ್ಛ ಓದು ಶುದ್ಧ ಬರವಣಿಗೆ ಅಂತ ಅದೊಂದು ಸ್ಕೀಮ್ ಅದು ಬಿಡಿ ಓಕೆ ಸೊ ಇದು ಬರವಣಿಗೆ ಆಯ್ತು ಹಲೋ ಓಹೋ ಟೈಮೇ ಇಲ್ಲ ನೋಡಿ 2 ಮುಗಿಸಿದ್ದೀನಿ ಜನವರಿ 1 ಮಾಡಿರಬೇಕಾಗಿದ್ದದ್ದು ಮಾಡಬಾರದು ಮುಗಿಸ್ದೆ ಓದೋ ರೀತಿ ಹೇಳಿದೆ ಓದಿ ಬರೆದು ರೆಸ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ ಸರ್ ಈಗ ನೀವು ಹೇಳಿದಂಗೆ ಓದ್ಕೊಂಡು ಬರ್ಕೊಂಡು ರೆಸ್ಟ್ ತಗೊಂಡು
ಆ 20 ಸಮಸ್ಯೆಗಳಿತ್ತಲ್ಲ, ನೆನಪು, ಏಕಾಗ್ರತೆ, ವೇಗವಾಗಿ ಓದುವುದು, ವೇಗವಾಗಿ ಓದುವುದು, ಸ್ಟಡಿ ಸ್ಟ್ರೆಸ್, ಹ್ಯಾಂಡ್ ರೈಟಿಂಗ್, ಮಣ್ಣು ಮಸಿಗೆಲ್ಲ ಅದನ್ನ ಅವಾಗಲೇ ಸರಳ ಮಾಡ್ಕೊಂಡ್ಬಿಟ್ಟಿದ್ದಲ್ಲ. ಜೂನ್ ಟು ಡಿಸೆಂಬರ್ ಮಾಡ್ಕೊಂಡಿದ್ದೀನಿ, ಈಗ ಓದಿ ಬರೋದು ರೆಸ್ಟು, ಸಿಲೆಬಸ್ ಮುಗ್ದಿದೆ, ಈಗ ಹಿಂಗೆ ಹೋಗ್ಲಾ, ಇನ್ 70 ದಿನ ಹಿಂಗೆ ಹೋಗ್ಲಾ, ಕರೆಕ್ಟ್ ಆಗಿದೆಯಾ? ಕರೆಕ್ಟ್, ಹೀಗೆ ಹೋಗು. ಆದ್ರೆ ಹೋಗುವ ದಾರಿಯಲ್ಲಿ ಒಬ್ರು ವಿಲನ್ ಇದ್ದಾರೆ, ನಿಮ್ಗೆ ಒಬ್ರು ರಾಕ್ಷಸ ಇದ್ದಾನೆ, ಒಂದು ದೆವ್ವ ಇದೆ, ಇವರು ಕಾಡ್ತಾರೆ. ಅವರ ಹೆಸರೇ ಹಲೋ ಆರೋಗ್ಯ. ಇನ್ನು 80 ದಿನ ನೀವು ಏನು ಓದಿ ಬಿಡಿ, ಪರೀಕ್ಷೆಗೆ ಹೋಗಿ ಬಿಡಿ, ಏನಾರು ಮಾಡ್ಕೊಳ್ಳಿ, ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು. ಕೇಳಿಸ್ಕೊಳ್ಳಿ, ನೀವು ರ್ಯಾಂಕ್ ಸ್ಟೂಡೆಂಟ್ ಆಗಿರೋ, ರ್ಯಾಂಕ್ ಸ್ಟೂಡೆಂಟ್ ಆಗಿರೋ, 1 ಗಂಟೆ ಮಲ್ಕೊಂಡ್ಬಿಟ್ರೆ ಇನ್ನು 100 ದಿನದಲ್ಲಿ 1 ಗಂಟೆ ಮಲ್ಕೊಂಡ್ಬಿಟ್ರೆ 5 ಮಾರ್ಕ್ಸ್ ಹೋಯ್ತು ಅಂತ ಯಾಕೆ ಅಂತ ನಾನು ಕೇಳಬೇಡ, ಅದೇ ಅದರ ಆಟ. ಅದರಿಂದ ದೇಹ ಮನಸ್ಸನ್ನು ಪಕ್ವವಾಗಿ ಶುದ್ಧವಾಗಿ ಭಾಳ ಚೆನ್ನಾಗಿ ಇಟ್ಕೋಬೇಕು. ಆಯ್ತು ಸರ್, ಏನು ಮಾಡಬೇಕು, ಏನು ಆರೋಗ್ಯದಲ್ಲಿ ಏನು ಪ್ರಾಬ್ಲಮ್? ಎರಡೇ ಪ್ರಾಬ್ಲಮ್, ಮೊದಲನೇದು ಎರಡೇ ಸೂತ್ರ. ಮೊದಲನೇ ಸೂತ್ರ, ಕೆಲವರಿಗೆ ನಾಳೆ ಸಂಜೆ ಜ್ವರ ಬರುತ್ತೆ ಅಂತ ಇವತ್ತೇ ಗೊತ್ತಾಗುತ್ತೆ, ಗೊತ್ತಾಗುತ್ತೆ, ಏನು ಬೇಡ ಅನಿಸುತ್ತೆ, ಬಾಯೆಲ್ಲ ಒಂಥರ ಟೇಸ್ಟೇ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋಣ ಅನಿಸುತ್ತೆ, ಏನೋ ಒಳಗಡೆ ಈ ಥರ ಎಲ್ಲ ಆಗುತ್ತೆ. ಅಮ್ಮಂಗೆ ಹೇಳು, ಅಕ್ಕಂಗೆ ಹೇಳು, ಅಣ್ಣಂಗೆ ಹೇಳು, ಅಪ್ಪಂಗೆ ಹೇಳು, ಯಾರಿಗೇಳು, ಪಕ್ಕದವ್ರಿಗೆ ಹೇಳು, ಡ್ಯಾನ್ ಹೇಳು, ಒಂದು ಪ್ಯಾರಾಸಿಟಮಲ್ ತಗೋ, ಕ್ಲೋಸ್. ಇದರ ಹೆಸರು ತಡೆಗಟ್ಟುವುದು, ಪ್ರಿವೆನ್ಷನ್. ಇಡೀ ಜೀವನದಲ್ಲೇ ಹಾಗೆ ಪ್ರಿವೆನ್ಷನ್. ನಾನು ಇವತ್ತು ಈ ಊರು, ನಾಳೆ ಇನ್ನೊಂದೂರು, 20 ಲಕ್ಷ ಜನಕ್ಕೆ ಮಾತಾಡಿರ್ಬೇಕಾದ್ರೆ ಎಷ್ಟು ತಿರುಗಿರ್ಬೇಕು ನಾನು, ಎಷ್ಟು ದೇಶ, ಎಷ್ಟು ಊರು, ಎಷ್ಟು ನಗರ, ಎಷ್ಟು ಹಳ್ಳಿ. ಒಂದೊಂದು ದಿನದಲ್ಲಿ ನಿನ್ನೆ 3 ಪ್ರೋಗ್ರಾಮು, ನಾಳೆನ 3 ಪ್ರೋಗ್ರಾಮ್ ಇದೆ. ಇಷ್ಟು ಕಡೆ ಹೋಗಿ ಮಾತಾಡಬೇಕು ಅಂತಂದ್ರೆ ಎಲ್ಲಿ ಆಹಾರ, ಎಲ್ಲಿ ನೀರು, ಎಲ್ಲಿ ಇದು? ಪಾಪ ಇವ್ರು ನೋಡು ನೀರು ಎಷ್ಟು ಬಾಟ್ಲು ತಂದಿಟ್ಟಿದ್ರು, ನಾನು ನೋಡು ನೀರು ಮನೆಯಿಂದಲೇ ತಂದಿದ್ದು. ನಾನು ಯಾವತ್ತು 30 ವರ್ಷದಲ್ಲಿ ಒಂದು ಜ್ವರ ಬಂದಿಲ್ಲ, ಒಂದು ತಲೆನೋವು ಬಂದಿಲ್ಲ, ಹುಷಾರಿಲ್ಲ ಅಂತ ಒಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಲ್ಲ, 1 ನಿಮಿಷ ಲೇಟ್ ಆಗೋಗಿದೆ. ಆರೋಗ್ಯವೇ ಭಾಗ್ಯ. ನೀವು ಚೆನ್ನಾಗಿ ಬರೀರಿ ಬಿಡಿ, ಮಾರ್ಕ್ಸ್ ತೆಗೀರಿ ಬಿಡಿ, ಆರೋಗ್ಯ ನೋಡಿ. ಅದರಿಂದ ಒಂದು ಪ್ರಿವೆನ್ಷನ್. ಎರಡನೇದು ಹೇಳಿ ಕೇಳಿ ಬರುತ್ತಾ, ಕೊರೋನಾ ಬಂತು, ಜ್ವರ, ವೈರಲ್ ಜ್ವರ. ಅಲ್ವಾ, ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್, ಚಾಕ್ಲೇಟ್ ಸಿಕ್ಕರು ಅರ್ಧ ಅವಳಿಗೆ ಕೊಡ್ತಾಳೆ, ಜ್ವರ ಬಂದ್ರೆ ತಗೊಳೆ, ಅದೇ ವೈರಲ್. ಹಲೋ, ಹೀಗೆ ಬಂದೇ ಬಿಟ್ರೆ, ಬಂತು ಅಂತೇಳಿ ಬ್ರೆಡ್ಡು ಹಾಲು ತಿನ್ಕೊಂಡು 2-2 ದಿನ ಮಲ್ಕೊಂಡ್ಬಿಟ್ರೆ 1 ಗಂಟೆಗೆ 5 ಮಾರ್ಕ್ಸ್ ಗೋವಿಂದ, 2 ದಿನಕ್ಕೆ ಗೋವಿಂದ ಹಾಯ್ ನಮಃ ಅಲ್ಲ. ಹಲೋ ಕೇಳಿಸ್ಕೊಳ್ಳಿ, ನಿಮಿಷಗಳಲ್ಲಿ, ಗಂಟೆಗಳಲ್ಲಿ, ಅಮ್ಮಗೇಳು, ಅಪ್ಪಗೇಳು, ಡಾಕ್ಟರ್ ಕಳೆ, ನಾವು ಹೋಗುವಾಗ ಗೆಟ್ ಕ್ಯೂರ್ಡ್, ನಿಮಿಷಗಳಲ್ಲಿ, ಗಂಟೆಗಳಲ್ಲಿ ವಾಪಸ್ ಬಂದ್ರು ಇದೆ. ಇದರ ಹೆಸರೇನು? ಗೆಟ್ ಕ್ಯೂರ್ಡ್, ವಾಸಿ ಮಾಡಿಕೋ. ಇದರಲ್ಲಿ ಮೂರನೇದು, ಮೊದಲನೇದು ಪ್ರಿವೆನ್ಷನ್, ಎರಡನೇದು ಬಂದ್ರೆ ಬೇಬೇಗ ವಾಸಿ ಮಾಡ್ಕೋ, ಮೂರನೇದೊಂದಿದೆ. ಬರೀ 80 ದಿನಕ್ಕಲ್ಲ ಸೂತ್ರ, ನೀನ್ ಬದುಕಿರೋವರೆಗೂ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಂದೇ ಸೂತ್ರ, ಎಲ್ಲ ಮನುಷ್ಯರಿಗೂ ಒಂದೇ ಸೂತ್ರ, ಆರೋಗ್ಯ ಚೆನ್ನಾಗಿರ್ಬೇಕು. ಏನದು? ಆಹಾರ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ತಿನ್ನಬಾರದು ತಿಂದ್ರೆ ಬರಬಾರದು ಬರುತ್ತೆ. ನೀವೆಲ್ಲ ಈ ಜನರೇಷನ್ ಮಕ್ಕಳು ಕಲ್ಲು ಮಣ್ಣು ಸೇರಿಸಿ ಸಿಕ್ಕ ಸಿಕ್ಕ ಜಾಗದಲ್ಲಿ ತಿನ್ನಬಾರದ ಸ್ಥಳಗಳಲ್ಲಿ ತಿನ್ನಬಾರದ ವಸ್ತುಗಳನ್ನು ಚೆನ್ನಾಗಿ ಹೆಂಗೆಂಗೋ ಎಲ್ಲೋ ಕೂತ್ಕೊಂಡು ಎಲ್ಲೋ ಮಲ್ಕೊಂಡು ಏನೇನೋ ತಿಂತಾ ಇದ್ದೀರಿ. ನಾನು ಇರಲ್ಲ, ನಾನೇನು ಬದುಕಿರಲ್ಲ. ಇನ್ನೊಂದು ನಿಮ್ಗೆ ಈಗ 15 ವರ್ಷ ಅಂದರೆ 10ನೇ ಕ್ಲಾಸ್ ಅಂದರೆ ಇನ್ನೊಂದು 15 ವರ್ಷ ಕಾಯ್ತಾ ಇರಿ, 30ಕ್ಕೆ ಶುರುವಾಗುತ್ತೆ ನನ್ನನ್ನು ಜ್ಞಾಪಿಸ್ಕೊಳ್ಳಿ. ಅವತ್ತು ಬರೆದಿಟ್ಟಿದ್ದಾರೆ ಈ ವಯಸ್ಸಿನ ಮಕ್ಕಳಿಗೆ ಮುಂದೆ ಏನು ರೋಗಗಳು ಬರುತ್ತೆ, ಯಾವಾಗ ಬರುತ್ತೆ ಅಂತ ಬರೆದಿಟ್ಟು. ನೀವು ಕೂತ್ಕೊಳ್ಳೋ ಚಂದ ನೋಡಿ, ಸಿಟ್ ಸ್ಟ್ರೈಕ್ ಫಸ್ಟು. ಮನುಷ್ಯಂಗೂ ಪ್ರಾಣಿಗೂ ಎರಡೇ ವ್ಯತ್ಯಾಸ, ಒಂದು ಮೆದುಳು, ಕೇಳಿ ಓದಿ ಜ್ಞಾನ ಕೌಶಲ ತಿಳ್ಕೊಂಡು ಇದು ಮೆದುಳು ಉಪಯೋಗಿಸ್ಬೇಕು, ಯಾಕೆ ಮನುಷ್ಯ. ಎರಡನೇದೇನು? ಬೆನ್ಮೂಳೆ. ಒಂದು ಜಾತಿಯ ಮಂಗ 20 ಲಕ್ಷ ವರ್ಷದ ಹಿಂದೆ ಒಂದು ಜಾತಿಯ ಮಂಗ ಯಾಕೆ ಯೋಚನೆ ಮಾಡ್ತು ನನಗೂ ಗೊತ್ತಿಲ್ಲ, ಸಿಕ್ಕಿಲ್ವಲ್ಲ ಅದು ಕೆಳಕ್ಕೆ. ಹಿಂಗ್ 4 ಕಾಲು, ನೀನು ಆಲ್ ಅನಿಮಲ್ಸ್ ಆರ್ ಹಾರಿಸಾಂಟಲ್ ಟು ದ ಅರ್ತ್, ಓನ್ಲಿ ಮ್ಯಾನ್ ಇಸ್ ವರ್ಟಿಕಲ್ ಅನಿಮಲ್. ನಿಂತ ಮೊದಲ ಪ್ರಾಣಿ ಮನುಷ್ಯ. ಒಂದು ಮಂಗ ಹಿಂಗಿದ್ದು ಟೊಯ್ 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 ಅಂತ ನಿಂತು ಬಿಡ್ತಾನೆ. ಏನ್ ಟೊಯ್ ಟೊಯ್ ಅಂತ 1 ಸೆಕೆಂಡ್ ನಿಂತಿದ್ದಲ್ಲ, ಎಷ್ಟು ಟೈಮ್ ತಗೊಂಡು ಗೊತ್ತಾ ನಿಮ್ಗೆ? ವಿಲ್ ಬಿ ಶಾಕ್ಡ್. 18 ಲಕ್ಷ ವರ್ಷ ತಗೊಂಡಿದೆ ಇಷ್ಟಕ್ಕೆ ಒಂದು ಜಾತಿ ಮಂಗ ಮನುಷ್ಯ ಆಗಿತ್ತು. ಅದಾದ್ಮೇಲೆ 4 ಲಕ್ಷ ವರ್ಷ ತಗೊಂಡು ಬ್ರೈನ್ ಬೆಳೆದಿದೆ. ನಿಂತ ಮೊದಲ ಪ್ರಾಣಿ.
ಕುಸಿಬೇಡಿ, ನೆಟ್ಟಿ ಕೂತ್ಕೊಂಡ್ರೆ ಮನುಷ್ಯ, ಕುಸ್ತ ಕೂತ್ಕೊಂಡ್ರೆ ಪ್ರಾಣಿ. 30 ವಯಸ್ಸಿಗೆ ನಿಮ್ಗೆಲ್ಲ ಬರೋ ಮೊದಲನೇ ರೋಗ ಬರ್ದಿಟ್ಕೊಂಡಿರಿ, ರೊಮಟಾಯ್ಡ್ ಅರ್ಥ್ರೈಟಿಸ್, ಮೂಳೆ ರೋಗ ಬರ್ತದಂತೆ ನಿಮ್ಗೆಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ತಾವು ಮಲ್ಕೊಳ್ಳೋದು ಕೂತ್ಕೊಳ್ಳೋದು, ರಾತ್ರಿ ತಾವು ಮಲ್ಕೊಂಡಾಗ ಫೋಟೋ ತೆಗಿಯಕ್ ಶುರು ಮಾಡಿದ್ರೆ ಬೆಳಗ್ಗೆ ತನಕ ಆಂಗಲ್ ಆಂಗಲ್ ಬದಲ್ ಬದಲ್ಕೆ ಅವ್ನು ಕೂರಕ್ ಬರಲ್ಲ, ಅವ್ನು ನಿಲ್ಲಕ್ ಬರಲ್ಲ, ಅವ್ನು ಮಲಗಕ್ ಬರಲ್ಲ, ಅವ್ನು ನಡಿಯಕ್ ಬರಲ್ಲ. ಬಿಟ್ಟಾಕಿ ಎಲ್ಲಿದ್ದೆ? ಆಹಾರ. ಹಲೋ, ಆಹಾರಕ್ಕೆ ತುಂಬಾ ದೊಡ್ಡ ದೊಡ್ಡ ಸೂತ್ರ ಇದೆ, ಇನ್ಯಾವ ತರ ಸಿಗೋಣ. ಆದ್ರೆ ಇನ್ನು 60 ದಿನಕ್ಕೆ 5 ಸೂತ್ರಗಳನ್ನು ಕೊಡ್ತಾ ಇದ್ದೀನಿ. ಆರೋಗ್ಯದ 3ನೇದೇ ಆಹಾರ. ಆಹಾರದಲ್ಲಿ ಈ 70 ದಿನಕ್ಕೆ 5 ವಾಕ್ಯಗಳು. ಮೊದಲ ವಾಕ್ಯ, ಹೊರಗಡೆ ಎಲ್ಲೂ ಅಲೋ, ನೋ ಹೋಟೆಲ್, ನೋ ಫ್ರೆಂಡ್ಸ್, ನೋ ಮ್ಯಾರೇಜ್, ನೋ ಫಂಕ್ಷನ್, ನೋ ಈಟಿಂಗ್ ಔಟ್ ಸೈಡ್. ಭಾರತ್ ಬಂದ್, ಮೈಸೂರು ಬಂದ್ ಎಲ್ಲ ಹೇಳಿದ್ದೆ, ಎಲ್ಲ ಗಪ್ಪ ಇದ್ದೀರಾ? ಹೊರಗಡೆಯಲ್ಲೂ ಏನನ್ನು ತಿನ್ನಬಾರದು, ಹೊರಗಡೆಯಲ್ಲೂ ಏನನ್ನು ಕುಡಿಯಬಾರದು. ರೂಲ್ ನಂಬರ್ 1. ರೂಲ್ ನಂಬರ್ 2, ನೀನು ಚೆನ್ನಾಗಿ ಜಾಸ್ತಿ ನೀರನ್ನು ಕುಡಿಯಬೇಕು. ಸಮ್ಮರು ಬೇಸಿಗೆನಲ್ಲೇ ಎಕ್ಸಾಮ್, ಹೊರಗಡೆ ನೀರಿನ ವಾತಾವರಣ ಕಡಿಮೆ ಇರುತ್ತೆ, ಇಲ್ಲೂ ನೀರಿನ ವಾತಾವರಣ ಕಡಿಮೆ ಇರುತ್ತೆ. ಡ್ರಿಂಕ್ ಮೋರ್ ವಾಟರ್. ಆದರೆ ಹೊರಗಡೆಯಲ್ಲೂ ಏನು ಕುಡಿಬಾರದು ತಿನ್ನಬಾರ್ದು ಅಂತ ಹೇಳ್ಬಿಟ್ಟಿದ್ದಲ್ಲ. ರೂಲ್ ನಂಬರ್ 1. ಈಗಲೂ ಶಾಲೆಗೆ ಬರ್ತಾ ಇದ್ದೀರಿ, ಶಾಲೆ ತಪ್ಪಿಸ್ಕೋಬೇಡಿ. ಕೆಲವು ಜಾಣರು, ಕೆಲವು ದಡ್ರು, ಮೊದಲೇ ಓದ್ಕೋತೀವಿ ಸೋ ಸ್ಟಡಿ ಹಾಲಿಡೇಸ್, ಈ ಮಂಗಾಟ ಎಲ್ಲ ಏನು ಬೇಡ. ಈ ತುಂಬಾ ದೊಡ್ಡ ಮನುಷ್ಯ ಜಾಣ ಆದ್ರೂ ಅಬ್ಬಬ್ಬ ಅಂದ್ರೆ 2 ಗಂಟೆ 3 ಗಂಟೆ ಆಟ, ಆಮೇಲೆ ಚಿತ್ರಾನ್ನ ಮೊಸರನ್ನ ಮಲ್ಕೊಳ್ಳದೆ ಶಾಲೆಯಲ್ಲಿ 7-8 ಗಂಟೆ ಏನೇನೋ ನಡೀತಿರುತ್ತೆ. ಈಗಂತೂ ಕಾಲ ಬದಲಾಗಿದೆ, ಎಲ್ಲ ಶಾಲೆಯವರು ಸರ್ಕಾರಿ ಶಾಲೆಯನ್ನು ಸೇರಿಸಿ ಕೊನೆ ದಿನದವರೆಗೂ ಕ್ರಾಸ್ ಮಾಡ್ತಿರ್ತಾರೆ. ಬನ್ನಿ, ಎಕ್ಸಾಮಿನರ್ ರೂಪುರೇಷೆಗಳಲ್ಲೇ ಇರ್ಬೋದು ಭಾವ, ಮೇಟ್ ಏನೇನೋ ಮಾಡ್ತಿರ್ತಾರೆ. 6-7 ಗಂಟೆ ಜೊತೆಯಲ್ಲಿ ಇದ್ರೆ ಒಂದಷ್ಟು ಕಲಿಬಹುದು, ಬೆಳಿಬಹುದು. ಶಾಲೆ ಮಾತ್ರ ಮಿಸ್ ಮಾಡಬೇಡಿ. ಆದ್ರೆ ಶಾಲೆಗೆ ಬರುವಾಗ ಶಾಲೆಯಲ್ಲಿ ವಾರ್ಮ್ ವಾಟ್ರು ಒಳ್ಳೆ ನೀರು ಇಟ್ಟಿದ್ದಾರೆ, ಹರಿ ವಿದ್ಯಾಲಯದಲ್ಲಿ ಇಟ್ಟಿದ್ರು. ಇವ್ರ ನೀರು ಕುಡಿಬೇಡಿ ಆಯ್ತಾ? ಬೇಕಾದ್ರೆ 2 ಟೆಕ್ಸ್ಟ್ ಬುಕ್ ಬಿಟ್ಟು ಬಂದ್ರು ಪರವಾಗಿಲ್ಲ, 2 ನೋಟ್ಬುಕ್ ಬಿಟ್ಟು ಬಂದ್ರು ಪರವಾಗಿಲ್ಲ, 1 ಅಲ್ದೆ 2 ಅಲ್ದೆ 5 ಅಲ್ದೆ 10 ಬಾಟ್ಲು ನೀರು ತಂದ್ರು ಪರವಾಗಿಲ್ಲ. ಕಾದಾರಿಸಿದ ಅಮ್ಮ ಕೊಟ್ಟ ಬಿಸಿ ನೀರನ್ನೇ ತೆಗೆದುಕೊಂಡು ಬನ್ನಿ, ಮನೆಯ ನೀರನ್ನು ಕುಡಿ. ರೂಲ್ ನಂಬರ್ 3. ಹಲೋ, ಆಯಿಲಿ ಐಟಮ್ಸ್, ಎಣ್ಣೆ ಪದಾರ್ಥ, ಒಡೆ, ಅಂಬಡೆ, ತೂತೊಡೆ, ಬಜ್ಜಿ, ಕೋಡ್ಬಳೆ, ಚಕ್ಲಿ, ಎಲ್ಲ ಎಣ್ಣೆಯ ಪದಾರ್ಥಗಳು. ಹಲೋ, ಗೊತ್ತು ಬಿಡ ಐಟಮ್ಸ್, ನಂಗೆ ಗೊತ್ತಿಲ್ಲ, ನಿನಗಿಂತ ಜಾಸ್ತಿ ವಯಸ್ಸಾಗಿದೆ, ಎಷ್ಟು ತಿಂದಿದ್ದೀನಿ ನಾನು. ಹಲೋ, ಎಲ್ಲ ಎಣ್ಣೆಯ ಪದಾರ್ಥ ಕಡಿಮೆ ಮಾಡು ಇಲ್ಲ ಜೀರೋ ಮಾಡು, ಯಾಕೆ ಅಂತ ಕ್ವಶನ್ ಕೇಳೋಣ. 4ನೇ ಸೂತ್ರ. ಹಲೋ, ಊಟ ತಿಂಡಿ 3 ಹೊತ್ತಲ್ದೆ 5 ಹೊತ್ತು ತಿನ್ನು. ಅಮ್ಮ ಮನೆ, ಅಮ್ಮ ಮನೆ, ಅಮ್ಮ ಮನೆ, ಹೊರಗಡೆ ಎಲ್ಲೂ ತಿನ್ಬಾ. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ ನಿಮ್ಮ ಅಕ್ಕನ ಮದುವೆ, ಹೋಗಬಾರದು, ಹೋದರೂ ಊಟ ಮಾಡಬ. ಸಾಯೋದಕ್ಕ ನೆನಪಿರುತ್ತೆ, ಅಕ್ಕನ ಮದುವೆ ಊಟನೇ ಮಾಡಿಲ್ಲ, ಹೇಳ್ಕೊಳ್ತೀರಿ ಊಟ ಮಾಡಬಹುದು. ಅಮ್ಮ ಮನೆ ಅಷ್ಟು ಸ್ಟ್ರಿಕ್ಟ್ ಅಂತ ಹೇಳಕ್ ಹೇಳಿದ್ದು ಅದಾಗ್ತಾ. ಸೊ ಅಮ್ಮ 5ನೇ ಸೂತ್ರ, ಇದನ್ನ ನಾನು ಹೇಳಿದ್ರೆ ನೀವು ಉಪಯೋಗಿಸಲ್ಲ ಆದ್ರೆ ಒಳ್ಳೇದು. ಇಲ್ಲಿ ಯಾರು ಇದ್ರೆ, ಇದ್ದೀರಿ ತುಂಬಾ ಜನ, ಮಾಂಸಾಹಾರಿಗಳಿದ್ದೀರಿ, ಓಕೆ, ಕೇಳಿಸ್ಕೊಳ್ಳಿ. ನಾನು 40 ನಿಮಿಷ ನನಗೆ ಮಾತಾಡಕ್ ಬಿಟ್ಬಿಟ್ರೆ, 40 ನಿಮಿಷ ಆದ್ಮೇಲೆ ಯಾರ್ಯಾರು ಮಾಂಸಾಹಾರಿಗಳಿದ್ದೀರೋ ಅವರೆಲ್ಲ ಜೀವನದಲ್ಲಿ ಮಾಂಸ ಮುಟ್ಟಲ್ಲ. ಹಂಗ್ ಮಾಡಕ್ ಮಾತಾಡ್ಬಿಡ್ತೀನಿ, ಹಂಗೆ ಹೇಳ್ಬಿಡ್ತೀನಿ, ಹೇಳಿ ಅಂತ ಹೇಳ್ಬೇಡ, ನೀನು ಹೇಳ್ಬೇಡ ಅಂತ ನೀನು ಹೇಳೋದು, ಹೇಳೋದು ಇಲ್ಲ ನಾನು ಬಿಡೋ. ಆದರೂ ಒಂದೇ ಒಂದು ವಾಕ್ಯ ಹೇಳ್ತೀನಿ, ಇನ್ನು 70 ದಿನಕ್ಕೆ ಒಂದು ವಾಕ್ಯ, ಜೀವನಕ್ಕೂ ಒಂದು ವಾಕ್ಯ. ನೀವೆಲ್ಲ ಓದ್ಬೇಕು, ತಿಳ್ಕೋಬೇಕು, ಮನುಷ್ಯ ಹುಟ್ಟಿದ ಮೇಲೆ ಕಳೆದ 1-2 ಲಕ್ಷ ವರ್ಷದಿಂದ ಹೇಗೆ ಬೆಳೆದು ಬಂದ, ಚಳಿ ಹೆಂಗೆ ಆವರಿಸ್ತು, ಯಾಕೆ ಮನುಷ್ಯ ಆವಾಗಲೇ ಬ್ರೈನ್ ಉಪಯೋಗಿಸ್ಲಿಲ್ಲ, ಈ 30,000 ವರ್ಷದಿಂದ ಯಾಕೆ ಉಪಯೋಗಿಸ್ದ, ನಾಗರಿಕತೆಗಳು ಎಷ್ಟು ಬಂದವು, ನಮ್ಮ ಇಂಡಸ್ ವ್ಯಾಲಿ ನಾಗರಿಕ ಸಿಂಧು ಕಣಿವೆ ನಾಗರಿಕತೆ ಏನು, 5,000 ವರ್ಷದಿಂದ ಏನಾಯ್ತು, ಈಗ ಯಾಕೆ ಇಷ್ಟೆಲ್ಲ ಬೆಳೀತಾ ಇದ್ದಾನೆ, 2 ಲಕ್ಷ ವರ್ಷದಿಂದ ಯಾಕೆ ಬೆಳೀಲಿಲ್ಲ, ಇದೆಲ್ಲ ಯೋಚನೆ ಮಾಡ್ಬೇಕ್ರೋ. ಬಿಡು ಹೋಲಿ, ಅವನು ಕಾಡಲ್ಲಿದ್ದಾಗ ಮನುಷ್ಯನ ಆರಂಭ ಶುರುವಾಗಿದ್ದೆ ವೆಜಿಟೇರಿಯನಿಸಮ್ ಇದ್ದು ಸಸ್ಯಾಹಾರ. ಯಾಕೆ ಮಾಂಸಾಹಾರಕ್ಕೆ ಬಂದ ಅನ್ನಕ್ಕೂ ಒಂದು ಕತೆ ಇದೆ, ಅದು ಇವತ್ತು ಬೇಡ. ಬಟ್ ನಿಮಗೆ ದಯವಿಟ್ಟು ಮಾಂಸಾಹಾರದಿಂದ ಪ್ರಪಂಚ ಗೊತ್ತಿದೆ ನಿಮಗೆ, ದ ಎಂಟೈರ್ ವರ್ಲ್ಡ್ ಈಸ್ ನೌ ಮೂವಿಂಗ್ ಟುವರ್ಡ್ಸ್ ವೆಜಿಟೇರಿಯನಿಸಮ್. ಮಾಂಸಾಹಾರದ ಸಸ್ಯಾಹಾರಕ್ಕೆ ಬರ್ತಾ ಇದೆ, ಇರಲಿ, ಅದರ ನೀವು ಓದ್ ತಿಳ್ಕೊಳ್ಳಿ. ಆದರೆ ನಿಮ್ಮ ಬಗ್ಗೆ ನಿಮಗೆ ಒಂದೇ ಒಂದು ಅರ್ಥ ಮಾಡಕ್ಕೆ ಒಂದು ವಾಕ್ಯ ಹೇಳ್ಬೇಕು, ಕೇಳಿಸ್ಕೊಳ್ಳಿ, ಯಾಕೆ ಮಾಂಸಾಹಾರ ಬೇಡ ಅನ್ನಕ್ಕೆ ಒಂದು ವಾಕ್ಯ ಹೇಳ್ಬೇಕು. ಹುಲಿ, ಸಿಂಹ, ಚಿರತೆ, ಇವುಗಳ ಹೊಟ್ಟೆಯಲ್ಲಿ ಮಾಂಸವನ್ನ ಅರೆಯುವ, ರುಬ್ಬುವ, ಗ್ರೈಂಡ್ ಮಾಡುವ ಯಂತ್ರ, ಮಷಿನ್ ಇದೆ.
ಮನುಷ್ಯನ ಹೊಟ್ಟೆಯಲ್ಲಿ ಈ ತರ ರುಬ್ಬುವ ಯಂತ್ರ ಇಲ್ಲ. ನಂದೊಂದು ಪ್ರಶ್ನೆ ನಿಮ್ಗೆ, ಯಂತ್ರವೇ ಇಲ್ಲದಿದ್ದ ಮೇಲೆ ತಾವು ಕಳಿಸಿ 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 ಏನನ್ನು ಹೇಗೆ ರುಬ್ಬುತ್ತಿದ್ದೀರಿ ಎನ್ನುವುದನ್ನು ನನಗೆ ಹೇಳಿಕೊಟ್ಟರೆ ಯಾರು ತಿನ್ಬೇಡಿ. ಆದ್ರೂ ಬೇಸಿಗೆಗಾಲ ಈಗ ಕಾರಣ ಸಮ್ಮರ್ರು ಇಂಡೈಜೆಷನ್ ಅಜೀರ್ಣ ಒಳಗಡೆ ಕಳಿಸಿ ರುಬ್ಬಿ ನೋಡಿ, ರುಬ್ಬಕ್ಕಾಗದೆ ಬಿಡುತ್ತಲ್ಲ ಅದೇ ಕಲ್ಮಶವಾಗಿ ಕ್ಯಾನ್ಸರು ತಿಳ್ಕೊಳ್ಳಿ. ಅದು ವೆಜ್ಜಲ್ಲೂ ಇದೆ ತಿನ್ನಬಾರದು, ಹಾಗೆ ನಾನ್ ವೆಜ್ಜಲ್ಲಂತೂ ಇದು ಪೂರ್ತಿಯಾಗಿದೆ. ಅದರಿಂದ ದಯವಿಟ್ಟು ಆರೋಗ್ಯ ನೆಟ್ಟಿಟ್ಕೋಬೇಕು. ಯಾರು ಇನ್ನು ಅಟ್ಲೀಸ್ಟ್ ಇನ್ನು 100 ದಿನ 70 ದಿನ ಮಾಂಸವನ್ನ ಬಿಟ್ಟುಬಿಡಿ, ಇಲ್ಲ ಕಡಿಮೆ ಮಾಡಿ. ಇಲ್ಲ ಸರ್ ತಿಂದೇ ತಿಂತೀವಿ, ನಮ್ಮನೆ ದುಡ್ಡು ನಮ್ಮ ಮಾಂಸ, ನಿಮ್ದೇನು ಮದ್ಯ ಅಂದ್ರೆ ತಿನ್ ಕಡಿ. ಹಲೋ ಇದೆ ಆಹಾರ, ಹಲೋ ಏನೇನು ಮುಗಿಸ್ದೆ? ಗುಡ್, 12 ಗಂಟೆ 7 ನಿಮಿಷ, ಇನ್ನು 15 ನಿಮಿಷ ಮುಗ್ದೋಗುತ್ತೆ. ಕೇಳಿಸ್ಕೊಳ್ಳಿ, ಏನೇನು ಮುಗಿಸ್ದೆ? ಜನವರಿ 1 ಮಾಡಿರಬೇಕಾಗಿದ್ದದ್ದು ಮಾಡಬಾರದ್ದು ಮುಗಿಸ್ದೆ, ಓದುವ ರೀತಿ ಓದಿ ಬರೆದು ರೆಸ್ಟ್ ಮುಗಿಸ್ದೆ, ಆರೋಗ್ಯ ಮುಗಿಸ್ದೆ, ಆಹಾರ ಮುಗಿಸ್ದೆ, ಸ್ಟ್ರೈಟ್. ಹೀಗೆ ಓದ್ಕೊಂಡು 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 ರಮ್ಯಾ ಇನ್ನು 6 ನಿಮಿಷಕ್ಕೆ ಬಾ, ಒಂದು ಟೆಕ್ನಿಕ್ ಇದೆ ನೀನು ತಿಳ್ಕೋಬೇಕು. ಹಲೋ ಹಲೋ ನನ್ನ ನೋಡಿ, ನೀವೆಲ್ಲರೂ ಇವತ್ತೊಂದು ಶಾಕಿಂಗ್ ಇನ್ಫಾರ್ಮೇಶನ್ ಇದೆ, ಒಂದು ಟೆಕ್ನಿಕ್ ಕೊಡ್ತಾ ಇದ್ದೀನಿ, 100ಕ್ಕೆ 100 ತಗೊಳ್ಳೋ ಒಂದು ಟೆಕ್ನಿಕ್, ಅದನ್ನು ಕರೆತ ಅದನ್ನ ಹೇಳಕ್ಕೆ ಬಂದಿರೋದು. ಇರಲಿ ಬರ್ತೀಗ ತಗೊಂಡು, ಹೀಗೆ ಓದ್ಕೊಂಡು ಬರ್ಕೊಂಡು ರೆಸ್ಟ್ ತಗೊಂಡು ಆರೋಗ್ಯ ನೋಡಿಕೊಂಡು ಆಹಾರ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಹಲೋ ಈ ಕ್ಷಣದಿಂದ ನಾನು ಎಲ್ಲಿದ್ದೀನಿ ಗೊತ್ತಾ? ಈಗ ಇದು ಮೊದಲನೇ ಪರೀಕ್ಷೆ 3 ದಿನ ಮುಂಚೆ ಇಲ್ಲಿದ್ದೀನಿ, 4ನೇ ದಿನ ಹಿಂದಿದ್ದೀನಿ ಈಗ. ಹಲೋ ಈ ಕ್ಷಣದಿಂದ ಯಾವುದೋ ಜಾಗಕ್ಕೆ ಹೋಗ್ತೀನಿ, ಒಂದು ಸೂತ್ರ ಹೇಳ್ತೀನಿ, ಮುಂದಕ್ಕೆ ಹೋಗ್ತೀನಿ, ಮತ್ತೊಂದು ಜಾಗಕ್ಕೆ ಹೋಗ್ತೀನಿ, ಒಂದು ಸೂತ್ರ ಹೇಳ್ತೀನಿ, ಮುಂದಕ್ಕೆ ಹೋಗ್ತೀನಿ, ಕೊನೆ ಪರೀಕ್ಷೆ ಮುಗಿಸಿ ನಾನು ಹೋಗ್ತೀನಿ, ನೀವಿರಿ, ಇನ್ನೂ 2 ಕ್ಲಾಸ್ ಇದೆ, ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗಿರುತ್ತೆ. ಓಕೆ ಶುರು ಮಾಡಲಾ? ಸೂತ್ರ ನೋಡ್ತಾ ಇರಿ, ಇದು ಮೊದಲನೇ ಪರೀಕ್ಷೆ 3 ದಿನ ಮುಂಚೆ. ಇದು ಯಾವುದೇ ಆಗಿರಲಿ, ಸುಲಭ ಆಗಿರಲಿ, ಕನ್ನಡ ಇಂಗ್ಲೀಷ್ ಬೇಕಾದ್ರೂ ಆಗಿರಲಿ, ಇದನ್ನೇ ಇಲ್ಲಿವರೆಗೂ ಹೆಂಗೆ ಓದ್ತಿದ್ರಿ? 4 ದಿವಸದವರೆಗೂ ಓದು ಬರೇ ರೆಸ್ಟ್, ಓದು ಬರೇ ರೆಸ್ಟ್. ಆದರೆ ಈ 3 ದಿನ ಇರುವಾಗ ಇದು ಎಷ್ಟು ಸುಲಭದಾಗಲಿ ಕಷ್ಟದಾಗಲಿ, ಹಲೋ ಇದನ್ನೇ ಆರಂಭಿಸಿ. ಸೂತ್ರ ಸಾರ್ ಇದು ಕನ್ನಡ ಸಾರ್, ನಾನು ಮ್ಯಾಥ್ಮೆಟಿಕ್ಸ್ ಇನ್ನೊಂದು ದಿನ ಓದ್ಬಿಡ್ತೀನಿ ಸಾರ್, ನೋ, ಅಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ರೂಲ್. ಸೊ ಇದನ್ನೇ ಆರಂಭಿಸಿ. ನೆಕ್ಸ್ಟ್, ಪರೀಕ್ಷೆ ಹಿಂದಿನ ದಿನ ಮಧ್ಯಾಹ್ನ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ತಿಳಿಸ್ಕೊಬೇಡಿ, ಎಲ್ಲಿಗೋ ಹೋಗ್ತೀನಿ, ಏನೋ ಒಂದು ರೂಲ್ ಹೇಳ್ತೀನಿ, ಮುಂದಕ್ಕೆ ಹೋಗ್ತೀನಿ. ಪರೀಕ್ಷೆ ಹಿಂದಿನ ದಿನ ಮಧ್ಯಾಹ್ನ ಜನವರಿ 1 ಹೇಗೆ ಏನು ಆಹಾರ ತಗೋಬೇಕು, 5 ಸೂತ್ರ ಎಲ್ಲ ಹೇಳಿದ್ದೆ, ಹಾಗೆ ಫಾಲೋ ಮಾಡ್ತಾ ಇದೀಯ ಅನ್ಕೊಂಡಿದ್ದೀನಿ. ಹಿಂದಿನ ದಿನ ಮಧ್ಯಾಹ್ನ ಜಾಸ್ತಿ ಊಟ ಮಾಡು, ಏನೇನು ಮಾಡಬಾರ್ದು ಮಾಡಬೇಕು ಅಂತ ಹೇಳಿದ್ದೆ, ಜಾಸ್ತಿ ಊಟ ಮಾಡು, ಮಲ್ಕೋ, 1 ಗಂಟೆ ರೆಸ್ಟ್. ಪರೀಕ್ಷೆ ಹಿಂದಿನ ದಿನ ರಾತ್ರಿ ಸೂತ್ರ ನೋಡ್ಕೋಬೇಕು, ಮಾತಾಡಬೇಡಿ, ಈ ಟೈಮಲ್ಲಿ ಹೇಳಿದ್ರಿ, 10 ನಿಮಿಷ ಜೀವನದ ಪ್ರಮುಖವಾದ ಸಮಯ, ಜೀವನ ಬದಲಾಗುವ ಸಮಯ, ಕೇಳಿಸ್ಕೊಂಬಿಡಿ. ಪರೀಕ್ಷೆ ಹಿಂದಿನ ದಿನ ರಾತ್ರಿ ಸಾಮಾನ್ಯವಾಗಿ 9:30 ಊಟ, 10:30 ಮಲ್ಕೊಳ್ಳೋದಾದ್ರೆ ಈ ಬಾರಿ ಹಾಗೆ ಮಾಡಬೇಡ, 1.5 ಗಂಟೆ ಮುಂದಕ್ಕೆ ಹಾಕು, ಪ್ರೀಪೋನ್, 8:00 ಊಟ, 9:30 ಮಲ್ಕೋ. ಊಟ ಮಧ್ಯಾಹ್ನ ಜಾಸ್ತಿ ಮಾಡಿಸಿದ್ದೆ ಅಲ್ವಾ, ಈಗ ಸ್ವಲ್ಪ ಕಡಿಮೆ ಮಾಡು, ಏನೇನು ತಿನ್ನಬಾರ್ದು ಅಂತ ಹೇಳಿದ್ದೆ, ಸ್ವಲ್ಪ ಕಡಿಮೆ ಮಾಡು, ಬೇಗ ಮಲ್ಕೋ. ಕಟ್. ಮಲ್ಕೊಳಕ್ ಹೋಗಿದ್ಯಾ? ನಿನ್ನ ಹೆಸರೇನು? 2 ಜೋರ ಮಾತಾಡೋ, ಹೆಣ್ಮಕ್ಳು ಮದುವೆ ಆದ್ಮೇಲೆ ಜಾಸ್ತಿ ಮಾತಾಡೋದಂತ, ಮೊದಲು ಮಾತಾಡ್ಬೋದು, ಹೇಳು ಲಕ್ಷ್ಮಿ, ಎಂತ ಸುಂದರವಾದ ಲಕ್ಷ್ಮಿ ಅಂತೀಯ, ಜೋರ ಹೇಳಬೇಕು ಲಕ್ಷ್ಮಿ. ನಿನ್ ತಂಗಿದಾಳ ಸರಸ್ವತಿ? ಹಲೋ ಲಕ್ಷ್ಮಿ, ಇನ್ನೊಂದು 4-5 ನಿಮಿಷ ಬಿಟ್ಟು ನೀನು ಕೇಳ್ತೀನಿ, ಎಲ್ಲಿದ್ವಿ ಅಂತ. ಏನ್ ಹೇಳ್ತೀಯ ಹೇಳು? ಮಲ್ಕೊಳಕ್ ಹೋಗ್ತಾ ಇದ್ವಿ, ಹಿಂದಿನ ದಿನ ರಾತ್ರಿ ಮಲ್ಕೊಳಕ್ ಹೋಗ್ತಾ ಇದ್ವಿ ಅಲ್ವಾ, ಹೇಳ್ಬೇಕು ನೀನು, ಕೇಳ್ತೀನಿ, ಹೇಳ್ತೀಯ ಹೂನು, ಜೋರ ಹೇಳು ಕಿರ್ಚು. ಹಾ, ಅವಳು ನೋಡ್ತಾಳೆ, ಹೂ ಆಕ್ಷನ್ ನಾನು ಮಾಡ್ತೀನಿ, ಸೌಂಡ್ ನೀನು ಕೊಡು, ಹೂ ಇಲ್ಲ ಸೀರಿಯಸ್ ಹೇಳಿದ್ದೆ, 4 ನಿಮಿಷ ಆದ್ಮೇಲೆ ಏನ್ ಮಾಡ್ತಾ ಇದ್ವಿ ಅಂತ ಕೇಳ್ತೀನಿ, ಅವಾಗ ಏನ್ ಹೇಳ್ಬೇಕು, ಮಲ್ಕೊಳಕ್ ಹೋಗ್ತಾ ಇದ್ದಾರೆ ಸರ್ ಅಂದ್ರೆ, ಆಯ್ತಾ ಗುಡ್ ಶಟ್ ಎಲ್ಲ ನಾನು ನೋಡಿ, ಇನ್ನು 10 ನಿಮಿಷ, ಅದರಲ್ಲೂ ಇನ್ನೊಂದು 5 ನಿಮಿಷ, ನಿಮ್ಮ ಜೀವನದ ಪ್ರಮುಖವಾದ ದಿನ ಘಟನೆ ಯಾವ ಕೈ ಇಟ್ಕೊಂಡಿರ್ತೀರಿ? ಮರಿಬೇಡಿ, ಇದೊಂದು ಟೆಕ್ನಿಕ್ ಕೊಡ್ತಾ ಇದ್ದೀನಿ,
ಇದರ ಹೆಸರು ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್, ಮೆದುಳಿನ ನಿರ್ವಹಣಾ ತಂತ್ರ. ಇದನ್ನ ಹೇಳಕ್ಕೆ ನಾನು ಕರೆಸಿರೋದು, ಇನ್ನುಳದೆಲ್ಲ ಸುಮ್ಮನೆ ಬೀಡಪ್ಪು ಏನೇನೋ ಅಷ್ಟು ಒಂದೊಂದೂವರೆ ಗಂಟೆ ಅಂತ ಹೇಳಿದ್ದೀನಿ. ಈ 15 ನಿಮಿಷ ನಾನೊಂದು ಹೊಸ ಟೆಕ್ನಿಕ್ ಕೊಡ್ತಾ ಇದ್ದೀನಿ, ಕೇಳಿಸ್ಬೇಕು. ಸ್ಟಾರ್ಟ್. ಮತ್ತೆ ಹೇಳಿದೀನಿ, ನನ್ನೇ ನೋಡ್ಬೇಕು, ನನ್ನೇ ಕೇಳ್ಬೇಕು, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಪರೀಕ್ಷೆಗೆ ಹೋದೆ, ಪೇಪರ್ ತಗೊಂಡೆ, ಬರಿತಾ ಇದೆಯಾ ಬರಿತಾ ಇದೆಯಾ ಬರಿತಾ ಇದೆಯಾ ಬರಿತಾ ಇದೆಯಾ. ಹಾಳೆಯಲ್ಲಾಗಲಿ, ಬೆರಳುಗಳಲ್ಲಾಗಲಿ, ಕೈನಲ್ಲಾಗಲಿ, ಪೆನ್ನು ಪೆನ್ಸಿಲ್ಗಳಲ್ಲಾಗಲಿ ಉತ್ತರ ಇರುವುದಿಲ್ಲ. ಆನ್ಸರ್ ಇಸ್ ನಾಟ್ ಹಿಯರ್. ಕಟ್. ಎರಡನೇ ವಾಕ್ಯ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ನಾನು ಅರ್ಥ ಮಾಡಿಸ್ತೀನಿ. ಐ ಟೇಕ್ 1 ಮಿನಿಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್, ಬಟ್ ಬಿ ಸೀರಿಯಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಎಲ್ಲರಿಗೂ, ಎಲ್ಲವೂ ಇಲ್ಲಿಯವರೆಗೂ ಸಮ. ಬಿಡಿ, ಅರ್ಥ ಆಗಿಲ್ಲ. ಫಾರ್ ಎವ್ರಿಬಡಿ ಎವ್ರಿಥಿಂಗ್ ಈಸ್ ಸೇಮ್ ಟಿಲ್ ದಿಸ್ ಸ್ಟೇಜ್. ಅರ್ಥ ಆಗಿಲ್ಲ, ಅರ್ಥ ಮಾಡಿಸ್ತೀನಿ. ಇವಳು ಖಾಲಿ ಪೇಪರ್ ಕೊಟ್ಲು, 0 ಮಾರ್ಕ್ಸ್ ಅಲ್ವಾ, 0, 10, 20, 30, 40, 50, 60, 70, 80, 90, 100. ಇವ್ರ 5 ಜನ, ಇವ್ರ 5 ಜನ ಫೇಲು 35 ಕಡೆಗೆ. ಮನುಷ್ಯ ಕಳಿಸ್ಬಿಡಿ. ಇವ್ರಿಗೆಲ್ಲ ಏನಂತೀರಿ ನೀವು, ಅದರಲ್ಲೂ ಈ 0, 8 ತೆಗೆದವಳಿಗೆ, ದಡ್ಡಿ ಫೇಲ್ ಆಗ್ಬಿಟ್ಲು ಅಂತೀರಲ್ವಾ? ಇದರಲ್ಲಿ ಒಂದು ಸತ್ಯ, ಒಂದು ಅಸತ್ಯ ಇದೆ. ಫೇಲ್ ಆದ್ಲು ಕರೆಕ್ಟ್, ದಡ್ಡಿ ಬೇಡ, ದಡ್ಡಿ ಬೇಡ. ಆಯ್ತು, ದಡ್ಡಿ ಅಲ್ಲ. ಮತ್ತೆ 0 ತೆಗೆದಿದ್ದಾರೆ, 8 ತೆಗೆದಿದ್ದಾರೆ, ಫೇಲ್ ಆಗಿಲ್ಲ, ಅದಕ್ಕೆ ದಡ್ಡಿ ಅಲ್ಲ. ಕೇಳಿಸ್ಕೋ, ನಿಮಿಷ ಕೇಳಿಸ್ಕೋ, ದಯವಿಟ್ಟು ನನ್ನ ಜೊತೆ ಇರಿ. ಇವರೆಲ್ಲರೂ 5 ಜನ ಫೇಲ್ ಆಗಿದ್ದಾರಲ್ಲ, ಇವರುವೇ ಇಲ್ಲ. ಮಾತಾಡಿ, ಕ್ಲಾಸಿಗೆ ಬಂದಿಲ್ವಾ? ಮಾತಾಡ್ರು. ಅವ್ರಿಗೆ ಬ್ರೈನ್ ಇಲ್ವಾ? ಅವ್ರ ಅಪ್ಪ ಅಮ್ಮ ಇಲ್ವಾ? ಮನೆ ಇಲ್ವಾ? ಟೆಕ್ಸ್ಟ್ ಬುಕ್ ಇಲ್ವಾ? ನೋಟ್ಸ್ ಇಲ್ವಾ? ಮೇಟ್ರು ಪಾಠ ಮಾಡಿಲ್ವಾ? ಕೇಳಿಸ್ಕೋ, ಅವರಿಗೂ, ಅವರಿಗೂ ಇಲ್ಲಿ ಇದೆ, ಇಲ್ಲಿ ಇದೆ. ಅವ್ರ ಹತ್ರ ಟೆಕ್ಸ್ಟ್ ಬುಕ್ ಅವ್ರ ಹತ್ರ ನೋಡಿದ್ರೆ, ಅವ್ರಿಗೂ ಬ್ರೈನ್ ಇದೆ, ಅವ್ರಿಗೂ ಓದಿದ್ದಾರೆ, ಅವ್ರಿಗೂ ಕೇಳಿದ್ದಾರೆ, ಅವ್ರು ಅವ್ರ ಟೆಸ್ಟ್ ತೊಗೊಂಡು ಅವರು ಇಡೀ ವರ್ಷ ಪಡೆದ ಇಲ್ಲಿದೆ, 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 ಇಲ್ಲಿದೆ. ಅದಕ್ಕೆ ನಾನು ಹೇಳಿದ್ದು, ದೊಡ್ಡ ವಿದ್ಯಾರ್ಥಿಗಳು ಯಾರು ಇಲ್ಲ, ಇಲ್ಲಿದೆ ಸರ್. ಮತ್ತೆ ಫೇಲ್ ಆಗ್ಬಿಟ್ರು, ಥೋ, ಆ ವಿಷಯ ಬೇರೆ ವಿಷಯ, ಅದನ್ನ ಮಾತಾಡ. ಅವನು ಯಾಕೆ ಫೇಲ್ ಆದ ನೋಡೋಣ. ಈಗ ಅವ್ನು ಮೇಟ್ರು ಬರೆದವ್ರಿಗೆ ಮಾತ್ರ ಮಾಡಿಸ್ಕೊಳ್ಳೋದು, ಇವನು ಬರೆದಿರ್ಲಿಲ್ಲ, ಬರೀದೇ ಬರೆದಿಲ್ಲ ಅಷ್ಟೇ, ಬರೆದಿಲ್ಲ ಮಾರ್ಕ್ಸ್ ಬಂದಿಲ್ಲ, ಅದಕ್ಕೆ ಫೇಲ್ ಆದ. ಬಟ್ ಬರೆದಿಲ್ಲ ಅಂದ ಮಾತ್ರಕ್ಕೆ, ಮನುಷ್ಯ ನನ್ನ ಜೇಬಲ್ಲಿ 20 ರೂಪಾಯಿ ಇದೆ, ನನ್ನ ಜೇಬಲ್ಲಿ 20 ರೂಪಾಯಿ ಇದೆ, ಹೇಳಿದ್ರೆ ಎಷ್ಟು ಬರುತ್ತೆ? 20 ರೂಪಾಯಿ. ನನ್ನ ಜೇಬಲ್ಲಿ ಏನೂ ಇಲ್ಲ, ಹೇಳಿದ್ರೆ? ಈ ತರ್ಕ, ಈ ಲಾಜಿಕ್ ಇಲ್ಲಿ ಉಪಯೋಗಿಸ್ಬೇಡ. ಸರ್, ಅವನು ಯಾಕೆ ಬರ್ದಿಲ್ಲ ಅಂದ್ರೆ ಅವನ ತಲೆನಲ್ಲಿ ಇರಲಿಲ್ಲ, ಅವನ ದಡ್ಡ ಅನ್ಬೇಡ, ಅವನು ಇಲ್ಲಿತ್ತು. ಈ ವಿಷಯ ದಯವಿಟ್ಟು ಅರ್ಥ ಮಾಡ್ಕೊಬಿಡಿ. ಫಸ್ಟ್ ದಡ್ಡ ಅನ್ಬೇಡಿ, ಯಾರು ದಡ್ಡ್ರಿಲ್ಲ, ಇಲ್ಲಿದೆ. 0 ತಗೊಂಡಂಗು ಇಲ್ಲಿ ಕ್ಲಾಸಿಗೆ ಬಂದಿದ್ದಲ್ಲ, ನೋಟ್ಸ್ ಇತ್ತಲ್ಲ, ಇಲ್ಲಿದೆ, 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 ಇಲ್ಲಿದೆ. ಆಯ್ತು, ಈ ವಿಷಯ ನಿಮ್ಗೆ ಅರ್ಥ ಆಗಿದೆ, ನಾನು ಏನ್ ಮಾಡೋಕ್ಕಾಗಲ್ಲ, ಇಷ್ಟು ಹಾಕೋದಕ್ಕೆ. ಸೊ ಈಗ ಮತ್ತೊಮ್ಮೆ ಆ ವಾಕ್ಯ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಎಲ್ಲರಿಗೂ, ಎಲ್ಲವೂ ಇಲ್ಲಿ ಸಮ, ದಡ್ಡ ಜನ ಇಲ್ಲ. ಇವನ್ ಫೇಲ್ ಸ್ಟೂಡೆಂಟ್ಸ್ ಇಲ್ಲಿದೆ, ಯಾಕೆಂದ್ರೆ ಅವ್ನು ಪಡೆ ಕೇಳಿದ್ರೆ ನಾನು ಓದಿ ಮುಗಿದ್ ಮುಂದಕ್ಕೆ ಹೋಗ್ತೀನಿ. ಸರ್, ಇಲ್ಲಿದೆ ಅಂದ್ರೆ ಇಲ್ಲಿ ಬರ್ದಿಲ್ಲ, ಹಾಗಾದ್ರೆ ಇಲ್ಲಿ ಬರೀಬೇಕಾದ್ರೆ ಬರ್ದಿಲ್ಲ ಮಾರಿಸ್ಕೊಂಡ್ಬಿಡೋದು, ಬರೀಬೇಕಾದ್ರೆ ಏನಾಗಬೇಕಾಗಿತ್ತು? ಎರಡು ಕ್ರಿಯೆಗಳಾಗಬೇಕಾಗಿತ್ತು. 2 ಆಕ್ಟಿವಿಟೀಸ್ ಶುಡ್ ಹ್ಯಾವ್ ಹ್ಯಾಪನ್. ನಂಬರ್ 1, ಇಲ್ಲಿತ್ತಲ್ಲ, ಇಲ್ಲೇ ಇದ್ದೇ ಇದ್ದೀನಿ ಅಂತಾರ, ಇಲ್ಲಿದೆ, ಇಲ್ಲಿದೆಯಲ್ಲ, ಅದು ಹೊರಗೆ ಬರ್ಬೇಕು, ಕ್ರಿಯೆ ನಂಬರ್ 1. ಎರಡನೇ ಕ್ರಿಯೆ ಏನು? ಹೊರಗೆ ಬರ್ತಿದ್ದ ಹಾಗೆ ಯಾರು ಹೋಗಿ ಹಿಡಿದು ಎಳ್ದು ಬರ್ದು ಬರ್ಬೇಕು. ಮನುಷ್ಯ ಇಲ್ಲಿ ಉತ್ತರಾರ್ಥ ಮೊದಲು ಮುಗಿಸ್ಕೋತೀನಿ. ಹೊರಗೆ ಬಂದ್ರೆ ಇವ್ರು 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 ಕಾಯ್ತಾ ಇದ್ರು, ಹೋಗ್ ರಪ್ ಎಳ್ ಹೈ ಹೈ ಬರ್ದು ಬರ್. ಇವ್ರಿಗೆ ಈ ಶಕ್ತಿ ಇದೆ, ಬಿಟ್ಬಿಡಿದ್ದೀನಿ, ಇಲ್ಲಿ ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಪ್ರಾಬ್ಲಮ್ ಇಲ್ಲಿದೆ ನೋಡೋಣ, ಇಲ್ಲಿದ್ದು ಇಲ್ಲಿಗೆ ಬರ್ಬೇಕು. ಸೊ ಇಲ್ಲಿದ್ದು ಹೊರಗೆ ಬರ್ಬೇಕು. ಸರ್, ನೀವು ಹೇಳೋದು ಕರೆಕ್ಟು, ಬ್ರೈನ್ ಇಂದ ಹೊರಗೆ ಬಂದ್ಬಿಟ್ರೆ ಮುಗಿದೋಯ್ತು. ಸರ್, ಹೇಗಿದ್ರು ನೀವು ಬಂದಿದ್ದೀರಿ, ಇವತ್ತು ಬರಬಾರ್ದಾಗಿತ್ತು, ನೀವು ಬಂದ್ಬಿಟ್ಟಿದ್ದೀರಿ. ಬ್ರೈನ್ ಇಂದ ಹೊರಗೆ ತರೋದು ಹೇಗೆ? ಬ್ರೈನ್ ಇಂದ ಹೊರಗೆ ತರೋದು ಹೆಂಗೆ? ಬ್ರೈನ್ ಎಷ್ಟು ಓಪನ್, ಬ್ರೈನ್ ಓಪನ್ ಮಾಡಿದ್ರೆ ಹೊರಗೆ ಬರುತ್ತೆ.
ಸರ್ ಬ್ರೈನ್ ಓಪನ್ ಮಾಡೋದು ಹೇಗೆ ಅಂತ ನೀವು ಹೇಳ್ಕೊಟ್ಬಿಟ್ರೆ, ನಾವು ಓಪನ್ ಮಾಡ್ಬಿಟ್ರೆ ಈ ಸಲ ನಮ್ದು ಹೊರಗೆ ಬಂದ್ಬಿಟ್ರೆ ನಾವು ರ್ಯಾಂಕ್ ಬಂದ್ಬಿಡ್ತೀವಿ. ಕರೆಕ್ಟ್ ಕರೆಕ್ಟ್, ಎಂಥ ಅದ್ಭುತ ಬಂದಿದ್ದೀರಲ್ಲ ಭಗವಾನ್ ಅವ್ರು ಕರೆಸಿರೋದೆ ಅದಕ್ಕೆ, ನೀವು ಬಂದಿರೋದೆ ಅದಕ್ಕೆ. ಹೇಳ ಮೆದುಳು ಹೇಗೆ ಓಪನ್ ಮಾಡಬೇಕು ಹೇಳ ಹೇಳ. ನನ್ನೆಲ್ಲ ಮುದ್ದಿನ ಮಕ್ಕಳೇ ಹೇಳಬೇಕೆಂಬ ಆಸೆ ನನಗೂ ಇದೆ. ಹೇಳಿದ್ದೆ ಅವರು ಕರೆಸಿರೋದು, ಹೇಳಬೇಕು ಅಂತ ನೀವು ಕೇಳ್ತಿರೋದು, ಇಲ್ಲಿರೋ ದೊಡ್ಡವರು ಟೀಚರ್ಸು ಅಷ್ಟೇ ಕೇಳ್ತಿರೋದು, ಹೇಳಬೇಕು ಅಂತ ನನಗೂ ಆಸೆ. ಆದರೆ ನಾನೇನು ಮಾಡಲಿ, ನಾನೇನು ಮಾಡಲಿ, ಮೆದುಳು ಹೇಗೆ ಓಪನ್ ಆಗುತ್ತದೆ ಅನ್ನುವ ವಿಷಯ ನನಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಚಪ್ಪಲಿ ಹೊಡಿತಾರೆ. ಹಲೋ, ಆದ್ರೆ ನೀವು ಕೇಳ್ಬೋದು, ಗೊತ್ತಿಲ್ಲದವ್ರು ಯಾಕೆ ಬರಕ್ ಹೋದ್ರಿ? ಅರ್ಜೆಂಟ್ ಅಲ್ಲಿ ಬಂದೆ, ಯಾಕೆ ಬಂದೆ ಗೊತ್ತಾ? ಕೇಳಿಸ್ಕೊಳ್ಳಿ, ನಿಮಗಿಂತ ಮತ್ತೆ ಹೇಳ್ತಾ ಇದ್ರಿ, ಸೀರಿಯಸ್ ಆಗಿರಿ ಪ್ಲೀಸ್. ಇನ್ನು 5-10 ನಿಮಿಷದಲ್ಲಿ ನಿಮ್ ಲೈಫೇ ಬದಲಾಗೋದು. ಅಂಥದ್ದೊಂದು ಅದ್ಭುತ ಟೆಕ್ನಿಕ್ ಕೇಳಿಸ್ಕೊಳ್ಳಿ, ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ಅದಕ್ಕೋಸ್ಕರ ಅಷ್ಟೇ. ಸರ್ ನೀವ್ ಯಾಕೆ ಬಂದ್ರಿ? ಹೇಗೆ ಓಪನ್ ಆಗುತ್ತೆ ನಂಗೆ ಗೊತ್ತಿಲ್ಲ, ನಾನು ಬಂದಿದ್ದೆ ಯಾಕೆ ಗೊತ್ತಾ? ನನ್ಗೆ ನಿಮಗಿಂತ ನನಗೆ ಒಂದು ವಿಷಯ ಜಾಸ್ತಿ ಗೊತ್ತು. ಐ ಡೋಂಟ್ ನೋ ಹೌ ಬ್ರೈನ್ ಓಪನ್ಸ್, ಬಟ್ ಐ ಡೆಫಿನೆಟ್ಲಿ ನೋ ವೆನ್ ಬ್ರೈನ್ ಓಪನ್ಸ್. ಮೆದುಳು ಯಾವಾಗ ಓಪನ್ ಆಗುತ್ತೆ ಅಂತ ನಂಗೆ ಗೊತ್ತು. ಸರ್ ನಿಮಗೆ ಮೆದುಳು ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಾ? ಓ ಸರ್, ಅದನ್ನಾದರೂ ಹೇಳಿ ಸರ್. ನನಗೆ ಗೊತ್ತು, ಹೇಳ ಮೆದುಳು ಯಾವಾಗ ಓಪನ್ ಆಗುತ್ತೆ ಅಂತ ಹೇಳ. ಇವಳಿಗೆ ರಾತ್ರಿ 12 ಗಂಟೆಗೆ ಬ್ರೈನ್ ಓಪನ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಹೆಡ್ ಮಾಸ್ಟರ್ಗೆ ಫೋನ್ ಮಾಡಿ, ಸಾರ್ ಬ್ರೈನ್ ಓಪನ್ ಆಗ್ತಾ ಇದೆ, ಬೇಕು ಶಿಕ್ಷಕ ಬರ್ತಾನೆ ಕೊಡಿ, ಕೇಳ್ಬೋದಲ್ಲ. ಶಿಕನ್ ಆಸ್ಕ್ ಫಾರ್ ಇಟ್. ನಂಗೆ ಗೊತ್ತು ಇದು, ಹೇಳ ಹೇಳ ಕೇಳಿಸ್ಕೊಂಬಿಡಿ. ನಿಮ್ಮ ಜೀವನದ ಬಹುಮುಖ್ಯ ವಾಕ್ಯ, ನಂಬರ್ 1 ಆಗಿರೋರೆಲ್ಲ ಉಪಯೋಗಿಸಿರೋ ವಾಕ್ಯ, ಅಬ್ದುಲ್ ಕಲಾಂ, ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್, ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಐನ್ಸ್ಟೈನ್, ಎಲ್ಲರೂ ನಿಮ್ಮ ಪಕ್ಕದಲ್ಲಿ ಕೂತಿರೋ ರ್ಯಾಂಕ್ ಸ್ಟೂಡೆಂಟ್ ಆಗುವವರೆಲ್ಲ ಉಪಯೋಗಿಸೋದು ಒಂದೇ. ನಿಮ್ಮ ಅಪ್ಪ ದೊಡ್ಡ ಬಿಸ್ನೆಸ್ ಮನ್ನು 100 ಕೋಟಿ ಸಂಪಾದನೆ ಮಾಡಿದ್ದಾರೆ, ಅವ್ರದ್ದು ಇದೆ. ಯಾರ್ಯಾರು ಅಸಾಮಾನ್ಯರಿದ್ದಾರೆ ಅವರೆಲ್ಲರೂ ಇದೊಂದೇ ಸೂತ್ರ ಉಪಯೋಗಿಸೋದು. ಜಾಣರೆಲ್ಲ ಇದನ್ನೇ ಉಪಯೋಗಿಸೋದು, ಯಶಸ್ವಿ ವ್ಯಕ್ತಿಗಳೆಲ್ಲ ಇದನ್ನ. ಮನುಷ್ಯರಿಗೆ ಇರೋದು ಒಂದೇ ಸೂತ್ರ, ಎರಡನೇದು ಇಲ್ಲ. ಇಲ್ಲ ಆಶ್ಚರ್ಯ, ಬರೀ ಒಂದು 4 ಸೂತ್ರ ಇದ್ರ ಉಪಯೋಗ ಒಂದೇ ಇರೋದು. ಅದನ್ನೇ ಇವತ್ತು ಹೇಳ್ತಾ ಇದ್ದೀನಿ, ನಾನೇನ್ ಕಂಡಿಡಿದಿರೋದಲ್ಲ, ಎಲ್ಲೋ ಇದ್ದಿದ್ದನ್ನ ತಗೊಂಬಂದು ಇಲ್ಲಿಗೆ ಸೇರಿಸಿದ್ದೀನಿ ಅಷ್ಟೇ. ಎಲ್ಲ ಕೇಳಿಸ್ಕೊಳ್ಳಿ, ಸ್ಟಾರ್ಟ್. ವೆನ್ ಬ್ರೈನ್ ಓಪನ್ಸ್ ಅಂದ್ರೂ ಇದೆ, ಹೌ ಬ್ರೈನ್ ಓಪನ್ಸ್ ಅಂದ್ರೂ ಇದೆ, ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಂದ್ರೂ ಇದೆ, ಮೆದುಳಿನ ನಿರ್ವಹಣಾ ತಂತ್ರ ಅಂದ್ರೂ ಇದೆ. ಸ್ಟಾರ್ಟ್, ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ಯಾವಾಗ ನೀನು ನಗ್ತಾ ಇರ್ತೀಯೋ, ಯಾವಾಗ ಆನಂದವಾಗಿರ್ತೀಯೋ, ಹ್ಯಾಪಿಯಾಗಿರ್ತೀಯೋ, ಖುಷಿಯಾಗಿರ್ತೀಯೋ, ಆತ್ಮವಿಶ್ವಾಸದಿಂದ ಇರ್ತೀಯೋ, ಧೈರ್ಯವಾಗಿರ್ತೀಯೋ, ಪಾಸಿಟಿವ್ ಆಗಿರ್ತೀಯೋ, ಸ್ಯಾಡ್ ಬ್ಯಾಡ್ ಫೀಲಿಂಗ್ ಕಮ್ಮಿ ಇರುತ್ತೋ, ಸ್ಟ್ರೆಸ್ಸು, ಸ್ಟ್ರೈನು, ಟೆನ್ಷನ್ನು, ಪ್ರೆಷರು, ಆತಂಕ, ಭಯ, ಉದ್ವೇಗ ಕಮ್ಮಿ ಇರುತ್ತೋ, ಆವಾಗ ಬ್ರೈನು ಓಪನ್ ಆಗುತ್ತೆ. ಯಾವಾಗ ಹೆದರ್ಕೋತೀಯೋ, ಅಯ್ಯೋ ಅಂತಿರ್ತೀಯೋ, ಡಲ್ಲಾಗಿರ್ತೀಯೋ, ಸ್ಯಾಡ್ ಬ್ಯಾಡ್ ಫೀಲಿಂಗ್ ಜಾಸ್ತಿ ಇರುತ್ತೋ, ಸ್ಟ್ರೆಸ್ಸು, ಸ್ಟ್ರೈನು, ಟೆನ್ಷನು, ಪ್ರೆಷರು, ಭಯ, ಉದ್ವೇಗ, ಆತಂಕ ಜಾಸ್ತಿ ಇರುತ್ತೋ, ಆವಾಗ ಬ್ರೈನು ಕ್ಲೋಸ್ ಆಗಿರುತ್ತೆ. ಸಾರ್ ನಗ್ನಗ್ತಾ ಇದ್ರೆ, ಖುಷಿಯಾಗಿದ್ರೆ, ಧೈರ್ಯವಾಗಿದ್ರೆ, ಪಾಸಿಟಿವ್ ಆಗಿದ್ರೆ ಬ್ರೈನ್ ಓಪನ್ ಆಗುತ್ತೆ, ಹೊರಗೆ ಬಂದ್ಬಿಡುತ್ತೆ, ಬರೆದು ಬಿಡ್ತೀವಿ, ಮರಗಿಸ್ ಬರುತ್ತೆ. ಕರೆಕ್ಟ್ ಸಾರ್, ಹೆದರ್ಕೊಂಡ್ಬಿಟ್ರೆ, ಅಯ್ಯೋ ಅಂತಿದ್ರೆ, ಸ್ಯಾಡ್ ಬ್ಯಾಡ್ ಫೀಲಿಂಗ್ ಇದ್ರೆ, ಸ್ಟ್ರೆಸ್ ಅಲ್ಲಿ ಇದ್ರೆ ಬ್ರೈನ್ ಕ್ಲೋಸ್ ಆಗುತ್ತೆ, ಹೊರಗೆ ಬರಲ್ಲ, ಫೇಲ್ ಆಗುತ್ತೆ, ಕಡಿಮೆ ಮಾರ್ಕ್ಸ್ ಬರುತ್ತೆ. ಕರೆಕ್ಟ್ ಸರ್, ಎಂಥ ಅದ್ಭುತವಾದ ದಿನ ಇವತ್ತು, ಎಂಥ ಅದ್ಭುತವಾದ ವಿಷಯ ಹೇಳಿದ್ರಿ ನೀವು. ಹೇಳ್ತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇದೆ, ಅದೇನು ಅರ್ಥ ಆಗ್ತಾ ಇಲ್ಲ. ನಾನು ಹೇಳಿದ್ದು ಥಿಯರಿ ಕಾನ್ಸೆಪ್ಟ್, ನೀವು ಕೇಳಬೇಕಾದ ಪ್ರಶ್ನೆ ಇದೆ, ಏನು ಸರ್ ಏನೋ ಚೆನ್ನ ಇಲ್ಲೇನೋ ಇದೇನಿಸ್ತಾ ಇದೆ, ಆದರೆ ನಾವು ನಾಳೆಯಿಂದ ಉಪಯೋಗಿಸೋಕ್ಕೆ ಇದರ ಆಧಾರದ ಮೇಲೆ ಏನಾದರೂ ಸೂತ್ರ ಇದೆಯಾ? ಇದೆ. ಮೆದುಳಿನ ನಿರ್ವಹಣಾ ತಂತ್ರಗಳು, ಈ ಕಾನ್ಸೆಪ್ಟ್ ಮೇಲೆ, ಥಿಯರಿ ಮೇಲೆ ನಾನು 5 ಸೂತ್ರಗಳನ್ನು ನಿಮ್ಮ ಮುಂದಿನ 70 ದಿನಕ್ಕಾಗಿ ಕೊಡೋದಕ್ಕೆ ಬಂದಿದ್ದೀನಿ. 5 ಸೂತ್ರಗಳನ್ನು ಉಪಯೋಗಿಸಿ ನಿಮ್ಮ ಮೆದುಳನ್ನು ಓಪನ್ ಮಾಡಿ. ಸೂತ್ರ ನಂಬರ್ 1, ಎಲ್ಲ ನಿಜತನ ಇರಬೇಕು, ಕೇಳಿಸ್ಕೊಳ್ಳಿ. 5 ಸೂತ್ರ, ಈ 5 ಸೂತ್ರ ಹೇಳ್ತಿದ್ದಂಗೆ ಇನ್ನು 10 ನಿಮಿಷಕ್ಕೆ ಪರೀಕ್ಷೆನೂ ಮುಗಿಯುತ್ತೆ, ಆಯ್ತಾ? ನನ್ನ ಮಾತು ಮುಗಿಯುತ್ತೆ, 5 ಸೂತ್ರನೂ ಮುಗಿಯುತ್ತೆ, ಹೀಗೆ ಇನ್ನು 5-10 ನಿಮಿಷದಲ್ಲಿ ಆಟ ನೋಡಿ, ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ರೂಲ್ ನಂಬರ್ 1, ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್, ಮೆದುಳಿನ ನಿರ್ವಹಣಾ ತಂತ್ರ, ಮೆದುಳು ಓಪನ್ ಮಾಡೋದಕ್ಕೆ. ರೂಲ್ ನಂಬರ್ 1, ಹಲೋ, ನಗ್ತಾ ಇದ್ರೆ, ಖುಷಿ ಖುಷಿಯಾಗಿದ್ರೆ, ಹ್ಯಾಪಿಯಾಗಿದ್ರೆ, ಸಂತೋಷವಾಗಿದ್ರೆ ಬ್ರೈನು ಓಪನ್ ಆಗುತ್ತೆ. ಹೌದೋ ಇಲ್ವಾ? ಹೌದೋ ಇಲ್ವಾ? ರೋಲ್ ನಂಬರ್ 1, ಬಿ ಹ್ಯಾಪಿ, ಸಂತೋಷವಾಗಿರು.
ಪರೀಕ್ಷೆ ನಿಮ್ಗೆಲ್ಲ ಯುದ್ಧ 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 ಅಂದಿದ್ದಾರೆ. ಯುದ್ಧ ಅಲ್ಲ, ಯುದ್ಧ ಅಂದ್ರೆ ಏನ್ ಗೊತ್ತಾ, ಹೋಗಿರ್ತಾನೆ ಅಣ್ಣ ಬರುವ ಕಾಲೇ ಇಲ್ಲ, ಹೋಗಿರ್ತಾನೆ ಬರುವ ಕೈಯೇ ಇಲ್ಲ, ಹೋಗಿರ್ತಾನೆ ಹಂಗೆ ಹೊರಟೋಗಿರ್ತಾನೆ. ಹಲೋ, ನೋವು ಹಿಂಸೆ ಯಾತನೆ ರಕ್ತ ಭಯ ಭೀಭತ್ಸ ಪರೀಕ್ಷೆ ಯುದ್ಧ ಅಲ್ಲ. ಪರೀಕ್ಷೆ ಹಬ್ಬ 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 ಅಂದ್ರೆ ಹೇಳಲು ತಳಿರು ತೋರಣ ಓದಂಗಿಲ್ಲ ಬರೆಯಂಗಿಲ್ಲ, ಫ್ರೆಂಡ್ಸು ರಿಲೇಟಿವ್ಸ್ ಜಾಮೂನು ಜಿಲೇಬಿ ಒಬ್ಬಟ್ಟು ಹೋಳಿಗೆ ಖುಷಿಯೋ ಖುಷಿ. ನನ್ನ ಪುಸ್ತಕ 2007 ವಿಜಯ ಕರ್ನಾಟಕದಲ್ಲಿ ಬರೆದ ಮೇಲೆ ಪುಸ್ತಕ ಹೆಸರಿಟ್ಟೆ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ. ನನ್ನ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ. ಈ ದೇಶದಲ್ಲಿ ಪರೀಕ್ಷೆನ ಹಬ್ಬ ಅಂತ ಕರೆದ ಮೊದಲ ವ್ಯಕ್ತಿ ಯಾರು? ಕ್ವಿಸ್ ಕ್ವೆಶ್ಚನ್ ಇನ್ ಮೇಲೆ ಭಾರತ ಬದುಕಿರುವ ತನಕ ಚೇತನ್. ಪರೀಕ್ಷೆ ಹಬ್ಬ, ಪರೀಕ್ಷೆ ಹಬ್ಬ. ಹಬ್ಬ ಅಂದ್ರೆ ಖುಷಿ, ಖುಷಿ ಅಂದ್ರೆ ಬ್ರೈನ್ ಓಪನ್, ಬ್ರೈನ್ ಓಪನ್ ಅಂದ್ರೆ ಹೊರಗೆ ಬರುತ್ತೆ. ರೋಲ್ ನಂಬರ್ 1, ಬಿ ಹ್ಯಾಪಿ, ಸಂತೋಷವಾಗಿರು. ಎಲ್ಲ ನನ್ನ ಜೊತೆ ಹೇಳಿ, ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ರೋಲ್ ನಂಬರ್ 1, ಬಿ ಹ್ಯಾಪಿ, ಸಂತೋಷವಾಗಿರು. ಗಂಡು ಮಕ್ಕಳು ಹೇಳ್ಬೇಕಂಡ್ರು ನಿಮ್ಗೆ ಇಲ್ದೇ ಇದ್ರು ಹಬ್ಬ ಅಂತಲೇ ನೀವು ಪಾಪ. ಪರೀಕ್ಷೆ ಅಂದ್ರೆ ಖುಷಿ, ಯಾಕೆ ಬೇಗ ಮುಗಿಸ್ಬಿಡೋಣ ಅಂತ, ಅವ್ರಿಗೆ ಬಂದ್ಬಿಡ್ತಲ್ಲ ಅಂತ, ನಿಮ್ಗೆ ಬಂದು ಹೋಗ್ಬಿಡಲಿ ಅಂತ. ರೋಲ್ ನಂಬರ್ 1, ಬಿ ಹ್ಯಾಪಿ, ಸಂತೋಷವಾಗಿ. ರೋಲ್ ನಂಬರ್ 2, ಹಲೋ ರೋಲ್ ನಂಬರ್ 2, ಹಲೋ ಹೇಳೋದ ನೋಡಿ, ಕಾನ್ಫಿಡೆಂಟ್ ಆಗಿದ್ರೆ, ಧೈರ್ಯವಾಗಿದ್ರೆ, ಪಾಸಿಟಿವ್ ಆಗಿದ್ರೆ, ಉತ್ಸಾಹದಲ್ಲಿದ್ರೆ ಬ್ರೈನ್ ಓಪನ್ ಆಗಿದೆ, ಹೌದೋ ಇಲ್ವಾ? ಹೌದೋ ಇಲ್ವಾ? ರೋಲ್ ನಂಬರ್ 2, ಬಿ ಪಾಸಿಟಿವ್, ಸಕಾರಾತ್ಮಕವಾಗಿ ಯೋಚಿಸು. ಇವರಿಬ್ರು ಕ್ಲೋಸ್ ಫ್ರೆಂಡ್ಸು, ಈಗ ಸ್ಟಡಿ ಹಾಲಿಡೇಸು, 15 ದಿನ ಆದ್ಮೇಲೆ ಇಬ್ರು ಸಿಗ್ತಾರೆ. ಇವಳು ಇವಳಿಗೆ ಇನ್ನು 15 ದಿನ ಸ್ಕೂಲ್ ಹೋಗ್ತಿರ್ತಾರೆ, ಇನ್ನು 15 ದಿನ ಆದ್ಮೇಲೆ ಸಿಗ್ತಾರೆ, ಹಾಲ್ ಟಿಕೆಟ್ ಬಂದ್ಬಿಡುತ್ತೆ. ಅವಳು ಹಾಲ್ ಟಿಕೆಟ್ ನೋಡಿ ಇವಳಿಗೆ ಫ್ರೆಂಡ್ಗೆ ಈ ಪರೀಕ್ಷೆ ಬಂತು ಕಣೆ, ಅವಳು ಬಂದ ಈಗ ನಾಳೆಯಿಂದ ಹಂಗಲ್ಲ. ರೂಲ್ ನಂಬರ್ 2, ಇವಳು ಪರೀಕ್ಷೆ ಬಂತು ಕಣೆ, ಇವಳು ಬರ್ಲಿ ಬಿಡೆ. ಬಿ ಪಾಸಿಟಿವ್. ಹಲೋ, ನಿಮ್ಗೆಲ್ಲ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿರ್ತೀನಿ, ಒಂದು ದೊಡ್ಡ ಡ್ರಾಯಿಂಗ್ ಶೀಟ್ ತಗೊಂಡ್ಬಿಡಿ, ಈಗ ಹೋಗ್ತಾ ಡ್ರಾಯಿಂಗ್ ಶೀಟ್, ಅದರಲ್ಲಿ ಪರೀಕ್ಷೆಯ ಕೊಠಡಿ ಬಿಲ್ಡಿಂಗಿನ ಚಿತ್ರ ಬರೆದ್ಬಿಡಿ, ಎಕ್ಸಾಮ್ ಸೆಂಟರ್ ಅಂತ ಬರೆದ್ಬಿಡಿ. ನೀವು ಓದೋ ಜಾಗದಲ್ಲಿ ಅಥವಾ ಶಾಲೆಯಲ್ಲೂ ಈ ಕೆಲಸ ನಾಳೆ ಶಾಲೆಯಲ್ಲೂ ಮಾಡ್ಬೋದು, ನೆಟ್ಟಾಕ್ಬಿಡಿ ಅಲ್ಲಿ. ಬೆಳಗ್ಗೆ ಬನ್ನಿ ಅಸೆಂಬ್ಲಿದಲ್ಲೂ ಈ ಕೆಲಸ ಮಾಡ್ಬೋದು, ಇಲ್ಲ ಮನೇಲಿ ನೀವು ಒಬ್ಬರೇ ಮಾಡ್ಕೋಬೋದು. ಪರೀಕ್ಷೆಗೆ ಎಕ್ಸಾಮ್ ಕೊಠಡಿ ಕೊಠಡಿ ಚಿತ್ರ ಬರ್ದಿದ್ದಿರಲ್ಲ ಆ ಹಾಳಿಗೆ ಡ್ರಾಯಿಂಗ್ ಶೀಟ್ಗೆ, ಅದನ್ನ ನೋಡ್ತಾ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ, ಅದಕ್ಕೆ ಪರೀಕ್ಷೆ ಎದುರಿಸುವುದು ಅನ್ನೋ ಪದ ಬಳಸ್ತಾರೆ. ಇನ್ನೊಂದು ಪದ ಇದೆ, ಹೆದರಿಸುವುದು. ಪರೀಕ್ಷೆಯಲ್ಲಿ ನಿನ್ನನ್ನು ಹೆದರಿಸಬಾರದು, ನೀನೇ ಪರೀಕ್ಷೆಯನ್ನು ಹೆದರಿಸಿ ಬಿಡಬೇಕು. ಎಲ್ಲ ನನ್ನ ಜೊತೆ ಹೇಳಿ, ರೋಲ್ ನಂಬರ್ 1, ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಮೆದುಳಿನ ನಿರ್ವಹಣ ತಂತ್ರ. ರೋಲ್ ನಂಬರ್ 1, ಮೆದುಳು ಓಪನ್ ಮಾಡೋದಕ್ಕೆ. ರೋಲ್ ನಂಬರ್ 1, ಬಿ ಹ್ಯಾಪಿ, ಸಂತೋಷವಾಗಿರು. ರೋಲ್ ನಂಬರ್ 2, ಬಿ ಪಾಸಿಟಿವ್, ಸಕಾರಾತ್ಮಕವಾಗಿ ಯೋಚಿಸು. ಒಟ್ಟು ಎಷ್ಟು ರೋಲ್ ಇದೆ? 5. ಎಷ್ಟು ಹೇಳಿದೆ? ರೋಲ್ ನಂಬರ್ 3 ಹೇಳ್ಬೇಕಲ್ವಾ? ಎಲ್ಲಿದ್ದೆ ಲಕ್ಷ್ಮಿ? ಅವಳನ್ನು ಕೇಳ್ತೇನೆ, ಏನ್ ಹೇಳೋದು ಅಂತಿದ್ಯಾ? ಅಪ್ಪ ಯಾಕಂದ್ಬಿಟ್ಟೆ, ಮಲ್ಕೋತಾ ಇದ್ವಿ, ಮಲ್ಕೊಳಕ್ ಹೋಗಿದ್ವಿ. ನನ್ ನೋಡಿ, ಮಲ್ಕೊಳಕ್ ಹೋದೆ, ರೋಲ್ ನಂಬರ್ 3 ಬರ್ತಾ ಇದೆ ನೋಡಿ, ನನ್ನ ಮಲ್ಕೊಳಕ್ ಹೋದೆ ಹಿಂದಿನ ದಿನ ರಾತ್ರಿ. ಇನ್ನೇನ್ ಮಲ್ಕೋಬೇಕು, ನಿದ್ದೆ ಬರುತ್ತಾ? ಬೆಳಗ್ಗೆ ಎಕ್ಸಾಮ್, ಅದೊಂದು ಚಾಪ್ಟರ್ ಓದಿಲ್ಲ, ಏನಾಗುತ್ತೋ ಏನೋ, ಆ 2 ಮಾರ್ಕ್ಸ್ ಕೇಳ್ಬಿಟ್ರೆ ಬೆಳಗ್ಗೆ ಎದ್ದ ಎಕ್ಸಾಮ್. ರಾಮ, ಯಾರಾದರೂ ಈ ಬಾರಿ ರಾಮನ ಹೆಸರನ್ನು ಎತ್ತೀರಿ ಜೊಕ್ಕೆ, ಎತ್ತುವುದೇ ಆದರೆ ಚೇತನ ರಾಮನ ಹೆಸರನ್ನು ಎತ್ತಿ ಕೇಳಿಸ್ಕೊಂಡ್ರೆ. ರಾಮನ ಬೇಡ, ಚೇತನ್ ರಾಮನ ಬೇಡ, ಸೂತ್ರ ತಿಳ್ಕೊಂಡ್ರೆ. ರೂಲ್ ನಂಬರ್ 3, ಮಲ್ಕೊಳಕ್ ಹೋದಾಗ ಸೆಂಡ್ ಪಾಸಿಟಿವ್ ಸಿಗ್ನಲ್ಸ್, ನಾನು ಜಾಣ, ನಾನು ಓದಿದ್ದೇನೆ, ನಾನಲ್ಲದೆ ಇನ್ಯಾರು, ಈಗಲ್ಲದೆ ಇನ್ಯಾವಾಗ, ಇಲ್ಲದೆ ಇನ್ನೆಲ್ಲಿ, ನಾನು ಓದಿರೋದೇ ಬರುತ್ತೆ, ನೋಡ್ತಾ ಇರೋ ನಾಳೆ. ಆ 2 ಮಾರ್ಕ್ಸ್ ಕೇಳಿದ್ರೆ ನಾ ಬರೆಯಲ್ಲ, ನಾನು ರೆಡಿಯಾಗಿದ್ದೇನೆ. ಏನ್ ಹೇಳಿ, ನಥಿಂಗ್ ಟು ವರಿ, ಚೇತನ್ ರಾಮ್ ಮಲ್ಕು. ನೀವೆಲ್ಲ ಚೇತನ್ ರಾಮ್ ಅನ್ಬಾರ್ದು, ನಿಮ್ ನಿಮ್ ಹೆಸರು ಹೇಳ್ಕೊಂಡು. ಎಲ್ಲ ನನ್ ಜೊತೆ ಹೇಳಿ, ರೋಲ್ ನಂಬರ್ 1, ಬಿ ಹ್ಯಾಪಿ, ಸಂತೋಷವಾಗಿರು. ರೋಲ್ ನಂಬರ್ 2, ಬಿ ಪಾಸಿಟಿವ್, ಸಕಾರಾತ್ಮಕವಾಗಿ ಯೋಚಿಸು.
ರೋಲ್ ನಂಬರ್ ತ್ರೀ, ಪರೀಕ್ಷೆಯ ಹಿಂದಿನ ದಿನ ರಾತ್ರಿ ಮಲಗಿಕೊಳ್ಳಲು ಹೋದಾಗ ಸಕಾರಾತ್ಮಕವಾದ ಯೋಚನೆಗಳನ್ನೇ ಮಾಡಿ. ದ ಡೇ ಬಿಫೋರ್ ದ ಎಕ್ಸಾಮ್, ಬಿಫೋರ್ ಯು ಗೋ ಟು ದ ಸ್ಲೀಪ್, ಸೆಂಡ್ ಪಾಸಿಟಿವ್ ಸಿಗ್ನಲ್ಸ್. ಮೂರು ಹೇಳಿದ್ದೀನಿ, ಈಗ ಮುಂದಕ್ಕೆ ಹೋಗ್ತೀನಿ ಫಾಸ್ಟ್ ಆಗಿ. ಈಗ ಎಕ್ಸಾಮ್ ಅನ್ನು ಮುಗಿಸ್ತೀನಿ, 5 ನಿಮಿಷ ಮುಗಿದಾಯ್ತು. ಎಕ್ಸಾಮ್ ಮುಗಿಸ್ತೀನಿ, 4-5 ಸೂತ್ರ ಹೇಳ್ತೀನಿ, ಮುಗಿದೋಗುತ್ತೆ. ಚೆನ್ನ ತುಂಬಾ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ರಾತ್ರಿ ಬೇಗ ಮಲಗಿಸಿದ್ದೆ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ? ಮಲ್ಕೊಳ್ಳೋ ವಿಚಾರದ ಜ್ಞಾಪಕ ಇರುತ್ತೆ. ರಾತ್ರಿ ಬೇಗ ಮಲಗಿಸಿ, ಯಾಕೆ ಮಲಗಿಸಿದ್ದೆ? ನಮ್ಮ ಚಿಕ್ಕಪ್ಪನ ಮಗಳು ಏನು ಅಂತ ಬೇಗ ಬೆಳಗ್ಗೆ ಬೇಗ ಹೇಳಿ ಅಂತ. 4-4 ಎದ್ಬಿಡಲಿ, 11 ಗಂಟೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡಿ, 5:30 7:00 8 ಗಂಟೆ ತನಕ 2-2 ಗಂಟೆ. ಹಲೋ ಸೂತ್ರ ಸೂತ್ರ, ಹಲೋ. ನಿಮ್ಮ ಹತ್ರ ಮುಖ್ಯಾಂಶಗಳ ಪಟ್ಟಿ ಇತ್ತು, ಜ್ಞಾಪಕ ಇದ್ರೆ 1-2-3 ಬರೆದಿದ್ದ ಪಟ್ಟಿ ಇರಬೇಕಾಗಿತ್ತು. ಈಗಲೂ ಮಾಡ್ಬೋದು, ಟೈಮ್ ಇದೆ, ಕೇಳಿಸ್ಕೊಳ್ಳಿ. ನಾನು ಹೇಳ್ತೀನಿ, ಸೈನ್ಸು ಸೋಷಿಯಲಿಗೆ ಮಾಡಿ, ಅದರಲ್ಲೂ ನೀನು ಫಿಸಿಕ್ಸು, ನೀನು ಕೆಮಿಸ್ಟ್ರಿ, ಬಯಾಲಜಿ, ನೀನು ಜಿಯೋಗ್ರಫಿ, ನೀನು ಹಿಸ್ಟ್ರಿ, ನೀನು ಎಕನಾಮಿಕ್ಸ್ ಇದ್ರೆ ಹಂಚ್ಕೊಂಬಿಡಿ. ಒಂದು ವಾರ ಟೈಮ್ ತಗೊಳ್ಳಿ, ಎಲ್ಲ ಪಾಯಿಂಟ್ ಅಲ್ಲೇ ಇದೆ ನೋಟ್ಸಲ್ಲಿ. 1-2-3 ಬರೆದ್ಬಿಡಿ, ಆಮೇಲೆ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಸೈನ್ಸ್ ಸೋಷಿಯಲ್ಗಾದ್ರೂ ಇನ್ನು 10 ದಿವಸ ಮಾಡ್ಕೊಂಡು ಇನ್ನೊಂದು 5 ದಿನ ಉಪಯೋಗಿಸ್ಬೋದು. ಪಾಯಿಂಟ್ಸ್ ಈಗಲೂ ಮಾಡ್ಕೋಬಹುದು, ಓಕೆ. ಶಾಲೆಯಲ್ಲ ಮೇಷ್ಟ್ರುಗಳಿದ್ರೆ ಮೇಷ್ಟ್ರುಗಳು ಈ ಕೆಲಸ ಮಾಡ್ಬೋದು, ಇರ್ಲಿ, ಓಕೆ. ಹಲೋ, ಈ ಮುಖ್ಯಾಂಶ ಪಟ್ಟಿನ ಪರೀಕ್ಷೆಗಳಿಗೆ ಹಿಂದಿನ ದಿನ ರಾತ್ರಿವರೆಗೂ ಈ ಮುಖ್ಯಾಂಶ ಪಟ್ಟಿನ ಜನವರಿ 1 ಯು ಆರ್ ರೀಡಿಂಗ್ ದಟ್. ನೌ ಇಟ್ ಈಸ್ ಸ್ಕ್ಯಾನಿಂಗ್. ಸ್ಕ್ಯಾನಿಂಗ್ ರೀಡಿಂಗ್ ವ್ಯತ್ಯಾಸ ಗೊತ್ತೆ, ಕನ್ನಡದಲ್ಲಿ ಪದ ಚೆನ್ನಾಗಿದೆ. ಸ್ಕ್ಯಾನಿಂಗ್ ಅಂದ್ರೆ ತಿರುವಿ ಹಾಕುವುದು, ರೀಡಿಂಗ್ ಅಂದ್ರೆ ಓದುವುದು. ಸ್ಕ್ಯಾನಿಂಗ್ ರೀಡಿಂಗ್ ವ್ಯತ್ಯಾಸ ಗೊತ್ತಿರಲ್ಲ, ನಾನು ನೋಡಿಲ್ಲ. ಇದು ಸ್ಕ್ಯಾನಿಂಗ್ ಇದರಿ, ಅರ್ಥ ಆಯ್ತು? ಸೊ ಸ್ಕ್ಯಾನ್ ಎಲ್ಲ ಆಯ್ತು. ಪರೀಕ್ಷೆಗೆ ಒಂದು ಎಲ್ಲ ನೋಡಿ, ಸೂತ್ರ ನೋಡ್ಕೊಳ್ಳಿ. ಲೇ ಹಿಂಭಾಗದ ಗಂಡು ಕೇಳಿಸ್ಕೊಂಡು, ಪರೀಕ್ಷೆಗೆ 1 ಗಂಟೆ ಇರುವಾಗ ಓದುವುದು ಬರೆಯುವುದು ಎಲ್ಲವನ್ನು ನಿಲ್ಲಿಸಿಬಿಡು. ಸೂತ್ರ ತಿಳ್ಕೊಳ್ಳಿ, ಈಗ ಸರಿ ಈ ಕ್ಷಣದಿಂದ ಇನ್ನು 5 ನಿಮಿಷಕ್ಕೆ 10 ಬಾರಿ ಸಿಕ್ಬಿಡುತ್ತೆ. ಕೆಲವು ಸೂತ್ರಗಳು ಚೆನ್ನಾಗಿದೆ. ಪರೀಕ್ಷೆಗೆ 1 ಗಂಟೆ ಮುಂಚೆ ಓದುವುದು ಬರೆಯುವುದು ಎಲ್ಲವನ್ನು ನಿಲ್ಲಿಸಿಬಿಡು. ಈಗ 1 ಗಂಟೆ ಮುಂಚೆ, ಆಮೇಲೆ 3 ಗಂಟೆ, 4 ಗಂಟೆ ಇದೆ ಇನ್ನು ಬರೆಯಕ್ಕೆ, 3 ಗಂಟೆ, 1 ಗಂಟೆ ಈಗ ಮುಂಚೆ ಓದೋದು ಬರೆಯೋದು ನಿಲ್ಲಿಸ್ಬಿಟ್ಟಿದ್ಯಾ? ನಿಮ್ಮ ಜೀವನದ ಒಂದು ಪ್ರಮುಖವಾದ ನಿರ್ಧಾರವನ್ನು ತಗೋತಿದ್ಯಾ? ಮೇಕಿಂಗ್ ಒನ್ ಆಫ್ ದ ಗ್ರೇಟೆಸ್ಟ್ ಡಿಸಿಷನ್ಸ್ ಆಫ್ ಯುವರ್ ಲೈಫ್ ಟೈಮ್. ಕೇಳಿಸ್ಕೊಳ್ಳಿ, ಎಂತ ನಿರ್ಧಾರ? ನಿರ್ಧಾರ ನೋಡೋ ಡಿಸಿಷನ್. 1 ಗಂಟೆ ಇದೆ, ಹೋಗ್ಕೆ ಅಲ್ಲಿ ಬರೆಯಕ್ಕೆ. ಡಿಸಿಷನ್ ನೋಡೋ ನಿರ್ಧಾರ. ನಾನು ಪರೀಕ್ಷೆಗೆ ಹೋಗುವುದಿಲ್ಲ. ಪರೀಕ್ಷೆಗೆ ಹೋಗಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ಕೇಳಿ, ಮಜಾ ಇದೆ. ನಾನು ಪರೀಕ್ಷೆಗೆ ಹೋಗುವುದಿಲ್ಲ, ನಾನು ಪಿಕ್ನಿಕ್ಗೆ ಹೋಗುತ್ತೇನೆ. ಪಿಕ್ನಿಕ್? ಈಗ ನೆಕ್ಸ್ಟ್ ಸೆಂಟೆನ್ಸ್ ಕೇಳಿ, ಮಜಾ ಇದೆ. ಈ ಬಾರಿ ಪಿಕ್ನಿಕ್ ಸ್ಪಾಟ್ ಬದಲಾಗಿದೆ. ಎಲ್ಲಿ? ಪರೀಕ್ಷಾ ಕೊಠಡಿಯಲ್ಲಿ. ಪರೀಕ್ಷೆಯನ್ನು ಹಬ್ಬ ಎಂದುಕೊಂಡರೆ, ಪರೀಕ್ಷೆಯನ್ನು ಪಿಕ್ನಿಕ್ ಎಂದುಕೊಂಡರೆ, ಆಟ ಮುಗಿದಂತೆ, ಖುಷಿಯಾದಂತೆ, ಸಂತೋಷ ಉಕ್ಕಿದಂತೆ, ಬ್ರೈನ್ ಓಪನ್ ಆದಂತೆ, ಹೊರಗೆ ಬಂದಂತೆ, ಬರದಂತೆ, ಅಂಕ ಬಂದಂತೆ. ಎಲ್ಲ ಆಯ್ತು. ಸೂತ್ರ 20 ನಿಮಿಷ ಮನೆಯಿಂದ ಹೋಗಕ್ಕೆ, ಸೂತ್ರ ತಿಳ್ಕೊಳ್ಳಿ, 20 ನಿಮಿಷ ಮನೆಯಿಂದ ಹೋಗಕ್ಕೆ, 10 ನಿಮಿಷ ಮುಂಚೆ, 20:10-30 ಇಷ್ಟು ಮೆಟಿಕ್ಯುಲಸ್ ಪ್ಲಾನ್ ಮಾಡ್ಬೇಕು. ತೀರಾ ಮುಂಚೆ ಹೋಗ್ಬಿಟ್ರೆ, ಕೊನೆ ಗಳಿಗಿಂತಲೂ ಓಡಿ ಹೋದರೆ, ಎರಡೂ ಸಂದರ್ಭದಲ್ಲಿ ಬ್ರೈನ್ ಕ್ಲೋಸ್. ಒಂದು ಕ್ವಶನ್ ಕೇಳ್ತೀನಿ, ಹೇಳಿ ನೋಡೋಣ. ಈ ಕ್ಷಣದಿಂದ ಇನ್ 4 ಗಂಟೆ, 1 ಗಂಟೆ ಪ್ಲಸ್ 4 ಗಂಟೆ, ಒಂದೇ ಗುರಿ. ಏನ್ ಗುರಿ? ಹೇಳಿದವ್ರ ಚಾಟ್, ಒಂದೇ ಕೆಲಸ, ಒಂದೇ ಗುರಿ. ಓದೋದು ನಿಲ್ಲಿಸಿಲ್ವಲ್ರಿ ಈಗ ತಾನೆ? ಒಂದೇ ಗುರಿ. ಇಷ್ಟೊತ್ತು ಹೇಳಿದ್ದೆಲ್ಲ ವ್ಯರ್ಥ ಮಾಡ್ಬಿಟ್ರು. ಬ್ರೈನ್ ಓಪನ್, ಒಂದೇ ಕೆಲಸ. ಅದಕ್ಕಿರೋದು ಒಂದೇ ದಾರಿ, ಖುಷಿಯಾಗಿರೋದು, ಬೇರೆ ದಾರಿ ಇಲ್ಲ. ಆರಾಮಾಗಿರಿ, ಬ್ರೈನ್ ಓಪನ್ ಮಾಡೋದಷ್ಟೇ ಕೆಲಸ. ಯಾಕಂದ್ರೆ ಇನ್ನು ಯಾರು ಹೆಲ್ಪ್ ಮಾಡಕ್ಕಿಲ್ಲ ನಿಮ್ಗೆ. ಬ್ರೈನ್ ಓಪನ್ ಆಗ್ಬೇಕು, ಹೊರ ಬರಬೇಕು, ಬರೀಬೇಕು ಅಡ್ಡ, ಅವರೊಬ್ಬರೇ ಇರೋದು ನಿಮ್ಗೆ. ಆಯ್ತಲ್ಲ, ಹಲೋ. ನೀವು ಮುಂಚೆ ಹೋದ್ರೆ, ಓಡ್ ಹೋದ್ರೆ, ಎರಡು ಸಂದರ್ಭ ಬ್ರೈನ್ ಕ್ಲೋಸ್ ಆಗಿ ಮಾಡ್ಬೇಕಾಗಿರೋದು ಓಪನ್. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಎಲ್ಲ ಆಯ್ತು. ಇಬ್ರು ಕ್ಲೋಸ್ ಫ್ರೆಂಡ್ಸ್, ಮನೇನೂ ಹತ್ರ. ಕೇಳಿಸ್ಕೊಳ್ಳಿ ಸೂತ್ರ, ನೀವಿಬ್ಬರು ಜೊತೆಯಲ್ಲಿ ಹೋಗಬಾರದು. ನಿಮ್ಮಪ್ಪ, ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮಮ್ಮ, ಅಪ್ಪ ಅಮ್ಮ ಇಬ್ರುವೆ, ಅಥವಾ ನೀನೊಬ್ಬಳೇ, ಸಪ್ರೇಟ್ ಆಗಿ ಹೋಗು, ಜೊತೆಯಲ್ಲಿ ಹೋಗ್ಬೇಡ. ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ, ಇನ್ನು 10 ಸೆಕೆಂಡ್ ಉತ್ತರ ಸಿಗುತ್ತೆ, ಕಾಯ್ತಾ ಇರು. ಎಲ್ಲ ಆಯ್ತು, ಹೋದ್ರಿ, ನಿಮ್ಮ ಅಪ್ಪದ್ರೆಲ್ಲ ಬಿಟ್ಕೊಡ್ರಿ. ಇವರಿಬ್ರು ಅಪ್ಪಂದ್ರೆ ಮೇನ್ ಗೇಟಲ್ಲಿ ಬಿಟ್ಬಿಟ್ಟು 10 ದಿವಸ ಇತ್ತು, ಬಿಟ್ಬಿಟ್ಟು ಹೋದ್ರು. ಇವರಿಬ್ರು 15 ದಿವಸದಿಂದ ಸ್ಟಡಿ ಅಲ್ಲಿ ಒಬ್ಬರೊಬ್ಬರು ನೋಡಿರ್ಲಿಲ್ಲ. ಇಬ್ರು ಒಬ್ಬರೊಬ್ಬರು ನೋಡಿ ಓಡಿ ಬಂದ್ರು ಹತ್ರ, ಒಬ್ಬರೊಬ್ಬರು ತಪ್ಕೊಂಡ್ರು, ರಿಲೀಸ್ ಆದ್ರು. ಇವಳು ಅವಳಿಗೆ ಕೇಳ್ದು, ಹೇಗೆ ಓದಿದ್ದೀನಿ? ಚೆನ್ನಾಗಿ ಓದಿದ್ದೀನಿ ಕಣೆ. ನೀನು? ನಾನು ಚೆನ್ನಾಗಿ ಓದಿದ್ದೀನಿ. ಅದೊಂದು ಆನ್ಸರ್ ಹೇಳಿದ್ರು, ಅದು ಒಂದು ಓದಿಲ್ಲ ಕಣೆ. ಅವಳು
ಸುಮ್ಮನೆ ಇರ್ತಾಳ. ಏ ಇದೊಂದು ಆನ್ಸರ್ ಹೇಳು, ಅದೊಂದು ಜ್ಞಾಪಕ ಬರ್ತಾ ಇಲ್ಲ ಕಣೆ. ಮುಂದಿನ 10 ನಿಮಿಷ ಏನೇನು ಓದಿದೀವಿ, ಏನೇನು ಜ್ಞಾಪಕ ಬರ್ತಾ ಇದೆ ಅಲ್ಲ, ಏನೇನು ಓದಿಲ್ಲ, ಏನೇನು ಜ್ಞಾಪಕ ಬರಲಿಲ್ಲ ಅಂತ ಚರ್ಚೆ ಮಾಡಿ ಇಷ್ಟೊಂದು ಓದಿಲ್ಲ, ಇಷ್ಟೊಂದು ಜ್ಞಾಪಕ ಬಂದಿಲ್ಲ ಅಂತ ಗೊತ್ತಾಗಿ ಇಬ್ಬರಿಗೂ ಹೆದರಿಕೆಯಾಗಿ ಇಬ್ರು ಗಂಗೆ ಕಾವೇರಿ ಗೊಳ್ಳೆ 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 ಗೊಳ್ಳೆ. ಬ್ರೇನ್ ಏನಾಯ್ತು? ಕ್ಲೋಸ್. ಮಾಡ್ಬೇಕಾದೇನು? ಓಪನ್. ಬೇಕಾ? ಯಾರ ಬಳಿಯೂ ಮಾತನಾಡಬೇಡ, ಅದಕ್ಕೆ ಜೊತೆಲ ಬೇಡ ಅಂತ ತಿಂತಾರ. ಗಂಗೆ ಕಾವೇರಿ ಮನೆಯಿಂದ ಶುರು ಮಾಡು, ಅದಕ್ಕೆ ವಾರ್ತಾ. ಹಲೋ, ಅದು ಬೆಸ್ಟ್, ಅದು ಬೆಸ್ಟ್, ಅದು ಬೆಸ್ಟ್. ಹೋಗು ರೂಮು, ಜಾಗ ಕೂತ್ಕೊ, ಹುಡ್ಕೋ, ಕೂತ್ಕೋ. 10 ನಿಮಿಷ ಹೋಗ್ದಂಗೆ ನಿಮ್ ರೂಮ್ ಯಾವ್ದು ಅಂತ ತಿಳ್ಕೊಳ್ಳಿ. ಹೋದ ವರ್ಷ ಈ ಜಗತ್ ಭಾರತದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಯಾವತ್ತೂ ಆಗದೆ ಘಟನೆ ನಡೆದೈತಿ. ಇಲ್ಲೇ ಪಕ್ಕ ಚಾಮರಾಜನಗರದಲ್ಲಿ 2 ಬಿಲ್ಡಿಂಗ್. ನಿಮ್ ತರ ಹೆಣ್ಮಗಳು ನೀವೆಲ್ಲ ದಟ್ರೋ ಜಾಂಡ್ರೋ ಅರ್ಥ ಆಗಲ್ಲ. ಅವಳು ಈ ಬಿಲ್ಡಿಂಗ್ ಹೋಗ್ಬೇಕು, 30 ನಿಮಿಷ ಮುಂಚೆ ಹೋಗಿದ್ದಾಳೆ, ಈ ಬಿಲ್ಡಿಂಗ್ ಹೋಗ್ಬಿಟ್ಟಿದ್ದಾಳೆ. ಹುಡುಕ್ತಾ ಇದ್ದಾಳೆ, ಸುಮ್ಮನೆ ತಿರುಗಿ 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 ಎಕ್ಸಾಮು ಶುರುವಾಗಿತ್ತು, ತಿರುಗ್ತಾನೆ ಇದ್ದಾಳೆ. ಎಲ್ಲಿಂದ ತಿಳ್ಕೊಳ್ಳ? ಶುರುವಾಗಿ 22ನೇ ನಿಮಿಷ ಯಾರೋ ಒಬ್ರು ಬಂದ್ರು, ಯಾಕೋ ಓಡಾಡ್ತಿದ್ಯ, ಇಲ್ಲ ಓಡಾಡ್ತಿದ್ಯ, ಏನೋ ಸರ್, ಎಲ್ಲಿಂದ ಗೊತ್ತಿಲ್ಲ. ಇದನ್ನ 1 ಗಂಟೆ ಮುಂಚೆ ಕೇಳಕ್ಕಾಗ್ತಿಲ್ಲ. ಆಮೇಲೆ ಹುಡುಕೊಂಡು ಎಲ್ಲ ಮಾಡಿದ್ರೆ ಆ ಬಿಲ್ಡಿಂಗ್ ಅಲ್ಲಿ ಹೋಗಿ ಹುಡುಕೋಕ್ಕೆ 37 ನಿಮಿಷ ಆಗ್ತಿದೆ. ನಿಮ್ಗೆ ರೂಲೇ ಗೊತ್ತಿಲ್ಲ, 30 ನಿಮಿಷ ಆದ್ಮೇಲೆ ಒಳಗೆ ಸೇರ್ಸಲ್ಲ, ಗೊತ್ತಾ ನಿಮ್ಗಿದು? 37 ನಿಮಿಷ ಆಗಿದೆ. ಅಂತೂ ಇಂತೂ ಅವಳಿಗೆ ಒಳಗೆ ಸೇರ್ಸ್ಬೇಕು ಬಿಡ್ಬೇಕು ಅನ್ನೋದೇ ಗ್ಯಾರಂಟಿ ಆಗ. ಟಿವಿನಲ್ಲೆಲ್ಲ ಬಂದ್ಬಿಡ್ತು, ಎಜುಕೇಶನ್ ಮಿನಿಸ್ಟರ್ ಕೊಟ್ಟಾಯ್ತು, 41 ನಿಮಿಷ ಆಗೋಗಿದೆ, ಇಡೀ ರಾಜ್ಯ ತಲ್ಲಣ. ಕೊನೆಗೆ ಎಜುಕೇಶನ್ ಮಿನಿಸ್ಟರ್ ಸ್ಪೆಷಲ್ ಆರ್ಡರ್ ಮಾಡಿ ಕಮಿಷನ್ ಇಂದ ಲಂಡ್ಕೊಂಡು 43ನೇ ನಿಮಿಷಕ್ಕೆ ಅವಳನ್ನು ಕೂರಿಸಿ ಪೇಪರ್ ಕೊಟ್ಟು. ಸಣ್ಣ ಸಣ್ಣ ವಿಷಯಗಳು ಅರ್ಥ ಮಾಡ್ಕೊಳ್ಳಿ. ಆಯ್ತಲ್ಲ, ಹೋಗಿ ಕೂತ್ಕೊಳ್ಳಿ. ಇವರಿಬ್ರು ಕ್ಲೋಸ್ ಫ್ರೆಂಡ್ಸು, ಇವಳು ಇಲ್ಲಿ ಕೂತಿದ್ದಾಳೆ ಮುಂಭಾಗದಲ್ಲಿ, ಇವಳು ಕ್ಲೋಸ್ ಫ್ರೆಂಡು ಶಾ ಕುಂತಳ ಅವಳ ಹೆಸರು. ಹಿಂದ್ಗಡೆ ಬೆಂಚಲ್ಲಿ ಕುಂತಳ ಕೂತಿದ್ದಾಳೆ, ಅವಳ ಪಾಣಿಗಳು ಎಲ್ಲ ಕೂತಿದ್ದಾರೆ. ಮೇಟ್ರು ಬಂದ್ರು, ಮುಗಿತು, ಇನ್ 3 ನಿಮಿಷ ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ. ಮೇಟ್ರು ಬಂದ್ರು, ಆನ್ಸರ್ ಪೇಪರ್ ಕ್ವಶನ್ ಪೇಪರ್ ಕೊಟ್ಟಿಲ್ಲ, ನಿಶಬ್ದ, ಇನ್ 4 ನಿಮಿಷ ಟೈಮ್ ಇದೆ. ಎಲ್ಲ ಕಡೆ ಸೈಲೆನ್ಸ್, ನಿಶಬ್ದ ವಾತಾವರಣ, ಯಾರು ಮಾತಾಡಂಗಿಲ್ಲ, ಎಲ್ಲ ಕೂತಿದ್ದಾರೆ. ಇವಳು ಮುಂದ್ಗಡೆ ಕೂತಿದ್ದಳು, ಸುಮ್ಮನೆ ಇರ್ಬೇಕು ಬಿಡು. ಇವಳು ಫ್ರೆಂಡ್ ಶಾಕ್ ಕುಂತಳ, ಹೇಗೆ ಕುಂತಳ ಅಂತ ನೋಡ್ಬೇಕು ಅಂತೇಳಿ ಹೋಗಿ ಹಿಂತಿರುಗಿ ನೋಡಿದಳು ಅವಳು. ಅದು ಯಾವಾಗಲೂ ಬಂದ ಮೇಲೆ ಅದೇನು ಯೋಚನೆ ಮಾಡ್ತಾ ಇದ್ದಾಳೆ ತಾಯಿ ಗೊತ್ತಿಲ್ಲ, ಕಣ್ಮೇಲೆ ಮುಚ್ಕೊಂಡ್ಬಿಟ್ಟಿದ್ದಾಳೆ. ಬರೀ ಆಕ್ಷನ್, ಏನು ಯೋಚನೆ ಮಾಡ್ತಾ ಇದ್ದಾಳ ಹಿಂಗಂತ ಇದ್ದಾಳೆ. ಇವಳು ಆಕ್ಷನ್ ನೋಡ್ಬಿಟ್ಟು, ಓ ಶಾಕುಂತಳ ತುಂಬಾ ಓದ್ಬಿಟ್ಟಿದ್ದಾಳೆ, ಅವಳು ಓದಿದಾಳೆ ಅಂತ ಇವಳು ತಿಳ್ಕೊಂಡು ಇವಳಿಗೆ ಹೆದರಿಕೆಯಾಗಿ ಬ್ರೈನು ಕ್ಲೋಸ್. ಮಾಡ್ಬೇಕಾದ್ದು ಓಪನ್. ಬೇಕಾ? ಯಾರ ಬಳಿಯೂ ಮಾತನಾಡಬೇಡಿ. ಹಲೋ, ಪರೀಕ್ಷೆಯಲ್ಲಿ ಯಾರನ್ನು ನೋಡಬೇಡಿ. ನಿಮ್ಮ ಮುಖ ದೆವ್ವ, ಉಳಿದವರ ಮುಖ ಭೂತ. ಭೂತ ದೆವ್ವಗಳ ಶಾಸ್ತ್ರಗಳ ಪ್ರಕಾರ ನಿಯಮ ಹೇಳುತ್ತದೆ, ದೆವ್ವ ಭೂತವನ್ನು ನೋಡಬಾರದು, ಯಾರು ನೋಡಕೋಬೇಡಿ. ಹಲೋ, ಹೆಂಗಿರ್ಬೇಕು ಗೊತ್ತಾ ನೀವು? ಆಕ್ಚುಲಿ ನೀನು ಫೇಲು. ಏನು ಫೇಲು? ಏನು ಗೊತ್ತಿಲ್ಲ. ಆದ್ರೆ ಬಂದ್ಬಿಟ್ಟಿದ್ಯಾ, ಕೂತ್ಬಿಟ್ಟಿದ್ಯಾ? ಈಗ ನಿನ್ಗೆ ಹೆಲ್ಪ್ ಮಾಡೋರು ಒಬ್ರೆ, ಯಾರು ಹೇಳು? ನಿನ್ ಬ್ರೈನು. ಅವರು ಹೆಲ್ಪ್ ಮಾಡೋದು ಹೆಂಗೆ? ಓಪನ್ ಆಗ್ಬೇಕು. ಓಪನ್ ಆಗೋದು ಹೆಂಗೆ? ಖುಷಿ ಆಗಿದೆ, ಬಟ್ ನೀನ್ ಫೇಲ್ ಅಲ್ಲ. ಬಟ್ ಬ್ರೈನ್ ಓಪನ್ ಮಾಡ್ಬೇಕು. ಹೆಂಗಿರ್ಬೇಕು ಗೊತ್ತಾ? ಎಕ್ಸಾಮ್ ಅಲ್ಲಿ ಸ್ಟೈಲ್ ಆಗಿರ್ಬೇಕು, ಬರೀ ಬಿಲ್ಡಪ್ ನಿನ್ನ ಇರ್ಬೇಕು. ನೋಡಿದವರು ಅಣ್ಣ ಫುಲ್ ಓದ್ಬಿಟ್ಟಿದ್ದಾನೆ ಅಂತ ಖುಷಿಯಾಗಿರಿ. ಹಲೋ, ಯಾರು ಕಾಪಿ ಹೊಡೆಯೋ ಯೋಚನೆ ಮಾಡಿದ್ರೆ, ಪಕ್ಕದವ್ರು ತೋರಿಸ್ತಾರೆ ಅಂತ ಯೋಚನೆ ಮಾಡಿದ್ರೆ, ಒಂದೇ ಒಂದು ವಾಕ್ಯ ಕೇಳಿಸ್ಕೊಂಬಿಡಿ. ನಿಮ್ ಜನ್ಮದಲ್ಲಿ ಕೆಲಸ ಮಾಡಲ್ಲ, ಕೇಳಿಸ್ಕೊಂಬಿಡಿ. ನಿಮ್ ಜೇಬಲ್ಲಿರೋದು 2 ಮಾರ್ಕ್ಸ್ ಕ್ವಶನ್. ನಿಮ್ ಜೇಬಲ್ಲಿರೋದು 2 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್ ಕ್ವಶನ್ ಬೇಡ, 4 ಮಾರ್ಕ್ಸ್ ಕ್ವಶನ್. ಪಕ್ಕದವನು ಅಬ್ಬಬ್ಬ ಅಂದ್ರೆ ತೋರಿಸಿದ್ರೆ 1 ಮಾರ್ಕ್ 2 ಮಾರ್ಕ್ ತೋರಿಸ್ಬೋದು. ಕೇಳಿಸ್ಕೊಳ್ಳಿ, ಜೇಬಲ್ ಚೀಟಿ ಇದ್ರೆ ಯಾವಾಗ ಸಿಕ್ಕಾಕೊಂಡ್ಬಿಡ್ತೀನಿ ನಾವು. ನಾನೇ ನೋಡ್ತಾ ಇದ್ದಾರೆ ಗೊತ್ತಾಗ್ಬಿಡ್ತಾ ಅವ್ರಿಗೆ, ಯಾವಾಗ ಓಪನ್ ಮಾಡೋದು? ಈ ಹೆದರಿಕೆಯಲ್ಲಿ 2 ಮಾರ್ಕ್ಸ್ಗೋಸ್ಕರ ಇಲ್ಲಿ 100 ಇತ್ತಲ್ಲ, 98 ಅದು ಓಪನ್ ಆಗಿದೆ. ಇದನ್ನು ಬಿಡಿ, ಇಲ್ಲಿ 100 ಇದೆ, ಓಪನ್ ಮಾಡಿ. ಖುಷಿಯಾಗಿದ್ರೆ ಓಪನ್ ಆಗುತ್ತೆ, ಹೆದರ್ಕೊಂಡ್ರೆ ಓಪನ್ ಆಗುತ್ತೆ. ಆದ್ರಿಂದ ಹೆದರ್ಕೊಳ್ಳೋ ಕೆಲಸ ಮಾಡಕ್ಕೆ ಮುಗಿದೋಯ್ತು, ಸಿಂಪಲ್ ಆಗಿದೆ. ನಿನಗಿಂತ ಜಾಂಟ್ ಯಾರು ಇಲ್ಲ. ಎಲ್ಲ ಆಯ್ತು, ಆನ್ಸರ್ ಪೇಪರ್ ಕೊಟ್ಟು ಎಲ್ಲ ನಾನು ನೋಡಿ, ಆನ್ಸರ್ ಪೇಪರ್ ಕೊಟ್ಟು, ಆನ್ಸರ್ ಪೇಪರ್ ಕೊಡ್ತೀನಿ. ಲೆಫ್ಟ್ ಮಾರ್ಜಿನ್, ರೈಟ್ ಮಾರ್ಜಿನ್, ಟಾಪ್ ಮಾರ್ಜಿನ್, ಬಾಟಮ್ ಮಾರ್ಜಿನ್, ಕೊನೆಯಲ್ಲಿ ವರ್ಕಿಂಗ್ ಶೀಟು, ರೋಲ್ ನಂಬರ್, ರಿಜಿಸ್ಟರ್ ನಂಬರು, ರೈಟ್ ಟಾಪಲ್ಲಿ ಇಡೀ ಬುಕ್ಲೆಟ್ಗೆ ಪೇಜ್ ನಂಬರ್ಸು ಎಲ್ಲ ಹಾಕಿ ರೆಡಿ ಮಾಡಿ, ಜಾಮೆಟ್ರಿ ಬಾಕ್ಸ್ ಓಪನ್ ಮಾಡಿ. ಹಿಂದಿನ ದಿನ ರಾತ್ರಿ ಯೂನಿಫಾರ್ಮು, ನಿಮ್ಮ ಹಾಲ್ ಟಿಕೆಟು, ಜಾಮೆಟ್ರಿ ಬಾಕ್ಸು, 2 ಪೆನ್ನು, 2 ಪೆನ್ಸಿಲ್ಲು, ಏನೇನು ಬೇಕೋ ಎಲ್ಲ ಮಾಡಿ. ನೀನು ಯೂನಿಫಾರ್ಮ್ ಬಟ್ಟೆಗಳೆಲ್ಲ ಮಾಡಿ, ಶೂಸು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಜಾಮೆಟ್ರಿ ಬಾಕ್ಸ್ ಓಪನ್ ಮಾಡು, ಹಾಲ್ ಟಿಕೆಟ್ನ
ಕೆಲವರು ಜಾಮಿಟ್ರಿ ಬಾಕ್ಸಿನ ಐದನೇ ಮಹಡಿಯಲ್ಲಿ ನೆಲಮಾಳಿಗೆಯಲ್ಲಿ ಹೂ ತಿಟ್ಟಿರ್ತೀನಿ, ಮೇಟ್ರ್ ನೋಡಕ್ ಬರ್ತಾರಲ್ಲ ಆವಾಗ ತೆಗಿಯಕ್ಕೆ 10 ನಿಮಿಷ, ತೋರ್ಸಕ್ಕೆ 5 ನಿಮಿಷ, ಮತ್ತೆ ನಮ್ಮ ಜೋಪಾನು ಗಿಡಕ್ಕೆ ಹೆಣ್ಣು ಮಕ್ಕಳಂತೂ ಓಹೋ ಬಹಳ ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ಳೋರು, ಮತ್ತೆ ಐದನೇ ಮಾಡಿ ತಳ್ಳಬೇಕಲ್ಲ ಅದನ್ನ, ಅದಕ್ಕೊಂದು 12 ನಿಮಿಷ ಬೇಕಿತ್ತ, ಒಂದು 1 ನಿಮಿಷ ಇಂಪಾರ್ಟೆಂಟ್ ಓಪನ್ ಮಾಡ್ಬಿಟ್ಟು ಜಾಮಿಟ್ರಿ ಬಾಕ್ಸ್ ಕೆಳಗಡೆ ಇಟ್ಟಿರಿ, ಮೇಟ್ರ್ ಬಂದು ಯಾವಾಗ ನೋಡ್ಬಿಟ್ಟು ಸೇನಾಗಲ್ಲಿ ಇಟ್ಟಿದ್ರೆ ಆಮೇಲೆ ಯಾವ ಬೇಕಾದ್ರೆ ಒಳಗಿಟ್ಕೊಂಡು ಆಯ್ತು. ಸಣ್ಣ 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 ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿರಿ, ಎಲ್ಲ ಆಯ್ತು, ಕ್ವಶನ್ ಪೇಪರ್ ಕೊಟ್ಟರು, ಕ್ವಶನ್ ಪೇಪರ್ ಕೊಟ್ಟರು. ನೀವು ಕೇಳಿದ್ದೇ ಇರೋ ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜಗತ್ತಿನ ಯಾವುದೇ ಪ್ರಶ್ನೆ ಪತ್ರಿಕೆ ಏನಾಗಲಿ, ಏನಿ ಕ್ವಶನ್ ಪೇಪರ್ ಅಂತ ಅರ್ಥ, ಅದು ಐಐಟಿ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ಲಾ ಆಗಲಿ, 10ನೇ ಕ್ಲಾಸ್ ಆಗಲಿ, ಇದೆ ಏನಿ ಕ್ವಶನ್ ಪೇಪರ್ ಅಂತ ಅರ್ಥ. ಎನಿ ಕ್ವಶನ್ ಪೇಪರ್ ಹ್ಯಾಸ್ ಓನ್ಲಿ 3 ಟೈಪ್ಸ್ ಆಫ್ ಕ್ವಶನ್ಸ್, 3 ತರಹದ ಪ್ರಶ್ನೆಗಳಿರುತ್ತೆ ಅಷ್ಟೇ. ಮೊದಲನೇದು ಏನಂಗ್ ಗೊತ್ತು ಬರೆಯಕ್ಕೆ ಬರುತ್ತೆ, ಐ ನೋ ದ ಆನ್ಸರ್. ಇದರ ಹೆಸರೇನು ಗೊತ್ತಾ, ಗೊತ್ತು ಪ್ರಶ್ನೆಗಳು, ನೋನ್ ಕ್ವಶನ್ಸ್, ಯು ನೋ ದ ಆನ್ಸರ್. ಎರಡನೇ ಟೈಪ್ ಇನ್ನೂ ಮಜಾ, ನಂಗೆ ಗೊತ್ತು ಬರೆಯಕ್ಕೆ ಹೋದ್ರೆ ಒಂದೇ ಲೈನ್, ಇದರ ಹೆಸರು ಅರೇ ಬರ್ರೆ ಅರ್ಧ ಬರ್ದ. ಇದರ ಹೆಸರೇನು ಗೊತ್ತಾ, ಗೊತ್ತು ಗೊತ್ತಿಲ್ಲ ಪ್ರಶ್ನೆಗಳು, ನೋನ್ ಅನ್ನೋನ್ ಕ್ವಶನ್ಸ್. ಮೂರನೇ ಟೈಪ್ ಇನ್ನೂ ಮಜಾ ಇದೆ, ಸರ್ ನಮ್ದಲ್ಲ ಸರ್, ಔಟ್ ಆಫ್ ಸಿಲೆಬಸ್ ಕೊಟ್ಟಿದ್ದಾರೆ ಸರ್. ಇದರ ಹೆಸರು ಗೊತ್ತಿಲ್ಲ ಪ್ರಶ್ನೆಗಳು, ಅನ್ನೋನ್ ಕ್ವಶನ್ಸ್. ಎಲ್ಲ ನನ್ನ ನೋಡಿ ಬಹಳ ಚೆನ್ನಾಗಿದೆ. ಈ ಮುಂದಿಂದು 10 ನಿಮಿಷ ಬರೆಯುವಂಗಿಲ್ಲ, ಯು ಶುಡ್ ರೀಡ್ ದ ಕ್ವಶನ್ ಪೇಪರ್ ಅಂತ ಮೇಸ್ಟ್ ಹೇಳ್ತಾರಲ್ವಾ, ನಾನು ಹೇಳ್ತಾ ಇದ್ದೀನಿ, ಡೋಂಟ್ ರೀಡ್ ದ ಕ್ವಶನ್ ಪೇಪರ್. ಈ ತರ ಕ್ವಶನ್ ಪೇಪರ್ ನೀನು ಹಿಂದೆ 8 ಸಾಲು ಮಾಡಿ ಎಸದ ಬಿಸಾಕ್ ಬಂದಿಲ್ಲ, ಇಲ್ಲಿ ನೋಡಕ್ ಏನಿದೆ, ಏನು ಹೊಸದಿರುತ್ತಾ, ಅದಕ್ಕೆ ಹೊಸ ಪದ ಕೊಡ್ತೀನಿ, ಡೋಂಟ್ ರೀಡ್, ಸ್ಕ್ಯಾನ್. ಅವಾಗ ಹೇಳಿದ್ದೆ ಸ್ಕ್ಯಾನ್ ಪದ ತಿರುವಾಗ, ಸೊ ಈ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ಪೆನ್ಸಿಲ್ ತಗೋ, ಸ್ಕ್ಯಾನ್ ಮಾಡೋ ಆ ಕ್ವಶನ್ ಹಿಂಗಡೆ, ಕೆ ಕೆ ಯು ಕೆ ಯು ಕೆ, ನೋ 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 ಅನ್ನೋ, ಗೊತ್ತು ಗೊತ್ತು ಗೊತ್ತಿಲ್ಲ ಗೊತ್ತಿಲ್ಲ, ಸ್ಕ್ಯಾನ್ ಮಾರ್ಕ್ ಫಿನಿಶ್. ಆಯ್ತು, ನಾನು ನೋಡಿ 7 ವಿಷಯ ಹೇಳ್ತಾ ಇದ್ದೀನಿ, ಲಕ್ಷ್ಮಿ ವಿಷಯ ಹೇಳ್ತಾ ಇದ್ದೀನಿ. ಲಕ್ಷ್ಮಿ ನನ್ನೇ ನೋಡು, ಲಕ್ಷ್ಮಿ ಅಂತ ಹೇಳಿ ಅವಳು ನೋಡ್ತಾಳೆ, ನಾನು ನೋಡ್ಬೇಕಲ್ವ ಕರೆದವ್ರನ್ನ, ಇಲ್ಲಿ ನೋಡು ಕತ್ತೆಂತು ನೋಡು, ಲಕ್ಷ್ಮಿ ಬೇರೆ ನೀನು ಎಲ್ಲ ನೋಡಿ. ಲಕ್ಷ್ಮಿ ಈ ತರ ಎಲ್ಲ ಬರ್ಬಿಟ್ಲು ಮಾರ್ಕ್ಸ್, 100 ಮಾರ್ಕ್ಸ್ ಇದೆ ಕ್ವಶನ್ ಪೇಪರ್ ತಿಳ್ಕೊ. ಇವಳು ಬದರ್ತಾ ಇದ್ದೀನಿ, 40 ಗೊತ್ತು, ಇವಳು 40 ಗೊತ್ತು, 30 ಗೊತ್ತು ಗೊತ್ತಿಲ್ಲ, 30 ಗೊತ್ತಿಲ್ಲ, 40, 30, 30, 100 ಆಯ್ತಲ್ವಾ ಮಜ ನೋಡಿ. ಈಗ ತೋರಿಸ್ತೀನಿ, ಇವಳು ಯಾವ ಕಾರಣಕ್ಕೂ ಅರ್ಧ ಗೊತ್ತಿಲ್ಲದ 30, ಗೊತ್ತಿಲ್ಲದ 30, 60 ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಆರಂಭದಲ್ಲಿ. ಇನ್ನು ಬರೆಯಕ್ಕೆ ಶುರು ಮಾಡಿಲ್ಲ, 60 ಗೊತ್ತಿಲ್ಲ ಅನ್ನೋದು ಆರಂಭದಲ್ಲೇ ಗೊತ್ತಾಗ್ಬಿಟ್ರೆ ಗೊತ್ತಿದ್ದಲ್ಲ 40 ಅದುವೇ ಗೋವಿಂದ ಬೇಕಾ. ಮನುಷ್ಯ ಇರು 40 ಅಂದ್ರೆ ಅರ್ಥ ಏನು, ಯಾರು ಹೇಳ್ತೀರಿ, ವಾಟ್ ಯು ಮೀನ್ ಬೈ 40? ಪಾಸ್ ನನ್ನಡು ಆರಂಭದಲ್ಲಿ ಪಾಸ್ ಆಯ್ತು ಖುಷಿ, ಗೊತ್ತು ಬೇರೆ ಪಾಸ್ ಆಯ್ತು ಅನ್ನೋ ಖುಷಿ ಬೇರೆ, ಗೊತ್ತಲ್ವಾ. ಬರ್ಕೊಂಡೋಗು ಬರ್ಕೊಂಡೋಗು, ಎಲ್ಲ ನನ್ನ ಜೊತೆ ಇರಿ, ಚೆನ್ನಾಗಿದೆ, ಬರ್ಕೊಂಡೋಗು ಬರ್ಕೊಂಡೋಗು ಬರ್ಕೊಂಡೋಗು. ಸಂದರ್ಭ ನೋಡಿ, ಸಿಚುಯೇಷನ್, 1 ಗಂಟೆ ಆಗಿದೆ, 40 ಅಂಕಗಳು ಮುಗಿದಿದೆ, ಗೊತ್ತು ಎಲ್ಲ ಮುಗಿದಿದೆ, ಸಂದರ್ಭ ಅರ್ಥ ಆಗ್ತಿದ್ಯಾ, 1 ಅವರ್ ಆಗಿದೆ, 40 ಮಾರ್ಕ್ಸ್ ಮುಗಿದಿದೆ, ನೋನ್ ಎಲ್ಲ ಮುಗಿದಿದೆ, 1 ನಿಮಿಷ ಇರು. ಆಕ್ಚುಲಿ ಲಕ್ಷ್ಮಿಗೆ 40 ಬಂದಿರೋದು ಆಕ್ಚುಲಿ ಮಾರ್ಕ್ಸ್ 7. 1 ನಿಮಿಷ ಇರೋ, ಆದ್ರೆ ಬರ್ದಿರೋದು ಯಾರು, ಲಕ್ಷ್ಮಿ. ಲಕ್ಷ್ಮಿ ಬರದ ಮೇಲೆ 40 ಎಷ್ಟು ಬರ್ಬೇಕು, 40. ಭ್ರಮೆ ಭ್ರಮೆ ತಿಳ್ಕೋ ತಿಳ್ಕೋ, 40 ಎವಳೆ ಬಂದಿರೋದು, ಬಟ್ ಎಷ್ಟು ಬಂದಿದೆ, 40. ಭ್ರಮೆ ತಿಳ್ಕೋ, 40 ಬರ್ತಿದ್ದಕ್ಕೆ ಏನಾಯ್ತು, ಪಾಸ್. ನನ್ನೋಡು ನನ್ನೋಡು ಪಾಸ್ ಆಯ್ತು ಅನ್ನೋ ಮೆಸೇಜ್ ಬ್ರೈನ್ ಹೋಗ್ತಿದ್ದಾಗೆ ಖುಷಿಯಾಗಿ ಆನಂದದಿಂದ ಸಂತೋಷದಿಂದ ಬ್ರೈನು ಪಟ್ ಅಂತ ಓಪನ್ ಆಗಿ, ಗೊತ್ತು ಗೊತ್ತಿಲ್ಲ ಇತ್ತಲ್ಲ ಅದು ಗೊತ್ತು ಆಗಿ ಪರಿವರ್ತನೆ ಹೊಂದಿರುತ್ತದೆ. ಹೇಗಾಯ್ತು ಅಂತ ನಾನು ಕೇಳ್ಬೇಡ, ಬ್ರೈನ್ ಆವಾಗ್ಲೇ ಮಾಡೋ ಕೆಲಸ, 1 ಗಂಟೆ ಆದ್ಮೇಲೆ ಅದು ಬ್ರೈನ್ ಮಾಡೋ ಕೆಲಸ, ಅರ್ಥ ಆಗ್ತಿದ್ಯಾ. ನೀನು ಆರಂಭದಲ್ಲೇ 100 ಮಾರ್ಕ್ಸ್ ಗೊತ್ತಾಗೋ ತನಕ ನಾನು ಬರೆಯುವುದಿಲ್ಲ ಎಂದರೆ ನಿಮ್ಮ ಅಪ್ಪರನೇ ಬರೆಯಲ್ಲ ಅಂತ. ರ್ಯಾಂಕ್ ಸ್ಟೂಡೆಂಟ್ ಇರ್ತಲ್ಲ ಅವನಿಗೂ 95-3-2 ಗೊತ್ತು ಗೊತ್ತು ಗೊತ್ತಿಲ್ಲ ಗೊತ್ತಿಲ್ಲ ಇರುತ್ತೆ, 98-1-1 ಇದ್ದೇ ಇರುತ್ತೆ. ಯಾರು 100 ಆರಂಭ ನನಗೆ ಅಂತ ಯಾವಾಗೂ ಇರಲ್ಲ, ಇದು ಹಂಗೆ ಓಪನ್ ಆಗ್ತಾ ಆಗ್ತಾ ಹೋಗ್ಬೇಕು. ನಾನು ನೋಡಿ, 2ನೇ ಸಂದರ್ಭ, 2 ಗಂಟೆ ಆಗಿದೆ, ಗೊತ್ತು ಗೊತ್ತಿಲ್ಲ ಗೊತ್ತು ಆಯ್ತಲ್ಲ, ಬರ್ಕೊಂಡೋಗು ಬರ್ಕೊಂಡೋಗು ಬರ್ಕೊಂಡು, 2 ಗಂಟೆ ಆಗಿದೆ, ಗೊತ್ತು ಮುಗಿದಿದೆ, ಗೊತ್ತು ಗೊತ್ತಿಲ್ಲ ಮುಗಿದಿದೆ, 40-30 70 ಮುಗಿದಿದೆ, 1 ನಿಮಿಷ ಇರೋ, 70 ಲಕ್ಷ್ಮಿ ಬಂದಿರೋದು 17, ಬಟ್ ಬರ್ದಿರೋದು ಯಾರು ಲಕ್ಷ್ಮಿ, ಅದೇನು ಎಷ್ಟು 70 ಭ್ರಮೆ ಅನ್ಕೋ, 70 ಬಂತು ಅಂತಿದ್ದ ಹಾಗೆ ಮತ್ತೊಂದ್ಸರಿ ಬ್ರೈನ್ ಪಟ್ಟಂತ ಓಪನ್ ಆಗಿ ಔಟ್ ಆಫ್ ಸಿಲೆಬಸ್ ಅಂತಿದ್ದಿಲ್ಲ, ಎಲ್ಲೋ ಕೇಳ್ದಂಗಿದೆಯಲ್ಲ,
ರೋಲ್ ನಂಬರ್ ಫೈವ್ ಹೇಳಿಲ್ಲ, ಕೇಳಿಸ್ಕೊಳ್ಳಿ. ರೋಲ್ ನಂಬರ್ ಫೈವ್ ಬ್ರೈನ್ ಮ್ಯಾನೇಜ್ಮೆಂಟ್. ನನ್ನ ನೋಡಿಲ್ಲ, ಬರೀ ನನ್ನ ನೋಡು, ಬರೀ ಮಾರ್ಕ್ಸ್ ಬಂತು, ಬರದೇ ಇದ್ರು ನೀನೇ ಬರೆದಿದ್ರಿಂದ ಭ್ರಮೆ ಬಂತು ಅಂತ. ಮಾರ್ಕ್ಸ್ ಬಂದಿದ್ದಕ್ಕೆ ಸಂತೋಷ ಆಯ್ತು, ಸಂತೋಷ ಆದ ಬ್ರೈನ್ ಓಪನ್ ಆಯ್ತು. ಒಂದು ನಿಮಿಷ ಇರು. ಐದು ಹತ್ತು ನಿಮಿಷ ಎಕ್ಸಾಮ್ ನಲ್ಲಿ ಬರೀದೆ ತುಂಬಾ ಜನ ಅಥವಾ ಎಲ್ಲರೂ ಸುಮ್ಮನೆ ಕೂತಿರಲ್ವಾ? ತುಂಬಾ ಸರಿ ಕೂತಿರ್ತೀವಿ. ಒಂದು ನಿಮಿಷ ಇರು. ಹತ್ತು ನಿಮಿಷ ಬರ್ದಿಲ್ಲ, ಕೇಳಿಸ್ಕೋ. ಹತ್ತು ನಿಮಿಷ ಬರ್ದಿಲ್ಲ, ಬರ್ದ್ಯಾ ಮಾತಾಡಿ, ಬರ್ದ್ಯಾ ಇಲ್ಲ. ಬರೀದೆ ಇದ್ದಕ್ಕೆ ಮಾರ್ಕ್ಸ್ ಬಂತ ಇಲ್ಲ. ಮಾರ್ಕ್ಸ್ ಬರ್ದಿದ್ದಕ್ಕೆ ಸಂತೋಷ ಆಯ್ತಾ ಇಲ್ಲ. ಸಂತೋಷ ಆಗದಿದ್ದಕ್ಕೆ ಬ್ರೈನ್ ಓಪನ್ ಆಯ್ತಾ ಇಲ್ಲ. ಬ್ರೈನ್ ಓಪನ್ ಆಗದಿದ್ದಕ್ಕೆ ಹೊರಗಡೆ ಬಂತ ಇಲ್ಲ. ಹೊರಗಡೆ ಬರೆದಿದ್ದಕ್ಕೆ ಬರೆಯಕ್ಕಾಯ್ತಾ ಇಲ್ಲ. ಬರೆದಿದ್ದಕ್ಕೆ ಮತ್ತೆ ಬ್ರೈನ್ ಓಪನ್ ಆಯ್ತಾ? ಹಲೋ, ಸುಮುಕುರಂಗಿಲ್ಲ, ಸುಮುಕುರಂಗಿಲ್ಲ, ಮೂರ್ಗಟ್ಟೆ ತಪ್ಪು ಸರಿನೋ ಎಲ್ಲ ನನ್ ನೋಡಿ ಹೇಳಿ. ಬರೀ ಮಾರ್ಕ್ಸ್ ಬಂತು, ಬ್ರೈನ್ ಓಪನ್ ಆಯ್ತು ಎಲ್ಲ ಹೇಳಿ. ಬರೀ ಮಾರ್ಕ್ಸ್ ಬಂತು, ಬ್ರೈನ್ ಓಪನ್ ಆಯ್ತು ಹೇಳಿ. ಇದೇ ರೂಲ್ ನಂಬರ್ ಫೈವ್ ಬ್ರೈನ್. ಚಪ್ಪಾಳೆ ಎಲ್ಲ ಆಯ್ತು. ಎಲ್ಲಾದರೂ ಇರು, ಎಂತಾದರೂ ಇರು. ಆಯ್ತು, ಯಾರು ಸಹ ನಾನೇ ಬೇರೆ ಹೇಳೋದು. ಇಪ್ಪತ್ತು ನಿಮಿಷ ಇರುವಾಗ ಬರೆಯದಿಲ್ಲಿಸ್ಬೇಕು. ನಾನು ಇಡೀ ಬುಕ್ಲೆಟ್ಗೆ ಪೇಜ್ ನಂಬರ್ ಸಾಕು ಅಂದಿದ್ದೆ, ಜ್ಞಾಪಕ ಇದ್ರೆ. ನಾನು ಏನಾದ್ರು ಹೇಳಿದ್ರೆ ಮುಂದಕ್ಕೆ ರಿಲೇಟೆಡ್ ಆಗಿದೆ. ಅಡಿಷನಲ್ ಟೆಕ್ಸ್ಟ್ ಮತ್ತೆಲ್ಲ ಇಸ್ಕೊಡುವಾಗಲೇ ಅದಕ್ಕೆ ಕಂಟಿನ್ಯೂಷನ್ ಪೇಜ್ ನಂಬರ್. ಕೆಲವರು ಹುಡುಗರುಗಳು ಅವ್ರಿಗೂ ಕೆಲವು ಹುಡುಗರು ಜಾಣರು, ಅವ್ರಿಗೆ ಬರೆಯೋದಂದೇ ಗೊತ್ತು. ಎಂಟು ತಡಿಸಿ ಬರ್ದು ಪೇಜ್ ನಂಬರ್ ಇಲ್ಲೇ ಇಲ್ಲ, ಯಾವ್ದಕ್ಕೂ ಪೇಜ್ ಆಗ್ತಿಲ್ಲ. ಬರ್ದು ಮೂರು ಗಂಟೆ ಆಗ್ತಿದೆ, ಮೇಟ್ರ್ ಬಂದು ಕಿತ್ತಾ ಇದಾರೆ, ಯಾವ ಪೇಜು ಸೇರಿಸಿಲ್ಲ. ಸಾ 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 ಒಂದು ನಿಮಿಷ ಸಾ ಸಾ ಥೂ ಶೇಮ್ ಅಂದ್ರು. ಇಪ್ಪತ್ತು ನಿಮಿಷ ಇರುವಾಗ ಎಲ್ಲಾನು ಸೇರಿಸು, ಪೇಜ್ ನಂಬರ್ ಅಲ್ಲೆಲ್ಲ ಹಾಕಿರೋ ಸೇರ್ಸಿರು, ಬೇಕಾದ್ರೆ ಇನ್ನೊಂದು ಪೇಜ್ ಇಸ್ಕೋ, ಪೇಪರ್ ಎಲ್ಲಾನು ಸೇರಿಸು, ಕಟ್ಟು ರೆಡಿ ಇರು. ಹಲೋ, ಒಂದು ವಿಷಯ ಹೇಳಿದೆ, ಇದರ ಹೆಸರು ಇವ್ಯಾಲ್ಯೂಯೇಷನ್. ಏನ್ ಇವ್ಯಾಲ್ಯೂಯೇಷನ್ ಇದೆ? ಮೂರು ಸರಿ ಮಾಡಬೇಕು. ಎಲ್ಲ ತಿಳ್ಕೊಳ್ಳಿ, ದಯವಿಟ್ಟು, ಹೆಣ್ಮಕ್ಳು ಜಾಸ್ತಿ ಇದೆ, ಯು ಕ್ಯಾನ್ ಡೂ ದಿಸ್. ಮೂರು ಸರಿ ಮಾಡಬೇಕು ಇವ್ಯಾಲ್ಯೂಯೇಷನ್. ಮೊದಲನೇದು, ಒಂದು ಆನ್ಸರ್ ಬರೀತಿ, ಎರಡು ಮಾರ್ಕ್ಸ್, ಮೂರು ಲೈನ್ ಬರೀತಿದ್ದಾಗ ನಾನೇ ಟೈಮ್ ಕೊಟ್ಬಿಡ್ತೀನಿ, ಪ್ರಿಸ್ಕ್ರೈಬ್ ಟೈಮ್ 10 seconds ನೋಡಿ, ಬರೀತಿ. ಇದೊಂದು ಸರಿ ನೋಡಿ. ಎರಡನೇ ಸರಿ, ಪೇಜ್ ಮುಗಿತಿದ್ದಂಗೆ 60 seconds, ಒಂದು ನಿಮಿಷ ಟೈ. ಇಪ್ಪತ್ತು ನಿಮಿಷ ಇರುವಾಗ ಐದು ಹತ್ತು ನಿಮಿಷ ಮತ್ತೊಂದು ಸಲ ಮೊದಲಿಂದ ಟೈ. ಈ ಮೂರು ಸಲ ಬಂದ್ರೆ ಕೇಳಿಸ್ಕೊತಾ ಇಲ್ಲ, ಮೂರು ಸಲ ಈ ತರ ನೀವು ಇವ್ಯಾಲ್ಯೂಯೇಷನ್ ನಡೆಸಿದ್ರೆ, ಮತ್ತೆ ನೋಡಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಗ್ರಾಮಟಿಕಲ್ ಮಿಸ್ಟೇಕ್, ಟೆಕ್ನಿಕಲ್ ಮಿಸ್ಟೇಕ್, ಸ್ಟ್ರಕ್ಚರಲ್ ಮಿಸ್ಟೇಕ್, ಇಷ್ಟು ಸಿಕ್ಕಾಕೊಂಡ್ಬಿಡುತ್ತೆ ಸ್ವಲ್ಪ ಜಾಣನಾದ ಆವರೇಜ್ ಸ್ಟೂಡೆಂಟ್. ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಹೇ ಎಕ್ಸಾಕ್ ರೈಟ್ ಹ್ಯಾಟ್ ಡಬಲ್ ಜಿ, ನಿನಗೆ ಗೊತ್ತು ನಿಂಗೆ ಜಾಣ ನೀನು ಡಬಲ್ ಜಿ ಆಗ್ಬೋದು ಅಂತ, ಬಟ್ ಬರೆಯೋ ಭರದಲ್ಲಿ ಸಿಕ್ಕಿದ್ರೆ ವಾಪಸ್ ಬಂದಾಗ ಛೇ ಡಬಲ್ ಜಿ. ಅವನು ಮದುವೆ ಮನೆಗೆ ಹೋಗಿ ಪಾಯಸವನ್ನು ತಿಂದನೋ, ಜೊತೆಯಲ್ಲಿ ಹಪ್ಪಳವನ್ನು ತಿಂದನೋ, ಪಾಕ್ಯ ಪಾವತ್ ಕೊಡಬೇಕು. ಅವನು ಸಾಮಾನ್ಯ ಹಪ್ಪಳದಲ್ಲಿ ಪಾಕ್ ಪಾವತ್ ಕೊಡಲ್ಲ ಅವನು, ಯಾಕೆ ಹೇಳಿ? ಒತ್ಬಿಟ್ರೆ ಮುರಿದೋಗುತ್ತೆ ಅಂತ. ವಾಪಸ್ ಬಂದಾಗ ಈ ಪಾಕ್ ಪಾವತ್ ಇಂಥವೆಲ್ಲ ಗೊತ್ತಾಗುತ್ತೆ. ಸೊ ಅದರಿಂದ ವಾಪಸ್ ಬಂದು ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಮೇಸ್ಟ್ರು ಬರಕ್ಕೆ ಎರಡು ನಿಮಿಷ ಮುಂಚೆನೆ ಎದ್ದು ನಿಂತು ಕೊಟ್ಟು ಅದೇನು ಮಾಡ್ಕೋತೀರ ಮಡಕ ಹೋಗಿ ಸರ್ ತಗೊಂಡೋಗಿ ಅಂತ ಗೌರವ ಕೊಟ್ಟು ಯಾರು ಹೊರಟಕ್ಕೋ ಎದ್ದು ತಗೊಂಡೋಗಿ ಏನು ಮಾಡ್ಕೊಳ್ಳಿ ಅನ್ಬೇಡ, ಎದ್ದು ನಿಂತು ಸರ್ ತಗೊಳ್ಳಿ ಸರ್ ಅನ್ನು. ಅರ್ಥಾಯ್ತಾ? ಆಯ್ತು, ಎಲ್ಲ ಆಯ್ತು. ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್. ಇವತ್ತು ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್, ನಾಳೆ ಮ್ಯಾಥಮೆಟಿಕ್ಸ್, ಗಣಿತ. ಇವತ್ತು ಪೇಪರ್ ಈಸಿ, ನೂರಿಗೆ ಮಾರ್ಕ್ಸ್ ಒಂದು ಇಟ್ಕೋ. ಸಾಮಾನ್ಯ ಹೊರಗಡೆ ಬರ್ಬೇಕಾದ್ರೆ ಒಂದು ಊಹೆ, 80 ಬರುತ್ತೆ, 95 ಬರುತ್ತೆ, 67 ಬರುತ್ತೆ, 48 ಬರುತ್ತೆ, ಏನೋ ಅನ್ಕೊಂಬರ್ತೀವಲ್ವ. ಇವಳು ಈ ರೂಮಿಂದ ಹೊರಗೆ ಬಂದು, ಅವಳ ಕ್ಲೋಸ್ ಫ್ರೆಂಡ್ 8 ರೂಮಿಂದ ಹೊರಗೆ ಬಂದು, ಇವಳು ಹೊರಗಡೆ ಬಂದು 84, ನಾಳೆ ಮ್ಯಾಥ್ಸು ಗಣಿತ, ಇವತ್ತು ಸೋಷಿಯಲ್ ಸೈನ್ಸ್, 84 ಬರುತ್ತೆ ಅಂತ ಹೊರಗೆ ಬಂದು. ಅವಳು ಕ್ಲೋಸ್ ಫ್ರೆಂಡ್, ಅವಳು ಚೆನ್ನಾಗಿ, ಎಲ್ಲರೂ ಚೆನ್ನಾಗಿ ಮಾಡ್ಯಾರು, ಇವತ್ತು ಪೇಪರ್ ಈಸಿ. ಅವಳು ಹೊರಗೆ ಬಂದವರು, ಇಬ್ಬರು ಒಬ್ಬರೊಬ್ಬರು ಓಡಿ ಬಂದು ಒಬ್ಬರೊಬ್ಬರು ತಪ್ಪಿಕೊಂಡ್ರು, ರಿಲೀಸ್ ಆದರು. ಇವಳು ಅವಳನ್ನು ಕೇಳಿದ್ರು, ಹೇಗೆ ಮಾಡಿದ್ಯ? ಚೆನ್ನಾಗಿ ಮಾಡಿದ್ದೀನಿ ಕಣೆ. ನೀನು? ನಾನು ಚೆನ್ನಾಗಿ ಮಾಡಿದ್ದೀನಿ. ಏ ಇದಕ್ಕೇನು ಬರ್ದಿಯೆ? ಏ ಬರ್ಕಣಿ, ಅಯ್ಯೋ ಬರ್ಕಣಿ, 2 marks ಔಟ್. ಮುಂದಿನ ಮಜೆ ಕೇಳು, ಈ ಡೋರಿಂದ ಮೇನ್ ಗೇಟ್ ಹೋಗಿದೊಳಗೆ 84, 44, ನಾಳೆ ಗಣಿತ ಮ್ಯಾಥ್ಸು,
ಬ್ರೈನ್ ಕ್ಲೋಸ್ ಮಾಡಬೇಕಂತು ಓಪನ್ ಬೇಕಾ? ಯಾರ ಬಳಿಯೂ ಮಾತನಾಡಬೇಡ. 84 ರಿಸಲ್ಟ್ ಬಂದ ಗೊತ್ತಾಗಿ ಅಲ್ಲಿ ತನಕ 84 ನಾಳೆಗೆ ಎಲ್ರಿಗೂ ಅದು ಬೆಸ್ಟ್ ಅದು ಬೆಸ್ಟ್ ಅದು ಬೆಸ್ಟ್ ಅದು ಬೆಸ್ಟ್ ಓಡು ಓಡು ಓಡು. ಆದರೆ ಗಂಡು ಮಕ್ಕಳಿಗೆ ಒಂದು ವಿಶೇಷವಾದಂತಹ ಒಂದು ಸೂತ್ರವನ್ನು ಹೇಳಬೇಕು. ದಯಮಾಡಿ ಓಡಬೇಕಾದ್ರೆ ನಾಳೆ ಪರೀಕ್ಷೆ ಇದೆ, ರಸ್ತೆಯ ಎಡಬದಿಯಲ್ಲಿಯೇ ಓಡು. ನಿಮ್ಗೆ ಟ್ರಾಫಿಕ್ ರೂಲ್ಸ್ ಹೇಳ್ಕೊಡ್ಬೇಕು ಆಯ್ತಾ? ಮನೆಗೆ ಹೋಗಿ ಒಂದ್ ಗಂಟೆ ರೆಸ್ಟ್ ತಗೋ, ಮತ್ತೆ ಹಿಂದಿನ ದಿನ ಏನ್ ಮಾಡೋದು ಅದನ್ನೇ ಮಾಡು. ಮಕ್ಕಳೇ, ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ ಚಪ್ಪಾಳೆ ಆಟ ಕ್ಲಾಸ್. ಮೂರು ವಾಕ್ಯ ಕ್ಲೋಸ್. ವಾಕ್ಯ ನಂಬರ್ 1, ಇಷ್ಟೆಲ್ಲ ಕೊಟ್ಟಿದ್ರು ಇನ್ನೊಂದು ಸೂತ್ರ ಕೊಡ್ತೇನೆ. ಈ ಸೂತ್ರ ಇನ್ನು 80 ದಿನಕ್ಕೆ ಈಗ ಜೀರೋದಲ್ಲಿ ಇದ್ರು ಒಂದೇ ಸೂತ್ರದಲ್ಲಿ ಔಟ್ ಆಫ್ ಔಟ್ 100 ಮಾರ್ಕ್ಸ್ ಕೊಡಿಸ್ಬಿಡು ಸರ್. ಚೆನ್ನಾಗಿದೆ ಹೇಳ ಹೇಳ. ಗಂಡ ಮಕ್ಕಳಿಗೆಲ್ಲ ಖುಷಿ. ಸೂತ್ರ ಚಿಕ್ಕ ಚಿಕ್ಕದಾಗಿದ್ದಷ್ಟು ಒಳ್ಳೇದು, ಕಡಿಮೆ ಇದ್ದಷ್ಟು ಒಳ್ಳೇದು, ಜಾಸ್ತಿ ಮಾರ್ಕ್ಸ್ ಬಂದರು ಅಷ್ಟೇ ಸೂತ್ರ. ಗಂಡ ಮಕ್ಕಳು ಅದ್ಭುತ, ಅವರು ಓದಲ್ಲ, ಆದರೆ ಓದಿರೋ ಪಕ್ಕ ಕೂತ್ಕೊತಾರೆ. ಆಮೇಲೆ ಗಂಡು ಮಕ್ಕಳು ಬರೆಯಲ್ಲ, ಪಕ್ಕದವರು ಬರೆಯಲು ಶುರು ಮಾಡಿದ 10 ನಿಮಿಷದ ನಂತರ ಶುರು ಮಾಡುತ್ತೆ. ಅವ್ರು 1/2 ಗಂಟೆ ಬೇಗ ಬಂದ್ಬಿಡ್ತಾರೆ ಹೊರಗಡೆ, ಯಾಕೆ ಬರೆಯೋದ್ರ ಮುಂದಿರುತ್ತೆ ಅಥವಾ ಅಷ್ಟೇ ಬರೆಯೋದು. ನಾನು ತುಂಬ ಸರಿ ಹುಡುಗರನ್ನ ಇಂಟರ್ವ್ಯೂ ಮಾಡ್ತೀನಿ, 1/2 ಗಂಟೆ ಮುಂಚೆ ಬಂದಾನು, ಯಾಕೋ ಬಂದೆ 3 ಗಂಟೆನೂ ಬರಿಬೇಕು ಅಂತ ಹೇಳಿಲ್ಲ ನಾನು, ಯಾಕೋ ಬರ್ಕೊಂಡು. ಸಾರ್, ಹೆಣ್ಮಕ್ಳು ಹೊರಗಡೆ ಬರ್ಬೇಕಾದ್ರೆ ಸ್ವಾಗತ ಮಾಡ್ಬೇಕು ಅಂತ ಎಲ್ಲ ನಿಂತಿತ್ತು ಸಾರ್. ನೋಡಕ್ಕೆ 20 ಮಾರ್ಕ್ಸ್ ಶಾಲೆ ಸರ್ಕಾರ ಮೇಷ್ಟ್ರು ಫ್ರೀಯಾಗಿ ಕೊಡ್ತಾರೆ, ಬಿಟ್ಬಿಡಿ ಅಲ್ಲಿಗೆ 20 ಸೆನ್ಸ್ ನೋಡಿ ನೋಡಿ ಕೊಡಿಸ್ತೀನಿ, ನಾನು ಕೊಡಿಸ್ತಾ ಇದ್ದೀನಿ 20 ಸೆನ್ಸ್. ಇನ್ನು 80 ಇದೆ ಅಲ್ವಾ, ಇವತ್ತಿಂದ ಕೊನೆ ಪರೀಕ್ಷೆಗೆ ಸ್ಟೇಟ್ ಸಿಲೆಬಸ್ 80 ದಿನ ಇದೆ ಎಲ್ಲ. ನಾನು ನೋಡಿ 80 ಮಾರ್ಕ್ಸ್ ಕೊಡಿಸ್ಕೊತೀನಿ ಎಲ್ಲ, ನಾನು ನೋಡಿ ಇವತ್ತಿಂದ 1 ದಿನಕ್ಕೆ 24 ಗಂಟೆಗೆ ಒಂದೇ 1 ಮಾರ್ಕ್ಸ್ ತಗೊಂಡ್ಬಿಟ್ರೆ 80 ದಿನಕ್ಕೆ 80 ಮಾರ್ಕ್ಸ್. ನಗ್ತಿಯರು ಕಷ್ಟನೇನೋ, ಕಷ್ಟ ಅಂದ್ರೆ ಇನ್ನೊಂದು ವಾಕ್ಯ ಇದೆ ಕಣೋ. ಇಂಥ ಪವಿತ್ರ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ, ಇಂಥ ಪುಣ್ಯ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಕ್ಕೆ, ಇಂಥ ಅಪ್ಪ ಅಮ್ಮನ ಹೊಟ್ಟೆಲ್ಲಿ ಹುಟ್ಟಿದ್ದಕ್ಕೆ, ಇಂಥ ಟೀಚರ್ಸ್ ಹತ್ರ ಪಾಠ ಕಲ್ತಿದ್ದಕ್ಕೆ, ಇಂಥ ಶಾಲೆಗೆ ಸೇರಿದ್ದಕ್ಕೆ, ಇಂಥ ನಿನ್ನ ದೇಹ ಮನಸ್ಸು ಇಷ್ಟು ಶುದ್ಧವಾಗಿ ಇಷ್ಟು ಕರೆಕ್ಟ್ ಆಗಿ ಬಂದಿರೋ ಹೋಗಕ್ಕೆ, 9th ಕ್ಲಾಸನ್ನು ಹಾಕಿ ಪಾಸ್ ಮಾಡಿರೋ ನಿಮಗೆ 1 ದಿನಕ್ಕೆ 1 ಮಾರ್ಕ್ಸ್ ಆಗಲ್ವಾ? ಆಗತ್ತೆ ಅಂದ್ರೆ ಆಗುತ್ತೆ. ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಡ್ಸ್ ಅಂತ MAXWELL MALTZ ಅವನೇ ಫಸ್ಟ್ ಮಾಡರ್ನ್ ವರ್ಲ್ಡ್ ಅಲ್ಲಿ ವೇದ ಉಪನಿಷತ್ಗಳು ಹೇಳಿದ್ರು. ಮಾಡರ್ನ್ ವರ್ಲ್ಡ್ ಅಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿ ಒಂದೇ ವಾಕ್ಯ ಆಗ್ಬಿಟ್ಟು ಜಗತ್ತು ಬದಲಾಗಿ ಹೋಯ್ತು. ಅವನು ಹೇಳ್ತಾನೆ, ಯು ಬಿಕಮ್ ವಾಟ್ ಯು ಥಿಂಕ್. ಸಿಂಪಲ್ ಸ್ಟೇಟ್, ನೀನು ಏನನ್ನು ಅಂದುಕೊಳ್ಳುತ್ತೀಯೋ ಅದೇ ಆಗುತ್ತೀಯ. 1 ದಿನಕ್ಕೆ 1 ಮಾರ್ಕ್ಸ್ ನೋಡಿ, ಇವತ್ತಿಂದ ಹೊರಡು ಹೊರಡು. 1 ದಿನಕ್ಕೆ 1 ಮಾರ್ಕ್ಸ್ ಅಲ್ಲ, ನೀನು ಸ್ಟಾರ್ಟ್ ಆಗ್ತಿದ್ರೆ 1 ಗಂಟೆಗೆ 1 ಮಾರ್ಕ್ಸ್ ತೆಗೆ. ಇವತ್ತಿಂದ ಶುರು ಮಾಡು, 1 ಗಂಟೆ ಆಗ್ತಂಗೆ 1 ಮಾರ್ಕ್ಸ್ ಬಂದ್ರೆ ಆಗುತ್ತೆ, ಸಾಧ್ಯ ಇದೆ. ನೋಡು ಆಟ, 100 ಗಂಟೆಗೆ 100 ಮಾರ್ಕ್ಸ್, ಮತ್ತೆ 100 ಗಂಟೆಗೆ ಮತ್ತೆ ಪ್ರಯತ್ನ, ಮತ್ತೆ 100 ಗಂಟೆಗೆ ಆಟ ರೀಸೈಕಲ್ ಆಗ್ತಾನೆ ಇರ್ಬೇಕು. ಆಗುತ್ತೆ ಮಕ್ಕಳೇ. ಈ TV ಮೊಬೈಲು ಗ್ಯಾಜೆಟ್ಸ್ ಗೇಮ್ಸು ಕ್ರಿಕೆಟ್ ಬ್ಯಾಟು ಊಟ ತಿಂಡಿ ಹೋಟ್ಲು ಟೂರು ವೆಹಿಕಲ್ಲು ರೈಡಿಂಗು ಈ ಎಲ್ಲ ಆಕರ್ಷಣೆಗಳಿದೆ. ನಿಮ್ಗೊಂದು ವಿಷಯ ಹೇಳಬೇಕು, ನಾನು ಅಮೆರಿಕಕ್ಕೆ ಹೋದಾಗ ಒಂದು ಗಾರ್ಡನ್ ಇತ್ತು, ಅಲ್ಲಿ 100 ಐಟಮ್ಸ್ ಇತ್ತು. ಅವ್ರು ಹೇಳಿದ್ರು, ಮೊದಲೇ ಹೇಳಿದ್ರು, ಓಕೆ ಇಲ್ಲಿ ತುಂಬ ಇದೆ, ಒಳಗಡೆ ಹೋಗ್ತಾ ತುಂಬ ಇನ್ನೂ ಅದ್ಭುತವಾಗಿದೆ, ಹುಷಾರು. ಸಂಜೆ 6 ಗಂಟೆಗೆ ಕ್ಲೋಸ್ ಮಾಡ್ಬಿಟ್ರೆ ಹೊರಗೆ ಬಂದ್ಬಿಡ್ಬೇಕು. 100 ಐಟಮ್ಸ್ ದೊಡ್ಡ 100 ರೆಕ್ರೇಜ್ ಆಗುತ್ತೆ. ಮೊದಲನೇದು ಹೋಗ್ತು, ನನಗೆ ಮೊದಲನೇದೇ ಆಕರ್ಷಣೆ ಆಗಿತ್ತು ನನಗೆ, ಅಲ್ಲೇ 1/2 ಗಂಟೆಗಳು. ಆಮೇಲೆ ನೆನಪನ್ಬಿಡ್ದು ಮುಂದಿನ್ನೂ ಇದೆ, ಹಿಂಗೆ ಹೋಗಿ 8 ಮುಗಿಸೋಕೆ ಸಂಜೆ. ಅವ್ರು ಹೇಳಿದ್ರು, ಬೆದ್ರೆ ನೀವು, ಬೆಳಗ್ಗೆನೆ ಹೇಳಿದ್ದೆ ನಿಮಗೆ, ಹೋಗ್ತಾ ಇನ್ನೂ ಆಕರ್ಷಣೆಗಳು ಜಾಸ್ತಿ ಇದೆ, ಅದ್ಭುತವಾಗಿದೆ. ಕೊನೆಯದಂತೂ ನೀವು ಜೀವನದಲ್ಲೇ ಬಿಡ್ತಿರ್ಲಿಲ್ಲ ಅಂಥದ್ದು ನೀವು ಮಾಡ್ಬಿಟ್ರಲ್ಲ ಹೀಗೆ ಅಂದ್ರು. ಬಂದ್ವಳೆ ಎಲ್ಲ ಮಕ್ಕಳೇ ಕೇಳಿಸ್ಕೊಳ್ಳಿ, ಮೊದಲ 25 ವರ್ಷ ಜ್ಞಾನ ಕೌಶಲ ಮನೋಭಾವದಿಂದ ಆವೃತವಾಗಿ ಹೆಚ್ಚು ಅರಿವನ್ನು ಬೆಳೆಸ್ಕೊಂಡು ಹೆಚ್ಚು ಅಂಕಗಳನ್ನು ಗಳಿಸಿ ಹೆಚ್ಚು ಕೌಶಲ್ಯಗಳನ್ನು ಗಳಿಸ್ಕೊಂಡ್ಬಿಟ್ರೆ ಇನ್ನು 75 ವರ್ಷ ಆಕರ್ಷಣೆಗಳಿಗೆ ಒಳಗಾಗದೆ ಜ್ಞಾನ ಕೌಶಲ್ಯ ಬಂದರೆ ಇನ್ನು 75 ವರ್ಷ ನೀನು ರಾಜ, ಉಳಿದವರು ಗುಲಾಮರು.
ಈ 25 ವರ್ಷ ನೀನು ಈ ಆರಂಭದ ಈ ಚುಚುಪಿ ಈ ಮೊಬೈಲು ಈ ಗೇಮ್ಸ್ ಚಿಕ್ಕ ಚಿಕ್ಕದು ಇದೇ ದೊಡ್ಡ ಸುಖ ಅನ್ಕೊಂಡಿದೀಯ. ನಿನಗೆ ಗೊತ್ತಾ ದೀಪ ಹಚ್ಚಿದ್ವಿ, ದೀಪ ಹಚ್ಚಿ ಹರಿವಿದ್ಯಾಲಯದವ್ರಿಗೆ ಭಗವಾನ್ ತುಂಬ ಶ್ರೀಮಂತರು. ನನ್ನ ಕರೆದಾಗ ಒಂದು ಸ್ವಿಚ್ ಓದ್ಬಿಟ್ಟಿದ್ರೆ 100 ಟ್ಯೂಬ್ ಲೈಟು, 100 ಮರ್ಕಿರಿ ದೀಪ, 100 ಸೋಡಿಯಂ ದೀಪ ಆನಾಗಿ ಬಿಡೋದು ಸ್ವಿಚ್ ಹೋಗ್ತಿದೆ. ಎಂತ ಉದ್ಘಾಟನೆ ಅಲ್ವಾ. ಭಾರತದಲ್ಲಿ ಈಗಲೂ ಎದ್ದು ಬಂದು ಎಣ್ಣೆಯ ಬತ್ತಿಯ ದೀಪವನ್ನು ಹಚ್ತೀವಿ. ಯಾಕೆ ಗೊತ್ತಾ, ಎಂತ ಸಂಸ್ಕೃತಿ ನಮ್ದು ಹೇಳಿ. ಒಂದು ಟ್ಯೂಬ್ ಲೈಟನ್ನು ಇನ್ನೊಂದು ಟ್ಯೂಬ್ ಲೈಟಿಗೆ ತಾಕ್ಸೋದು ಹತ್ಕೊಳ್ಳಲ್ಲ, ಒಂದು ಸೋಡಿಯಂ ದೀಪ ಇನ್ನೊಂದು ಸೋಡಿಯಂ ದೀಪ ಹಚ್ಚಲ್ಲ, ಒಂದು ಎಣ್ಣೆಯ ಬತ್ತಿಯ ದೀಪ ಇನ್ನೊಂದು ಎಣ್ಣೆಯ ಬತ್ತಿಯ ದೀಪವನ್ನು ಹಚ್ಚುತ್ತೆ. ನಾವೆಲ್ಲ ಟ್ಯೂಬ್ ಲೈಟ್ಗಳಾಗಬಾರ್ದು, ಎಣ್ಣೆಯ ಬತ್ತಿಯ ದೀಪವಾಗಬೇಕು. ನನಗೆ ಯಾರೋ ಹೇಳ್ಕೊಟ್ರು ಬಂದಿ ಬಂದು ಈ ಬಿಸಿಲನ್ನು ನಿಮ್ಗೆ ಹೇಳ್ಕೊಂಡು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ನಾನು ಇಷ್ಟು ಮಾತಾಡಿದ್ನಲ್ಲ, ಈಕೆ ಕಡಿಮೆ ಅಂದ್ರೆ 25,000, ಜಾಸ್ತಿ ಅಂದ್ರೆ 50,000 ಕೊಡ್ತಾರೆ. ಇದ್ದಾರೆ ಇಷ್ಟು ಮಾತಾಡಿದ್ರು ಅರ್ಥ. ಇವತ್ತು ಇವರು ಇವತ್ತು 1 ರೂಪಾಯಿ ಕೊಡಲ್ಲ ಅಂತ ಕಾಣುತ್ತೆ. ಕೇಳಿಸ್ಕೊಳ್ಳಿ, ನಿಮಿಷ ಕೊಡ್ತಾ ಇಲ್ಲ, ನಾನು ಕೇಳಿಲ್ಲ, ಅದನ್ನು ಅವರು ಕೇಳಿದ್ರೆ ನಾನು ಕೇಳಿಸ್ಕೊಳ್ಳಿ. ಆದರೆ ನಾನು 2 ಗಂಟೆ ನಿರ್ವಂಚನೆಯಿಂದ ನನಗೆ ಗೊತ್ತಿರೋದು ನಿಮ್ಗೆ ಹೇಳಿದೆ. ಈ ಸುಖ ಇದೆಯಲ್ಲ, ಆ ದುಡ್ಡು ಕೊಟ್ಟಿದ್ದಲ್ಲ, ಮಾತನಾಡಿದ ಸುಖ ಇದೆಯಲ್ಲ, ನೀವು 1 ಕೋಟಿ ರೂಪಾಯಿ ಕೊಟ್ಟರು ನನಗೆ ಆ ಸುಖ ಕೊಡೋಕ್ಕಾಗಲ್ಲ. ಯು ಕ್ಯಾನಾಟ್ ಕಾಂಪೆನ್ಸೇಟ್. ಈ ಸುಖ ನಾನು ಇಲ್ಲಿಂದ ತಗೊಂಬರ್ಲಿ, ನಿಮ್ಗೆ ಹೇಳೇ ತಗೋಬೇಕು ನನ್ನ ಸುಖ. ಇಂತಹ ಜಗತ್ತಿನ ಅದ್ಭುತವಾದ ಕಾರಣ ನೋಡಿ, ಯುದ್ಧ ಬರ್ತಾ ಇದೆ, ಕವಚ ಕುಳ್ಳ ಕೊಟ್ಬಿಡ್ತಾನೆ ಕುಂತಿಗೆ, ಏನ್ರಿ ಅವನು? ಅದಕ್ಕೆ ದೊಡ್ಡ ಮನುಷ್ಯ ಇವತ್ಕೋ ಬದುಕಿದ್ದಾನಲ್ವ. ಅವ್ನು ಇಟ್ಕೊಂಡು ಯುದ್ಧ ಮಾಡಿದ್ದಿದ್ರೆ ಗೆದ್ದಿದ್ರು ಏನು ಜ್ಞಾಪಕ ಇರ್ತಿರ್ಲಿಲ್ಲ. ಕೊಟ್ಟಿದ್ದಕ್ಕೆ ದೊಡ್ಡ ಮನುಷ್ಯ. ನೀವೆಲ್ಲ ನೀವು ತಿಳ್ಕೊಂಡಿದ್ದೀನ, ಇವತ್ತು ಬರದೇ ಇದ್ದವ್ರಿಗೆ ಇಲ್ಲಿ ಯಾವುದೋ ಒಂದು ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಹೇಳ್ಕೊಟ್ಟ ಈ ಸೂತ್ರ ಅವ್ರಿಗೆ ಹೇಳಬೇಕು. ಹಾಗೆ ಹೀಗೆ ಪ್ರಪಂಚ ಮುಂದುವರಿಬೇಕು. ಅದರಿಂದ ದಯವಿಟ್ಟು ಈ ಆಕರ್ಷಣೆಗಳಿಂದ ಹೊರಬಂದು ನೀವು ದೊಡ್ಡ ಮನುಷ್ಯರಾಗಿ ಒಂದೇ ಒಂದು 15 ಸೆಕೆಂಡಿನ ಒಂದು ಕತೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಒಬ್ಬರು ಸ್ವಾಮೀಜಿ ಇದ್ರು, ಅವ್ರು ಇಲ್ಲಿ ಕೂತ್ಕೊಂಡು ಜಗತ್ತಿನ ಬೇರೆ ಬೇರೆ ಕಡೆ ನಡೆಯೋದು, ಲಂಡನ್, ನ್ಯೂಯಾರ್ಕ್, ವಾಷಿಂಗ್ಟನ್, ಬೀಜಿಂಗ್, ಡೆಲ್ಲಿ, ಬಾಂಬೆ, ಕಲ್ಕಟ್ಟಾ, ಹೈದರಾಬಾದ್, ಬೆಂಗಳೂರು ಎಲ್ಲೋ ನಡೆಯೋದ್ರೆ ಇಲ್ಲಿ ಕೂತ್ಕೊಂಡು ಹೇಳ್ಬಿಡೋದು. ಈ ಹ್ಯಾಡ್ ದಟ್ ದಿವ್ಯ ಜ್ಞಾನ, ದೊಡ್ಡ ಶಕ್ತಿ ಇತ್ತು. ಅವ್ರು ಈ ಮೈಸೂರಿಗೆ ಬಂದರು, ಮೈಸೂರಿನ ಹೊರಗಡೆ ಒಂದು ಹಳ್ಳಿ ಕಟ್ಟೆ ಇತ್ತು, ಅಲ್ಲಿ ಕೂತ್ಕೊಂಡಿದ್ರು. ಅಲ್ಲೊಬ್ಬರು ಊರಿನವ್ರಲ್ಲ ಸುತ್ತಮುತ್ತಲವ್ರ ಹಳ್ಳಿಯವ್ರಲ್ಲ ಬರೋದು, ಏನು ಪ್ರಶ್ನೆ ಕೇಳೋದು, ಏನು ಉತ್ತರ ಹೇಳೋದು, ಹಿಂಗೆ ನಡೀತಾ ಇತ್ತು. ಅಲ್ಲಿ ತರಲೆ ಹುಡುಗಿದ್ದ ಅವ್ನು ಸ್ವಾಮೀಜಿ ಹೇಳ್ತಾರೆ, ಗುರುಗಳೇ ಎಲ್ಲರೂ ಹೇಳ್ತಾರೆ ಇಲ್ಲಿ ಕೂತ್ಕೊಂಡು ಎಲ್ಲ ನಡೆಯೋದು ಹೇಳ್ತಿರಂತೆ. ಏನೋ ನಡೀತೀಯಪ್ಪ, ಅವೆಲ್ಲ ಬೇಡ, ಅವ್ರು ಸೋಲಿಸ್ಬೇಕು ಅಂತ ಬಂದಿದ್ದೆ ಇವಾಗ. ಅವನು ಹೇಳ್ದ, ಗುರುಗಳೇ ಎಲ್ಲೋ ನಡೆಯೋದು ಬೇಡ, ಇಲ್ಲೇ ಏನೋ ನಡೀತಾ ಇದೆ, ನಿಮ್ಗೆ ಕಾಣಿಸ್ತಾ ಇಲ್ಲ, ಏನು ಹೇಳ್ಬಿಟ್ಟು ದೊಡ್ಡ ಮನುಷ್ಯರು ಕೇಳಪ್ಪ, ಕೇಳು ಪ್ರಶ್ನೆ ಏನೇ ನೋಡಿ, ನಾನು ಕೈ ಮುಚ್ಚಿಟ್ಕೊಂಡಿದ್ದೀನಿ, ಈ ಕೈನಲ್ಲಿ ಏನಿದೆ ಅಂತ ನಿಮ್ಗೆ ಕಾಣಿಸ್ತಾ ಇಲ್ಲ, ಏನು ಅಂತ ಹೇಳ್ತೀನಿ, ನೀವು ದೊಡ್ಡ ಮನುಷ್ಯರು ತುಂಬ್ಕೋತೀನಿ. ಸ್ವಾಮೀಜಿ ಕಣ್ಣು ಮುಚ್ಚಿದ್ರು, ಕಣ್ಣು ತೆಗೆದ್ರು, ಒಂದು ಮಾತು ಹೇಳಿದ್ರು, ಮಗು ಏನಿನ ನಿನ್ನ ಕೈನಲ್ಲಿ ಒಂದು ಸುಂದರವಾದ ಪುಟ್ಟದಾದ ಪಕ್ಷಿ ಇದೆ, ಯಾವ ಸ್ಮಾಲ್ ಬ್ಯೂಟಿಫುಲ್ ಬಾಡಿ, ನಿಮ್ಮ ಹ್ಯಾಂಡ್ ಬಾಯ್ ಗಾಟ್ ಶಾಕ್, ಹುಡುಗ ಶಾಕ್ ಆಗೋಯ್ತು, ನಿಜವಾಗ ಒಂದು ಸಣ್ಣ ಪಕ್ಷಿ ಹೇಳ್ತೀನಿ, ಹೆಂಗೆ ಗೊತ್ತಾಗೋಯ್ತು ಅವ್ರಿಗೆ, ಅವನು ಸೋಲಕ್ಕೆ ಅಡಿಯಿಲ್ಲ. ಅವನು ಹೇಳಿದ ಗುರುಗಳೇ, ಎರಡನೇ ಪ್ರಶ್ನೆ, ಕೊನೆ ಪ್ರಶ್ನೆ, ಇದಕ್ಕೂ ಹೇಳಿದ್ರೆ ದೊಡ್ಡ ಮನುಷ್ಯ, ಕೊನೆ ಪ್ರಶ್ನೆ ಕೇಳಪ್ಪ, ಕೇಳು, ಏನಿಲ್ಲ ಪಕ್ಷಿ ಇದೆ ಅಂದರೆ ಕರೆಕ್ಟ್, ಈಗ ಹೇಳಿ ಈ ಪಕ್ಷಿ ಬದುಕಿದೆಯೋ ಸತ್ತಿದೆಯೋ. ಸ್ವಾಮೀಜಿ ಕಣ್ಮುಚ್ಚಿದ್ರು, ಕಣ್ ತೆಗೆದ್ರು, ಉತ್ತರ ಹೇಳೋಕ್ಕಾಗಲಿಲ್ಲ. ಸ್ವಾಮೀಜಿ ಸೋಲೊ ಟೈಮ್ ಬಂದ್ಬಿಡ್ತು, ಯಾಕೆ ಹುಡುಗ ತರಲೆ, ಬದುಕಿದೆ ಅಂದರೆ ಅಲ್ಲೇ ಈ ಜನ ಸಾಯಿಸುತ್ತಾನೆ, ಸತ್ತಿದೆ ಅಂದರೆ ಹಾರ್ಬಿಡ್ಬಿಡ್ತಾನೆ, ಏನು ಹೇಳಿದ್ರು ರಿವರ್ಸ್ ಗೇರ್. ಸ್ವಾಮೀಜಿ ಸೋಲೊ ಟೈಮು, ಸ್ವಾಮೀಜಿ ಸೋಲ್ತಾರ, ಅವರು ದಿವ್ಯ ಜ್ಞಾನವುಳ್ಳ ಮಹಾಸ್ವಾಮಿ, ಅವರು ಕಣ್ಮುಚ್ಚಿದ್ರು, ಕಣ್ ತೆಗೆದ್ರು, ಒಂದು ಉತ್ತರ ಹೇಳಿದ್ರು, ಆ ಉತ್ತರ ನಿಮ್ಗೆಲ್ಲರಿಗೂ ಹೇಳಬೇಕು. ಅವ್ರು ಹೇಳಿದ್ರು, ಮಗು ಈ ಪಕ್ಷಿಯ ಭವಿಷ್ಯ ನಿನ್ನ ಕೈನಲ್ಲಿದೆ, ನೀನು ಸಾಯಿಸ್ಲಬಹುದು, ಬದುಕಿಸ್ಲಬಹುದು, ನಿಮ್ಮ ಅಪ್ಪ ಫೀಸ್ ಕೊಡ್ಬೋದು, ನಿಮ್ಮ ಅಮ್ಮ ಫೀಸು ಕೊಡ್ಬೋದು, ಅಡುಗೆನೂ ಮಾಡೋಕೆ, ಊಟನೂ ಮಾಡಾಕ್ಬೋದು, ಪೇಸ್ಟ್ಗಳು ಪಾಠ ಮಾಡ್ಬೋದು, ಹರಿವಿದ್ಯಾಲಯದಂಥವ್ರು ಅದ್ಭುತವಾದಂತಹ ಎಲ್ಲ ಫೆಸಿಲಿಟೀಸನ್ನು ಕೊಡಬಹುದು. ಹಲೋ, ನನ್ನಂಥ ಬಂದು 2 ಗಂಟೆ ಬೋರ್ ಆಗೋ ಹಾಗೆ ಕೊರಿಬೋದು. ಹಲೋ, ಸಿದ್ದರಾಮಯ್ಯ, ನರೇಂದ್ರ ಮೋದಿ ಕೆಲಸ ಕೊಡ್ಬೋದು, ಕೊಡದೇ ಇರ್ಬೋದು. ಹಲೋ, ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳು, ಯಾರು ಏನು ಮಾಡೋಕ್ಕಾಗಲ್ಲ. ದೊಡ್ಡ ಮನುಷ್ಯರು ಆಗ್ಬಿಟ್ಟಿದ್ದೀರಿ, 15 ವರ್ಷ 16 ವರ್ಷ ಮುಗೀತು, ನಿಮ್ಮ ಕಾಲ ಮೇಲೆ ನಿಲ್ಬೇಕು. ನಿಮ್ಮ ಕೈನಲ್ಲಿ ಅಂಕ, ನಿಮ್ಮ ತಲೆಯ ಒಳಗಡೆ ಜ್ಞಾನ, ಮಾಡುವ ವಿಧಾನ ಕೌಶಲ, ಅದ್ಭುತವಾದ ಆತ್ಮಬಲ, ಈ 3 ಇದ್ದುಬಿಟ್ರೆ ಜಗತ್ತನ್ನು ಗೆಲ್ಲಬಹುದು. ಬನ್ನಿ ಕಲಿಯೋಣ, ಬನ್ನಿ ಕಲಿಸೋಣ, ಬನ್ನಿ ಬೆಳೆಯೋಣ, ಬನ್ನಿ ಬೆಳೆಸೋಣ, ಬನ್ನಿ ನಂಬರ್ 1 ಆಗೋಣ, ನಾವೆಲ್ಲರೂ ದಿಗ್ವಿಜಯದ ಯಾತ್ರೆಯಲ್ಲಿ ಹೊರಡೋಣ. ಹಲೋ, ರಾಮನಿಗೆ ಹೋರಾಡಕ್ಕೆ ಇನ್ನೊಬ್ಬರಿಲ್ಲ, ಲಕ್ಷ್ಮಣ ಬಿಟ್ಟರೆ ಸೀತನು ಹೊಟ್ಟದ, ರಾವಣನಿಗೆ ಹೋರಾಡಕ್ಕೆ ಯಾರು? ಮನುಷ್ಯರಲ್ಲ, ಮಂಗಗಳು. ಮಂಗಗಳು ಕಟ್ಕೊಂಡು ರಾವಣನ ತಾವನ್ನು ಎದುರಿಸಿ ಇಡೀ ಲಂಕೆಯನ್ನು ಧ್ವಂಸ ಮಾಡಿ ಗೆದ್ದು, ಆಮೇಲೆ ಆ ರಾಜ್ಯ ಲಕ್ಷ್ಮಣ ಹೇಳ್ತಾನೆ, ಅಳೆ ರಾಮನ ಇದು ಲಕ್ಷ್ಮಣ ಹೇಳ್ತಾನೆ, ಎಷ್ಟು ಸುಂದರವಾದ ಲಂಕೆಯ ನಗರಿ, ನಾವಿಲ್ಲೇ ಇಟ್ಬಿಡೋಣ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಆವಾಗಲೇ ಹೇಳೋದು, ನಮ್ಮ ನಾಡು ನಮ್ಮದು,
ನಮ್ಮ ಮಾತೃಭೂಮಿ ನಮ್ಮದು, ನಾವು ವಾಪಸ್ ಹೋಗೋಣ, ಇಲ್ಲಿ ವಿಭೀಷಣನಿಗೆ ಕೊಟ್ಟು ಹೊರಡೋಣ ಅಂತಾನೆ. ಮಂಗಗಳ ಕೈಯಿಂದ, ಹನುಮಂತನ ಕೈಯಿಂದ ಈ ಕೆಲಸ ಮಾಡಿಸ್ತಾನೆ. ನಾವು ನಮ್ಮ ಕೈಯಿಂದ ಈ ಕೆಲಸ ಮಾಡಿಸೋಕ್ಕಾಗಲ್ವ, ಮನುಷ್ಯರಲ್ವ ನಾವು. ಬನ್ನಿ ದೊಡ್ಡ ಮನುಷ್ಯರಾಗೋಣ, ಯಾರು ಹೆದರಬೇಡಿ, ಅಂಜಬೇಡಿ, ದೊಡ್ಡ ಮನುಷ್ಯರಾಗಿ ಅಂತ ಆಶಿಸ್ತ. ಹರಿವಿದ್ಯಾಲಯ ಇವತ್ತಿಂಥದ್ದು ಮಾಡಿಕೊಂಡಿದೆ, ಮಧ್ಯಾಹ್ನ 1:00 ಸೈನ್ಸು ಮ್ಯಾಥ್ಸನ್ನು ಕೂಡ ಆಗುತ್ತೆ. ಇಲ್ಲಿ ಪಿ ಯು ಸಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. 1ನೇ ಕ್ಲಾಸಿಂದ 10ನೇ ಕ್ಲಾಸು ಸಿ ಬಿ ಎಸ್ ಸಿಗೂ ಯಾರೋ ತಮ್ಮೊಂದರು ತಂಗಿರಿದ್ರೆ ಸುತ್ತಮುತ್ತಲು ಅವರು ಕಳಿಸ್ಕೊಡಿ. ಇದಲ್ಲದೆ ಪಿ ಯು ಸಿ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ಇಂಟಿಗ್ರೇಟೆಡ್ ಮಾಡಿ ಸೈನ್ಸು ಕಾಮರ್ಸು ಎಲ್ಲ ಮಾಡಿದ್ದಾರೆ. ದಯಮಾಡಿ ನೀವೆಲ್ಲ ಇಲ್ಲಿಗೆ ಸೇರ್ಕೋಬೇಕು, ಕರೆದಿದ್ದಕ್ಕೆ ಕರೆಸಿದ್ದಕ್ಕೆ ಕೂಡ